ನಮಸ್ಕಾರ ಆತ್ಮೀಯ ಪ್ರೀತಿಯ ಅಮೋಘ ವಾಹಿನಿಯ ಎಲ್ಲ ಸಹೃದಯ ವೀಕ್ಷಕರಿಗೆ ವಿಶೇಷ ಮಾತು ಮಂಥನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ನಾನು ಗುರುಪ್ರಸಾದ್ ವೀಕ್ಷಕರೇ ಮಾತು ಮಂಥನ ಕಾರ್ಯಕ್ರಮದಲ್ಲಿ ಪ್ರತಿದಿನ ಅವಿಚ್ಛಿನ್ನವಾದಂತಹ ಪರ್ಸನಾಲಿಟಿ ಇರುವಂತಹ ವ್ಯಕ್ತಿಯನ್ನು ನಿಮಗೆ ನಾವು ಪರಿಚಯಿಸ್ತಾ ಇದ್ವಿ ಆ ಪರಿಚಯದ ಕಾರ್ಯಕ್ರಮ ಹೇಗಿರ್ತಾ ಇತ್ತಪ್ಪ ಅಂತಂದರೆ ಇಂತಹ ವ್ಯಕ್ತಿ ಹೀಗಿದ್ದವರು ಹೀಗಾದರು ಸೊ ಆ ವ್ಯಕ್ತಿ ಹೇಗೆಲ್ಲ ಬೆಳೆದರು ಮತ್ತು ಜನಕ್ಕೆ ಅಂದರೆ ಸಮಾಜಕ್ಕೆ ಹೇಗೆಲ್ಲ ಕೊಡುಗೆಯಾದರು ಅನ್ನುವಂಥ ಅನೇಕ ಎಲೆಮರೆಯ ಕಾಯಿಯಂಥ ವ್ಯಕ್ತಿತ್ವಗಳನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾಯಿದ್ವಿ ಇವತ್ತು ಕೂಡ ಒಬ್ಬ ವಿಶೇಷವಾದಂತಹ ಅತಿಥಿ ಆ ವಿಶೇಷವಾದಂಥ ವ್ಯಕ್ತಿತ್ವದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಅವರೇ ಶ್ರೀಯುತ ರಾಜೀವ್ ಗೌಡ ಅವರು ರಾಜೀವ್ ಗೌಡ ಅವರು ನಿಮ್ಮೆಲ್ಲರಿಗೂ ಕೂಡ ಪರಿಚಿತ ಇರುವಂತಹ ವ್ಯಕ್ತಿಯೇ ತುಂಬ ಕಷ್ಟದಿಂದ ಮೇಲೆ ಬಂದು ಜೊತೆಗೆ ತಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಅನ್ನುವಂತಹ ಆ ತವಕದ ಗುರಿಯನ್ನು ಇಟ್ಕೊಂಡಿದ್ದಾರೆ ಸೊ ಈ ಒಂದು ತವಕದ ಗುರಿ ಅವ್ರನ್ನ ಮುಂದೆ ಯಾವ ಹಾದಿಗೆ ಕರ್ಕೊಂಡು ಹೋಗುತ್ತೆ ಜನ ಏನು ಹೇಳ್ತಾರೆ ಜನರ ಬಗ್ಗೆ ಅವರಿಗೆ ಇರುವಂತಹ ಅಭಿಮತ ಏನು ಅವರ ಕನಸುಗಳೇನು ಎಲ್ಲ ವಿಚಾರಗಳನ್ನು ಇವತ್ತಿನ ಮಾತು ಮಂಥನದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ನಮಸ್ಕಾರ ರಾಜೀಗೌಡ್ರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಫೈನ್ ಸರ್ ಓಕೆ ರಾಜೀವ್ ಗೌಡ್ರೆ ತಾವು ಓದಿದ್ದು ಇಂಜಿನಿಯರಿಂಗು ಕಂಪ್ಯೂಟರ್ ಸೈನ್ಸು ಸೊ ಎಲ್ಲೋ ಒಳ್ಳೆ ದೊಡ್ಡ ದೂರದ ದೇಶದಲ್ಲಿ ಒಂದು ದೊಡ್ಡ ಕ ಬಿಲ್ಡಿಂಗ್ ಕಂಪ್ನಿನಲ್ಲಿ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಮಾಡಿಕೊಂಡು ಆರಾಮಾಗಿ ಇರಬಹುದಾಗಿತ್ತು ನಿಮ್ಮದೇ ಸ್ವಂತ ಹೆಲಿಕಾಪ್ಟರ್ ಮಾಡಿಕೊಂಡು ಓಡಾಡ್ಕೊಂಡು ಇರಬಹುದಾಗಿತ್ತು ಅಂದರೆ ಎಲ್ಲೋ ಹಳ್ಳಿ ಕಡೆ ಧೂಳಿನಲ್ಲಿ ಓಡಾಡಿಕೊಂಡು ಜನಸೇವೆ ಮಾಡ್ತೀನಿ ಅಂತ ಈ ರೀತಿಯಾಗಿ ಯೋಚನೆ ಮಾಡೋದಕ್ಕೆ ಒಬ್ಬ ವ್ಯಕ್ತಿಗೆ ಸಾಧ್ಯನಾ ಅಂತ ಅನಿಸುತ್ತೆ ಏನನ್ನಿಸುತ್ತೆ ನಿಮಗೆ ನನಗೆ ಮುಂಚಿನಿಂದನೂ ಈ ಬಡವರು ಈ ದೀನ ದಲಿತರು ಅಂದರೆ ತುಂಬಾ ಇಷ್ಟ ನಮ್ಮ ಮನೆಗಳಲ್ಲಿ ಮುಂಚೆಯಿಂದನೂ ಕೆಲಸದವರು ಅವರು ಕೆಲಸಗಳು ಮಾಡ್ತಿದ್ರು ಆ ಕೆಲಸ ಮಾಡ್ತಿರೋಂಥವಾಗ ಅವ್ರಗಳಿಗೆ ಸಹಾಯ ಮಾಡೋದು ಅವ್ರ ಕುಟುಂಬಗಳಿಗೆ ಸಹಾಯ ಮಾಡೋದು ಕಷ್ಟದಲ್ಲಿರುವಂಥ ಸಹಾಯ ಮಾಡೋದು ನಮ್ಮ ತಂದೆ ಕೂಡ ಮುಂಚಿನಿಂದಲೂ ಮಾಡ್ಕೊಂಬರ್ತಿದ್ರು ಅದನ್ನೆಲ್ಲ ನಾವು ನೋಡ್ತಾ ನೋಡ್ತಾ ನಾವು ಅದನ್ನು ಕಲ್ತೀವಿ ಅವ್ರು ಏನು ಮಾಡ್ತಿದ್ರು ಅದನ್ನು ಇನ್ನೂ ಹೆಚ್ಚಿಗೆ ಮಾಡೋಂಥ ಕೆಲಸಗಳನ್ನ ಮಾಡಕ್ಕೆ ಪ್ರಾರಂಭ ಮಾಡಿದ್ವಿ ಅದು ಒಂದು ಸಣ್ಣದಾಗಿದ್ದು ಇವತ್ತು ಎಮ್ಮರ್ವಾಗಿ ಬೆಳೆದಿದೆ ಅದಕ್ಕೆ ಆ ಭಗವಂತನ ಆಶೀರ್ವಾದ ಕೂಡ ಇದೆ ನಾವು ಮಾಡ್ತಿದ್ರೆ ನಂದು ಒಂದು ಪಾಲಿಸಿ ಇದೆ ಕೊಡೋ ಕೈ ಯಾವತ್ತೂ ಉದಾರವಾಗಿ ಕೊಡ್ತಿದ್ರೆ ಆ ಭಗವಂತನು ನಮ್ಗೆ ಹೆಚ್ಚಿಗೆ ಕೊಡ್ತಿರ್ತಾನೆ ನನ್ನ ಪಾಲಿಸಿ ಅದು ನನ್ಗೆ ಎಕ್ಸ್ಪೀರಿಯನ್ಸು ಆಗಿದೆ ಆ ಭಗವಂತ ಹೆಚ್ಚು ಹೆಚ್ಗೆ ನಾವೇನು ಮಾಡ್ತಿದಿವ ಅದನ್ನ ಹೆಚ್ಚು ಹೆಚ್ಚಿಗೆ ಕೊಡ್ತಾ ಹೋಗ್ತಿದ್ದಾನೆ ಜನರು ಕೂಡ ಅದೇ ರೀತಿ ಆಶೀರ್ವಾದ ಮಾಡ್ತಿದಾರೆ ಯಾರ ನಾವು ಸಹಾಯ ಮಾಡಿರ್ತೀವಿ ಇವರು ಇವ್ರಿಗೆ ಮತ್ತು ಇವ್ರ ಕುಟುಂಬದವ್ರು ಎಲ್ಲರೂ ಚೆನ್ನಾಗಿರಲಿ ಇನ್ನಷ್ಟು ಇನ್ನೊಂದು ಸಾವಿರಾರು ಲಕ್ಷಾಂತರ ಜನ ಸಹಾಯ ಮಾಡಲಿ ಅನ್ನೋ ಒಂದು ಆಶೀರ್ವಾದ ಮಾಡ್ತಾರೆ ನಾವೇನೋ ಒಳ್ಳೆ ಕೆಲಸ ಮಾಡಿ ಅವರು ತೃಪ್ತಿಯಾದಾಗ ಅದು ಮೋಸ್ಟ್ಲಿ ಆ ಭಗವಂತನ ಮುಟ್ಟಿರ್ಬೋದು ಆ ಭಗವಂತ ನಮ್ಗೆ ಇನ್ನೊಂದಷ್ಟು ಜನಕ್ಕೆ ಸಹಾಯ ಮಾಡುವಂಥ ಕೆಲಸ ಮಾಡಲಿ ಅಂತಲೇ ಆಶೀರ್ವದಿಸಿ ನಾವು ಅದನ್ನು ಇನ್ನೂ ಹೆಚ್ಚೆಚ್ಚಿಗೆ ಮಾಡ್ಕೊಳ್ತಾ ಹೋಗ್ತಾ ಇದೀವಿ ಬಹುಶಃ ಒಳ್ಳೆ ಮನಸ್ಥಿತಿಯ ಗುರಿ ಇದೆ ನಿಮಗೆ ಅಂತ ಅನಿಸುತ್ತೆ ಸರ್ ನಿಜ ಯಾಕೆಂದರೆ ಆಲ್ ಆಫ್ ಎ ಸಡನ್ ಈ ಎಲ್ಲ ವಿಚಾರಗಳು ಕಲ್ತ್ಕೊಳ್ಳೋದಕ್ಕೂ ಸಾಧ್ಯವೂ ಇಲ್ಲ ನೀವು ಹೇಳಿದರೆ ನಮ್ಮ ತಂದೆಯಿಂದಾನೇ ನನಗೆ ಇದೆಲ್ಲವೂ ಕೂಡ ಅಭ್ಯಾಸ ಆಯಿತು ಅಂತ ಹೇಳ್ಬೋದಾ ಸರ್ ನಿಮ್ಮ ಬಾಲ್ಯ ಹುಟ್ಟು ನಿಮ್ಮ ತಂದೆ ಬಗ್ಗೆ ಹೇಳ್ಬೋದು ಈಗ ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ನಮ್ಮ ಸ್ವಲ್ಪ ಕೆಲಸದವರು ಈ ತರದವರು ಸಣ್ಣ ಪುಟ ಹಳ್ಳಿಗಳಿಂದ ಬಡವರು ಇವ್ರು ಬರ್ತಿದ್ರು ಆ ಬರ್ತಿರ್ಬೇಕಾದಾಗ ಅವ್ರು ಕೇಳ್ಕೊತಿದ್ರು ಕಷ್ಟಗಳು ಅವ್ರ ಕಷ್ಟಗಳೆಲ್ಲ ಹೇಳ್ಕೊತಿರೋರು ಈ ತರ ನಾವು ಮದುವೆ ಮಾಡ್ಕೋತಿದ್ವಿ ಏನಾದ್ರು ಒಂದ್ ಸ್ವಲ್ಪ ಸಹಾಯ ಮಾಡ್ಬೋದಾ ಅಂತೆಲ್ಲ ಕೇಳ್ತಿದ್ರು ಅವಾಗ ಅವಾಗ ಕಾಲದಲ್ಲೂ ನಮ್ಮ ತಂದೆ ಅವ್ರ ಕೈಲಿ ಏನಾಗ್ತಿತ್ತು ಅದನ್ನ ಈ ಊಟದ ವ್ಯವಸ್ಥೆಗಳು ಅವ್ರ ಒಂದ್ ಸ್ಟ್ರೇಷನ್ ಏನೋ ಕೊಡ್ಸೋದು ಅದು ಎಲ್ಲ ಮಾಡ್ತಿದ್ರು ನಾವು ಚಿಕ್ಕಮಕ್ಳು ಇರ್ಬೇಕಾದ್ರೆ ಅದನ್ನೆಲ್ಲ ನೋಡ್ತಿದ್ವಿ ನಾವು ಅನ್ಕೋತಿದ್ವಿ ಅವಾಗ ಇಲ್ಲ ನಾವು ಒಂದಷ್ಟು ಜಸ್ಟ್ ಜನಕ್ಕೆ ಸಹಾಯ ಮಾಡಬೇಕು ನಮ್ಮ ತಂದೆ ಮಾಡ್ತಿರೋಂಥದನ್ನ ಹೆಚ್ಚಿಗೆ ಮಾಡಬೇಕು ಅಂತ ನಾವು ಮನಸಲ್ಲಿ ಅಂದ್ಕೋತಾ ಇದ್ವಿ ಅದನ್ನು ಈಗ ಇನ್ನೂ ಹೆಚ್ಚಿಗೆ ಕೂಡ ಮಾಡ್ತಿದ್ವಿ ಆ ಭಗವಂತ ಆ ಒಂದು ಭಾಗ್ಯ ನಮಗೆ ಕೊಟ್ಟಿದ್ದಾನೆ ನಡೀತಾ ಇದೆ ಅದಂಗೆ ನಾವು ಮಾಡ್ತಿರ್ಬೇಕಾದ್ರೆ ಅದ್ರ ಜೊತೆಗೆ ನನ್ನ ಮದುವೆ ಆದ ನಂತರ ನಮ್ಮ ನನ್ನ ವೈಫು ಕೂಡ ಸಹನಾ ರಾಜೀವ್ ಗೌಡ್ರು ಕೂಡ ಅದಕ್ಕೆ ಫುಲ್ಲು ನಾವೇನು ಮಾಡ್ತಿರೋಂಥದ್ದನ್ನು ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸಿ ಇನ್ನೊಂದಷ್ಟು ನೀವು ಸಹಾಯ ಮಾಡಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾವು ಈ ಕೋವಿಡ್ ಟೈಮಲ್ಲಿ ದಿನಸಿ ಕಿಟ್ಗಳನ್ನ ಕೊಡುವಂತ ಐಡಿಯಾ ಕೊಟ್ಟಿದ್ದೇನೆ ನನ್ನ ವೈಫ್ ಸಹನಾ ರಾಜೀವ್ ಅಂದ್ರೆ ಯಶಸ್ವಿ ರಾಜೀವ್ ಗೌಡ್ರ ಹಿಂದೆ ಇರುವಂತದ್ದು ಸಹನಾ ರಾಜೀವ್ ಗೌಡ್ರ ಅಂದ್ರೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಹಾಗೆ ಖಂಡಿತ ನೂರಕ್ಕೆ ನೂರು ಸತ್ಯ ಅದು ನಾವು ಹಿಂಗೆ ಏನೋ ಅಂದ್ಕೋತಿದ್ವಿ ಈ ತರ ಏನಾದ್ರು ಈ ಕೋವಿಡ್ ಟೈಮ್ ಅಲ್ಲಿ ಒಂದಷ್ಟು ಜನಕ್ಕೆ ಸಹಾಯ ಮಾಡಬೇಕು ಏನ್ ಮಾಡ್ಬೋದು ಅಂತ ತಿಳ್ಕೊಂಡಾಗ ನನ್ನ ವೈಫೈ ಐಡಿಯಾ ಕೊಟ್ಟರು ಇಲ್ಲ ತುಂಬ ಜನ ಈಗೇನಾಗುತ್ತೆ ಈ ಕೆಲಸ ಕಾರ್ಯಗಳಲ್ಲದೆ ಮನೆಗಳಲ್ಲಿ ಸುಮಾರು ಎರಡು ತಿಂಗಳಿಂದ ಮನೇಲಿ ಕೂರಿಸ್ಬಿಟ್ಟಿರ್ತಾರೆ ಕೆಲವ್ರು ಬಡವ್ರಿಗೆ ಏನಾಗುತ್ತೆ ಅವತ್ತಿನ ಜೀವನ ಅವತ್ತು ಅವತ್ತು ಕೂಲಿ ಮಾಡಿದ್ರೆ ಸಾಯಂಕಾಲ ದುಡ್ಡು ಹೋಗಿ ಹೋಗೇನೋ ರೇಷನ್ ಒಂದಷ್ಟೋ ಅಷ್ಟೋ ತಂದು ಅದನ್ನು ಬೇಯಿಸಿ ಇತ್ತು ಎರಡು ತಿಂಗಳು ಕೂಡ ಹಾಕ್ಬಿಟ್ಟಿರ್ತಾರೆ ಕಷ್ಟಗಳಲ್ಲಿ ಕಷ್ಟಗಳಲ್ಲಿರ್ತಾರೆ ನಾವು ಇಂಥವ್ರು ಸಹಾಯ ಮಾಡಿದ್ರೆ ಉಪಯೋಗ ಆಗುತ್ತೆ ಅಂತ ಅವರು ಐಡಿಯಾ ಕೊಟ್ಟು ಅವರು ಕೂಡ ನನ್ನ ಜೊತೆ ಕೈ ಜೋಡಿಸಿ ಕೈ ಅಲ್ಲ ಆ ಕಿಟ್ ಕೊಡ್ಬೇಕಾರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರ್ತಿದ್ರು ಪ್ಲಸ್ ಎಲ್ಲರ ಮನೆಯಲ್ಲೂ ಹೇಳ್ತಾರೆ ಕೆಲವರು ಏನಾದ್ರು ಒಂದು ಕೆಲಸಗಳು ಈ ಥರ ಮಾಡಕ್ಕೆ ಹೋಗ್ಬೇಕಾದಾಗ ನಾವೆಲ್ಲ ಕಳ್ಕೊಂಡ್ಬಿಡ್ತೀವೇನೋ ತಿರ್ ನಾಳೆ ದಿನ ನಮ್ಗೆ ತೊಂದರೆ ಆಗತ್ತೇನೋ ಅಂತ ನನ್ನ ಪ ವೈಫ್ ಏನಿದ್ದಾರೆ ಅವರು ನನ್ನ ಸಪೋರ್ಟ್ ಮಾಡಿದ್ರು ನಾವು ಕಷ್ಟಕ್ಕೆ ಬೇರೆಯವ್ರಿಗೆ ಸ್ಪಂದಿಸಿದ್ರೆ ಖಂಡಿತ ಭಗವಂತ ನಮ್ಗೆ ಒಳ್ಳೇದು ಮಾಡ್ತಾನೆ ನಮ್ಮ ಬಿಸ್ನೆಸ್ಸು ಚೆನ್ನಾಗಿ ನಡೆಯುತ್ತೆ ನಡೀತಾ ಇದೆ ಕೂಡ ನಾವು ಮಾಡೋಣ ಅಂತ ಅವ್ರೂ ತೀರ್ಮಾನ ಮಾಡಿ ನಾನು ಏನು ಮಾಡ್ತಿದ್ದೀನೋ ಅದಕ್ಕೆ ಪ್ರತಿಯೊಂದು ಇದಕ್ಕೂ ಸಾತಾಗಿ ಆಗಿ ನಿಂತ್ಕೋತಿದ್ದಾರೆ ಓವರ್ ಆಲ್ ಹೇಳಬೇಕು ಅಂತಂದರೆ ನನ್ನ ಬೆನ್ನೆಲ್ಬಾಗಿ ನಿಂತಿದ್ದಾರೆ ಓಕೆ ಹಾಗಾಗಿ ನಿಮ್ಮ ಪತ್ನಿ ವಿಶೇಷವಾಗಿ ನಿಮ್ಮೆಲ್ಲ ಕೆಲಸಗಳಿಗೆ ಒಂದು ರೀತಿಯ ಸಹಕಾರವನ್ನು ಕೊಟ್ಟು ಅರ್ಧನಾರೀಶ್ವರ ತತ್ವವನ್ನು ಅವರು ಅನುಸರಿಸ್ತಾ ಇದ್ದಾರೆ ಅಂತ ಅನಿಸುತ್ತೆ ಎಸ್ ನಿಮ್ಮ ಪತ್ನಿ ಕೂಡ ವಿಶೇಷವಾಗಿ ಅಮೋಕ್ ಟಿವಿ ಜೊತೆ ಮಾತನಾಡಿದರೆ ನೋಡೋಣ ಸರ್ ಅವರು ಏನು ಹೇಳಿದ್ದಾರೆ ಅಂತ ಎಸ್ ವೀಕ್ಷಕರೇ ರಾಜೀವ್ಗೌಡ್ರ ಸಹಧರ್ಮಿಣಿ ಧರ್ಮಪತ್ನಿ ಆಗಿರುವಂಥ ಸಹನಾ ರಾಜೀವ್ ಗೌಡ್ರು ಕೂಡ ಅವರೆಲ್ಲ ವಿಶೇಷತೆ ಕಾರ್ಯಗಳ ಬಗ್ಗೆ ಮತ್ತು ಅವರು ಹೇಗೆ ಬೆನ್ನೆಲುಬಾಗಿ ನಿಂತು ಅನ್ನೋದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ ನೋಡಿ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ಸಹನಾ ರಾಜೀವ್ ಗೌಡ ಶಿಡ್ಲಿಘಟ್ಟದ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನಾನೊಂದು ಒಬ್ಲು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದಂಥ ಹೆಣ್ಮಗಳು ನನ್ನ ತಂದೆ ವಿದ್ಯಾಭ್ಯಾಸಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ದರು ನಾನೊಬ್ಬ ಇಂಜಿನಿಯರಿಂಗ್ ಪದವಿ ಇದ್ದಾರೆ ನಾನು ರಾಜೀವ್ ಗೌಡ್ರನ್ನ ಮದುವೆ ಆದಾಗ ಒಂದು ಅವ್ರು ಯೂ ಒಂದು ಮನಸ್ಥಿತಿ ಇರುತ್ತೆ ಕೆಲವ್ರಿಗೆ ಹೆಣ್ಮಕ್ಳು ಅಂದರೆ ಬರೀ ಅಡುಗೆ ಮನೆಗಷ್ಟೇ ಸೀಮಿತ ಮಕ್ಳಿಗಷ್ಟೇ ಸೀಮಿತ ಅಂತ ಅದು ಆ ಎಲ್ಲ ಒಂದು ನಂಬಿಕೆಗಳನ್ನ ದೂರ ಇಟ್ಟು ರಾಜೀವ್ ಗೌಡ್ರು ನನ್ನಲ್ಲಿದ್ದಂಥ ಪ್ರತಿಭೆನ ಗುರುತಿಸಿದ್ರು ಈ ಹೆಣ್ಮಗಳಲ್ಲಿ ಒಂದು ಪ್ರತಿಭೆ ಇದೆ ಈಕೆಗೊಂದು ಒಂದು ಅವಕಾಶ ನಾನು ಮಾಡಿಕೊಡ್ಬೇಕು ಅಂತ ಹೇಳಿ ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೇ ಇವತ್ತು ನಾನು ಈ ಅವ್ರಿಗೇನಿದೆ ನಾನು ಸಹಾಯ ಮಾಡೋಕ್ಕಾಗ್ತಾ ಇರೋ ಅಂಥದ್ದು ಅವ್ರ ಅವಕಾಶನೇ ಕೊಟ್ಟಿಲ್ಲ ಅಂತಂದಿದ್ರೆ ನಾನು ಹೆಂಗೆ ಬೆಳಕಿಗೆ ಇದ್ದೆ ಎಷ್ಟೋ ಜನ ಹೇಳಿದ್ರು ರಾಜೀವ್ ಗೌಡ್ರಿಗೆ ಏನು ರಾಜೀವ್ ಗೌಡ್ರೆ ನಿಮ್ಮ ಶ್ರೀಮತಿಯವ್ರನ್ನ ಇದು ಮಾಡಿದ್ದೀರಾ ಅಂತ ಅವ್ರು ಇವತ್ತಿನವರೆಗೂ ಯಾವುದೇ ಒಂದು ಆ ಥರ ಮಾತುಗಳಿಗೆ ಕಿವಿ ಕೊಟ್ಟಿಲ್ಲ ನನ್ನ ಹೆಂಡತಿಯ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಆಕೆ ಪ್ರತಿಭಾವಂತೆ ಆಕೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಎಷ್ಟು ಯಾರು ಏನು ಹೇಳಿದ್ರು ಕೇಳ್ತೀರಾ ಇವತ್ತು ನನಗೊಂದು ಅವಕಾಶ ಮಾಡಿಕೊಟ್ಟಿರೋಂಥ ರಾಜೀವ್ ಗೌಡ್ರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ ಅವರ ಕೆಲಸಗಳಲ್ಲಿ ನೀವು ಹೇಗೆ ಸಹಕಾರಿಯಾಗಿದ್ದೀರಿ ನೋಡಿ ಮನುಷ್ಯನಿಗೆ ದುಡ್ಡು ಅನ್ನೋದು ಎಷ್ಟಕ್ಕೆ ಬೇಕು ಒಬ್ಬ ಮನುಷ್ಯ ಅಂತಂದರೆ ಆತನಿಗೆ ಇರೋದೊಂದು ಹೊಟ್ಟೆ ಬಟ್ಟೆ ಮತ್ತು ಜೀವನ ನಡೆಸೋಕೆ ಬೇಕಾಗಿರೋ ಅಂಥದ್ದು ನಾನು ಹೇಳಿ ಮೊದಲೇ ಹೇಳ್ದಂಗೆ ನಾನೊಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ರೈತಾಪಿ ವರ್ಗದಲ್ಲಿ ಜನಿಸಿರುವಂಥ ಹೆಣ್ಮಗಳು ಕಷ್ಟ ಸುಖ ನೋವು ಎಲ್ಲ ನೋಡಿದ್ದೀನಿ ನಾವು ಹುಟ್ಟಬೇಕಂದ್ರೆ ಏನೂ ತೊಗೊಂಡು ಬರಲ್ಲ ಹೋಗ್ಬೇಕಂದ್ರೂ ಏನೂ ತೊಗೊಂಡು ಹೋಗಲ್ಲ ಮಧ್ಯದಲ್ಲಿ ಇದೇನಿದೆ ಈ ಜೀವನ ಆಡಂಬರದಿಂದ ನಾವು ನಡೆಸಬೇಕು ಅನ್ನೋಂಥ ಇದೂ ಇಲ್ಲ ನನಗೆ ನಮ್ಮ ಕೈಯಲ್ಲಾದಷ್ಟು ಸೇವೆನ ಮಾಡಬೇಕು ಅನ್ನೋ ಮನಸ್ಥಿತಿ ಉಳ್ಳಂಥ ಕುಟುಂಬ ನಮ್ಮದು ನನ್ನ ನನ್ನ ಕುಟುಂಬ ಇರಬಹುದು ಅಥವಾ ರಾಜೀವ್ ಗೌಡ್ರ ಕುಟುಂಬ ಇರಬಹುದು ನಾವು ಇದನ್ನೇ ಮನಸ್ಸಲ್ಲಿ ರೂಢಿ ಮಾಡ್ಕೊಂಡಿದ್ದೀವಿ ಒಬ್ರಿಗೆ ಸಹಾಯ ಆಗಬೇಕು ನಾವು ಸತ್ತಾಗ ನಾಲ್ಕು ಜನ ನಮ್ಮನ್ನು ಸ್ಮರಿಸ್ಬೇಕು ಪಾ ಇದ್ರಪ್ಪ ಪುಣ್ಯಾತ್ಮರು ಏನೋ ನಾಲ್ಕು ಜನಕ್ಕೆ ಸಹಾಯ ಮಾಡಿ ಹೋದ್ರು ಅಂತ ಸ್ಮರಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಈ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಪ್ರಾರಂಭಿಸಿದ್ದೀವಿ ರಾಜೀವ್ ಗೌಡ್ರ ಈ ಸಮಾಜ ನಿಮಗೆ ಎಷ್ಟರ ಮಟ್ಟಿಗೆ ತೃಪ್ತಿ ಕೊಟ್ಟಿದೆ ನನಗೆ ಬಹಳನೇ ತೃಪ್ತಿ ಕೊಟ್ಟಿದೆ ಅವರು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸನೂ ನನಗೆ ನಿಜವಾಗ್ಲೂ ಹೆಮ್ಮೆ ತರುವಂಥದ್ದೇನೆ ನೆನೆ ಯಾಕಂದ್ರೆ ಒಬ್ಬ ದಿನಗೂಲಿ ಮಾಡುವಂತ ಮನೆಯಲ್ಲಿ ಒಬ್ಬ ಕೋವಿಡ್ರಿಂದ ಮೃತರಾಗಿದ್ದಾರೆ ಅಂದ್ರೆ ಮನೆಯ ಕಳಚಿ ಬಿದ್ದಂಗೆ ಆ ಮನೆಯಲ್ಲ ಹೆಂಗೆ ಸಿಗ ಗೊತ್ತಾಗಲ್ಲ ಏನು ಮಾಡಬೇಕು ಅಂತ ಅಂಥ ಕುಟುಂಬಕ್ಕೆ ಇವ್ರು ಕೊಡೋದು ಅಲ್ಪ ಸ್ವಲ್ಪದೇ ದುಡ್ಡಾಗಿರಬಹುದು ಬಟ್ ಆ ಜೀವ ಅವತ್ತು ಒಂದು ಒಂದು ಹದಿನೈದು ದಿನ ಒಂದು ತಿಂಗಳಿಗಾದರೂ ಅದು ಸಹಾಯಕ್ಕೆ ಬರುತ್ತಲ್ಲ ಅಂತ ನೆನೆಸ್ಕೊಂಡಾಗ ನನಗೆ ಭಾಳ ಖುಷಿ ಕೊಡ್ತಾಯಿದೆ ಈ ಜೇಬಲ್ ಸಾವಿರ ಕೋಟಿ ಇದ್ದು ನನಗೆ ಅನ್ನ ಸಿಕ್ಕಿಲ್ಲ ಅಂತಂದರೆ ಏನು ಬಂತ ಸಾವಿರ ಕೋಟಿಗೆ ಬೆಲೆನೇ ಇಲ್ವಲ್ಲ ಅನ್ನಾನೇ ತಾನೇ ಮುಖ್ಯವಾಗಿರೋದು ಅಂಥ ಅನ್ನದಾನ ಶ್ರೇಷ್ಠವಾದ ಅನ್ನದಾನ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ಅನ್ನೋದು ನನಗೆ ಬಹಳ ಹೆಮ್ಮೆ ತರುವಂಥ ವಿಷಯ ವೈಯಕ್ತಿಕವಾಗಿ ವಿದ್ಯಾಭ್ಯಾಸಕ್ಕೆ ಬಹಳ ಮಹತ್ವ ಕೊಡುವಂಥ ಹೆಣ್ಮಗಳು ನಾನು ಅದರಲ್ಲಿ ಅವರು ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರುವಂತ ಸ್ಕಾಲರ್ಶಿಪ್ ಇರ್ಬೋದು ಅಥವಾ ಬಸ್ ಪಾಸ್ ಮಾಡಿಸ್ಕೊಡ್ತಾ ಇರ್ಬೋದು ನನಗೆ ಭಾಳ ಖುಷಿ ಕೊಡ್ತಾ ಇದೆ ಆಂಬ್ಯುಲೆನ್ಸ್ ಸೇವೆ ಮಾಡಿಕೊಡ್ತಾ ಇದ್ದಾರೆ ಎಲ್ಲಿ ನೀರು ನೀರ್ನ ಜೀವ ಗಂಗೆ ಅಂತ ಹೇಳ್ತಾರೆ ಊಟ ಇಲ್ದಿರ ಇರ್ಬೋದು ನೀರು ಇಲ್ದಿರಾ ಇರೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂತ ಕೊಳವೆ ಬಾವಿಗಳನ್ನ ಕೊರ್ಸ್ಕೊಡ್ತಾ ಇದ್ದಾರೆ ಅದಕ್ಕೂ ಕೂಡ ನಾನು ಭಾಳ ಹೆಮ್ಮೆ ಪಡ್ತೀನಿ ಅವರು ಪ್ರತಿಯೊಂದು ತೀರ್ಮಾನ ತಗೊಂಡಾಗೂ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲ ನಮ್ಮ ಕುಟುಂಬದ ಕಡೆಯಿಂದ ಇದ್ದೇ ಇರುತ್ತೆ ಯಾವ ರೀತಿ ವಿಶ್ ಮಾಡ್ತೀರಿ ರಾಜೇಗೌಡರಿಗೆ ಮುಂದೆ ಅವರ ಹಾದಿ ಸುಗಮವಾಗಿರಲಿ ರಾಜಕೀಯ ಆಗಿರ್ಬೋದು ಅಥವಾ ಜನಸೇವೆ ಆಗಿರ್ಬೋದು ಆತ ನಾನು ಮದುವೆ ಆಗೋದಕ್ಕೆ ಮುಂಚೆಯಿಂದನೂ ಒಬ್ಬ ಜನಸೇವಕನೇ ಇನ್ನು ಮುಂದೆನೂ ಆತ ಒಪ್ ಅತ್ಯುತ್ತಮವಾದ ಜನಸೇವಕನಾಗಿ ಮುಂದೆ ಬರಲಿ ಅಂತ ನಾನು ತುಂಬ ಹೃದಯದಿಂದ ಆಶಿಸ್ತೀನಿ ಶಿಡ್ಲಿಘಟ್ಟ ಜನತೆಯಲ್ಲಿ ನಾನು ಒಂದು ಕಳಕಳಿಯಾಗಿ ಕೇಳ್ಕೊತೀನಿ ನಿಮ್ಮ ಮನೆ ಮಕ್ಕಳಾಗಿ ನನ್ನ ರಾಜೀವ್ ಗೌಡ್ರನ್ನ ತಾವು ಭಾವಿಸ್ಬೇಕು ನಿಮ್ಮ ಮನೇಲಿ ಏನಾದರೂ ತೊಂದರೆ ಆದಾಗ ನಿಮ್ಮ ಮಕ್ಕಳ ಹತ್ರ ನೀವು ಹೇಗೆ ಹೇಳ್ಕೊಡ್ತೀರಾ ಆ ರೀತಿ ಬಂದು ನೀವು ನಮ್ಮ ಹತ್ರ ಹೇಳ್ಕೊಂಡು ನಾವು ಸೇವೆ ಮಾಡೋದಕ್ಕೆ ಶಿಡ್ಲಿಘಟ್ಟವನ್ನು ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡೋದಕ್ಕೆ ನೀವೆಲ್ಲ ಹರಿಸ್ಬೇಕು ಅಂತ ಕೈ ಮುಗಿದು ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ಎಸ್ ನೋಡಿದ್ರಲ್ಲ ಸಹಧರ್ಮಿಣಿಯಾಗಿ ಸಹನಾ ಅವರು ಯಾವ ರೀತಿ ರಾಜೀವ್ ಅವರಿಗೆ ಸಹಕಾರಿಯಾಗಿದ್ದಾರೆ ಅನ್ನೋದನ್ನು ಗಮನಿಸಬಹುದು ಬಹುಶಃ ಎಲ್ಲ ಗಂಡಂದಿರಿಗೂ ಕೂಡ ಎಲ್ಲ ಪುರುಷರಿಗೂ ಕೂಡ ಇದೇ ರೀತಿಯಾದಂಥ ಸಹಧರ್ಮಿಣಿ ಸಿಕ್ಕರೆ ಖಂಡಿತವಾಗಿಯೂ ಅವರ ಕುಟುಂಬ ಮತ್ತು ಸಮಾಜ ಎರಡೂ ಕೂಡ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಮತ್ತು ನಾನು ಅವ್ರ ಜೊತೆ ಮಾತನಾಡ್ತೀನಿ ಸರ್ ಈ ಒಂದು ನೀವು ಇದೀಗ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ ಗುರುತಿಸ್ಕೊಂಡಿದ್ದೀರಿ ಸೊ ಇಲ್ಲಿವರೆಗೂ ಬರುವಂತಹ ಹಾದಿ ನಾನು ಆಗಲೇ ಹೇಳಿದೆ ನೀವು ಕಂಪ್ಯೂಟರ್ ಸೈನ್ಸ್ ಓದಿದ್ದಂಥವ್ರು ಇಂಜಿನಿಯರ್ ಆಗಿದ್ದಂಥವ್ರು ಸೊ ಈ ಫೀಲ್ಡ್ಗೆ ಹೇಗೆ ಬಂದ್ರಿ ನಿಮ್ಮ ಬಿಸ್ನೆಸ್ಸು ಕೂಡ ಈಗ ಸಾಕಷ್ಟು ಕಡೆ ನಡೀತಾ ಇದೆ ಚ ತುಂಬ ಚೆನ್ನಾಗಿ ನಡೀತಾ ಇದೆ ಸೊ ಹೇಗೆ ನೀವು ಇದನ್ನು ಸ್ಥಾಪನೆ ಮಾಡಿಕೊಂಡ್ರಿ ಅಂತ ಈಗ ನಂದು ಬಾಲ್ಯದಿಂದಲೇ ನಾನು ಹೇಳಕ್ಕೆ ಬರ್ತೀನಿ ಖಂಡಿತ ನಮ್ಮ ತಂದೆಯವರು ನನ್ನ ನಾವು ಚಿಕ್ಕ ಮಕ್ಕಳು ಇರಬೇಕಾದ್ರೆ ನಮ್ಮನೇಲಿ ಚಿಟ್ಸು ಫೈನಾನ್ಸು ಬಿಸ್ನೆಸ್ ಮಾಡ್ತಿದ್ರು ಹಾಗೆ ನಾವು ಅಗ್ರಿಕಲ್ಚರ್ ಫ್ಯಾಮಿಲಿ ಹೌದು ಮೂಲತಃ ಹೊಸಕೋಟೆ ಹತ್ರ ಬೆಂಡಿಗಾನ್ ಹಳ್ಳಿ ಅಂತಿದೆ ಅದು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಇದೆ ಈಗ ಅದು ಅಲ್ಲಿ ಒಂದು ಸಣ್ಣ ಹಳ್ಳಿ ನಮ್ದು ಒಂದು ನಲವತ್ತು ಮನೆ ಇರುವಂತ ಒಂದು ಪುಟ್ಟ ಹಳ್ಳಿ ಆ ಹಳ್ಳಿನಲ್ಲಿ ನಮ್ಮ ತಂದೆನೇ ಅವಳಿಂದನೂ ಊರಿಂದು ಜನಗಳ್ ಕಷ್ಟ ಸುಖ ಏನು ನೋಡೋದು ಅದು ಇದು ಅಂತ ಒಂದು ಯಜಮಾನ್ ಕೆ ಅಂದ್ರೆ ಯಜಮಾನ್ರ ತರ ಇದ್ರು ನಮ್ಮ ತಾತವರು ಬಂದು ಪಟೇಲ್ ಬೈರೇಗೌಡರು ಅಂತ ಆ ಕಡೆ ಸುಮಾರು ಒಂದು ಹನ್ನೆರಡು ಹಳ್ಳಿಗೆ ಅವರೇ ಪಟೇಲ್ ಪಟೇಲ್ ಹೌದು ಪಟೇಲ್ ಪಟೇಲ್ ಅಂತಾನೆ ಇದ್ರು ಪಟೇಲ್ ಗಿರಿನೆ ಕೊಟ್ಟಿದ್ರು ಅವ್ರಿಗೆ ಹಿಂದಿನ ಸುಮಾರು ಜಾಗಗಳ ಜಮೀನುಗಳೆಲ್ಲ ಅಂತಾನೆ ಕರೀತಾರೆ ಜೋಡಿದಾರ ಅಂತ ಕೊಟ್ಟಿದ್ರು ಅಲ್ಲಿರುವ ಸುಮಾರು ಜನ ಬಡವರ ಬಗ್ಗ ಆ ಕಾಲದಲ್ಲಿ ಫ್ರೀ ಆಗಿ ಜಮೀನುಗಳು ಕೂಡ ಕೊಟ್ಟಿದ್ದಾರೆ ಒಂದು ಒಂದು ಉದಾಹರಣೆ ಇದೆ ಅದಕ್ಕೆ ಹೇಳ್ತೀನಿ ಅಂದ್ರೆ ಉದಾಹರಣೆ ಅಂದ್ರೆ ಅವರು ನಮ್ಮ ಪಕ್ಕದ ಹಳ್ಳಿ ಅವರು ಪಕ್ಕದಲ್ಲಿ ಲಗ್ಮೇನಹಳ್ಳಿ ಅಂತ ಇತ್ತು ಆ ಹಳ್ಳಿಗೆ ಒಂದು ಸುಮಾರು ಒಂದು ಹನ್ನೆರಡು ಎಕರೆ ಜಾಗ ನಮ್ಮ ಅವರು ಉಚಿತವಾಗಿ ಫ್ರೀಯಾಗಿ ಕೊಟ್ಟಿದ್ದಾರೆ ಆ ಫ್ರೀಯಾಗಿ ಕೊಟ್ಟಾಗ್ಲೂನು ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಅವ್ರ ಹತ್ರ ದುಡ್ಡು ಇರೋಲ್ಲ ಆ ದುಡ್ಡು ಇರೋ ಅವ್ರು ಕೇಳ್ಕೊಂಡಿದ್ದಾರೆ ತೆಲುಗು ಮಾತಾಡೋದು ನಮ್ಮ ಅವರು ತೆಲುಗು ಮಾತಾಡ್ತಿದ್ರು ಅವರು ತೆಲುಗು ಅವರೇ ಅವ್ರು ನಮ್ಮ ಫ್ಯಾಮಿಲಿಗೆ ತುಂಬ ಹತ್ತಿರದಲ್ಲಿ ಇರ್ತಿದ್ರು ಬಂದು ಹೋಗೋದು ಅಲ್ಲಿ ಅವ್ರ ಮನೇಲಿ ಊಟ ಕರೆಯೋದು ಪ್ಲಸ್ ನಮ್ಮ ಮನೇಲಿ ಕೆಲಸ ಕಾರ್ಯಗಳಿದ್ರೆ ಒಂಥರ ಯಾವಾಗಲೂ ಇಲ್ಲೇ ಇರೋದು ಈ ಥರ ಮಾಡ್ತಿದ್ರು ಆ ಮಾಡ್ತಿರೋಂಥ ಸಂದರ್ಭದಲ್ಲಿ ಅವ್ರು ಕೇಳ್ಕೊಂಡ್ರು ಪೆದಯ ಮೀದಿ ಲ್ಯಾಂಡ್ ಚಾನಾ ಉಂದಿ ಸುಮಾರು ನೂಟ್ ನೂಟ್ ಇರುವ ಎಕರಲ್ಲಿ ಉಂದಿ ಮಾಕ ಪೆದ್ದ ಅಂದ್ರೆ ಸ್ವಲ್ಪ ದಿನ್ನೆ ಇರೋದಂತದನ್ನ ಅಪ್ಪ ಪೈನ್ ದಿನ್ ಹೊಲ ಮಾಕೇಮ್ನ ಚೇಸ್ತೆ ಮೇಮ ಪಂಡ್ಕೊಂಡ್ ಏನ ಬೆಳೆ ಅದು ಇದು ಬೆಳ್ಕೊತೀವಿ ಅಂತ ಕೇಳ್ತು ಅವ್ ಬೆಳ್ಕೊಳ್ಳೋದಲ್ಲಪ್ಪ ನಿಮ್ಗೆ ಕೊಡ್ತೀನಿ ಮಾಡ್ಕೊ ಹೋಗ್ರೋ ಅಂತ ಕೇಳಿದ್ರು ಅವರು ಆಯ್ತು ಮಾಡ್ಕೋತೀವಿ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಕಾಸಿಲ್ಲ ಅಂದಿದ್ದಕ್ಕೆ ನಮ್ಮ ಅಜ್ಜಿ ನಮ್ ತಾತನಿಗೆ ಅಫಿಷಿಯಲ್ ಆಗಿನೇ ಎರಡ್ ಜನ ಎಂಟಿರು ಅಲ್ಲಿ ಏನಾಗಿತ್ತು ತುಂಬಾ ಆ ಭಾಗದಲ್ಲಿ ಸ್ವಲ್ಪ ಒಳ್ಳೆ ಹೆಸರು ಇತ್ತು ಅವ್ರದ್ದು ಹಾಗಾಗಿ ಅವ್ರದ್ದೇನಾಯಿತು ನಮ್ಮ ಅಜ್ಜಿದು ಒತ್ಕಾಸಿನ ಕಾಸಿನ ಸರ ಕೊಟ್ಬಿಟ್ಟು ಹಿಂದೆ ಒತ್ಕಾಸಿನ ಸರ ಅಂತ ಬರ್ತಿತ್ತು ಚಿನ್ನದ್ದು ಅದನ್ನು ಅವ್ರಿಗೆ ಕೊಟ್ಟು ಅಪ್ಪ ಇದನ್ನ ನೀವು ತಗೊಂಡೋಗಿ ರಿಜಿಸ್ಟ್ರೇಷನ್ ಮಾಡ್ಕೊ ಹೋಗಿ ಯಾವ ಥರ ನಿಮ್ಗೆ ಆದರೆ ಆ ಕಾಸಿನ ಸರ ಮಾತ್ರ ಬೆಳಸಿಕೊಡಿ ಜಮೀನು ಫ್ರೀಯಾಗಿ ಕೊಡ್ತಾಯಿದ್ದೀನಿ ಹೋಗಿ ಅಂತ ಹೇಳಿದ್ರು ಅವತ್ತಿನ ದಿನ ಕೊಟ್ಟಿರುವಂಥ ಲ್ಯಾಂಡ್ ಇವತ್ತುನು ಅವ್ರ ಕುಟುಂಬದವ್ರು ಇವತ್ತು ನೆನ್ಕೋತಾರೆ ಒಂದೊಂದು ಎಕರೆ ಆರು ಕೋಟಿ ಹೋಗ್ತಾ ಇದೆ ಇವತ್ತಲ್ಲಿ ಹನ್ನೆರಡಾರಲ್ಲಿ ಎಪ್ಪತ್ತೆ ಎಪ್ಪತ್ತೆರಡು ಕೋಟಿ ಎಪ್ಪತ್ತೆರಡು ಕೋಟಿಗೆ ಜಾಗ ಸೇಲ್ ಮಾಡ್ಕೊಂಡಿದ್ದಾರೆ ಅವರು ಅವ್ರ ಕುಟುಂಬದಲ್ಲಿ ಇರೋಂಥರು ಟೋಟಲ್ ಎಲ್ಲ ಈಗ ಅವ್ರದ್ದು ಕುಟುಂಬ ಅವತ್ತಿನ ದಿನಕ್ಕೆ ಒಂದು ನಾಲ್ಕೈದು ಜನ ಇದ್ರೇನು ಇವತ್ತು ಆ ಕುಟುಂಬದಲ್ಲಿ ಒಂದು ನಲ್ವತ್ತೈದು ಜನ ಇದ್ದಾರೆ ಟೋಟಲ್ ಎಲ್ಲ ಓವರಾಲ್ ಇವಾಗಲೂ ನಾವೆಲ್ಲ ಸಿಕ್ಕಿದ್ರೆ ಕೈ ಮುಟ್ಟಿ ಕೈ ಎತ್ತು ಮುಗಿತಾರೆ ನಿಮ್ಮ ತಾತನ ಆಶೀರ್ವಾದನಪ್ಪ ನಾವು ಇವತ್ತು ಇಷ್ಟೆಲ್ಲ ಬೆಳೆದಿದ್ದೀವಿ ಅಂತ ಆ ಕುಟುಂಬದಲ್ಲಿ ಇರೋಂಥವ್ರು ಆ ಭಾಗ್ಯ ನಮಗಿದೆ ಖಂಡಿತ ಹಾಗೆ ನಮ್ಮ ತಾತನಿಂದ ನಮ್ಮ ತಂದೆಯಿಂದ ಮುಂಚೆಯಿಂದನೂ ಜನಗಳಿಗೆ ಕಷ್ಟದಲ್ಲಿದ್ದಾರೆ ಅಂತಂದರೆ ಏನಾದ್ರು ಒಂದು ಸಹಾಯ ಮಾಡಬೇಕು ಕೇಳಿದ್ರೆ ಯಾರೇ ಕೇಳಿದ್ರು ಇಲ್ಲ ಅಂತಿರಲಿಲ್ಲ ನಮ್ಮ ಹತ್ರ ಎಷ್ಟಿತ್ತೋ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತಾ ಬಂದಿದ್ದೀವಿ ಇವತ್ತು ಆ ಒಂದು ಬುದ್ಧಿ ನನಗೂ ಬಂದಿದೆ ನಾವು ಅದನ್ನ ನನಗೆ ಕಂಟಿನ್ಯೂ ಮಾಡ್ತಾ ಹೋಗಿದ್ದೀವಿ ಆ ಬೆಂಡಗನಹಳ್ಳಿ ಅನ್ನೋ ಹಳ್ಳಿ ನಮ್ಮದು ಚಿಕ್ಕ ಹಳ್ಳಿ ಆ ಹಳ್ಳಿನಲ್ಲಿ ಹುಟ್ಟಿ ನನ್ಗೇನಾಯ್ತು ನಮ್ಮ ತಂದೆ ಮಾಡ್ತಿರೋಂತ ಕೆಲ್ಸಗಳ್ನ ನೋಡ್ತಿದ್ವಿ ನಾವು ನಮ್ಮ ತಂದೆಗೆ ಮೂರು ಜನ ಮಕ್ಕಳು ನಮ್ಮ ಅಣ್ಣ ಅಕ್ಕ ಮತ್ತೆ ನಾನಿದೀನಿ ನಮ್ಮ ಮನೆಯಲ್ಲಿ ತುಂಬಾನೇ ಸ್ಟ್ರಿಕ್ಟ್ ನಮ್ಮ ತಂದೆಯವರು ನಮ್ ನಮ್ಗೆ ಇವಾಗ್ಲೂ ಅಷ್ಟೇನೆ ಯಾರು ದೊಡ್ಡೋರಿದ್ರೆ ಇಮಿಡಿಯೇಟ್ ಎದ್ದು ನಿಂತು ನಮಸ್ಕಾರ ಮಾಡ್ತೀವಿ ಮುಂಚೆ ದೊಡ್ಡವರಿದ್ರೆ ನಾವು ಚಿಕ್ಕ ಮಕ್ಕಳು ಒಂದು ರೇಂಜ್ ಬೆಳೆಯೋ ತನಕ ಅವ್ರ ಎದುರು ಕೂಡ ಕೂರಂಗಿಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸ್ತಿದ್ರು ಅಂದ್ರೆ ಸಂಸ್ಕಾರದಿಂದ ಬೆಳೆಸ್ತಿದ್ರು ಹಂಗಾಗಿ ನಾವು ಅದೇ ರೀತಿ ಬೆಳೆದ್ವಿ ಈ ವಿಚಾರ ಹಂಗೆ ಬೆಳೀತಾ ಎಲ್ಲ ನೋಡ್ತಿದ್ವಿ ನಾವು ಏನು ಮಾಡ್ತಿದೀವಿ ಏನು ಮಾಡ್ತಿದ್ದಾರೆ ಅದು ಇದು ಅಂತ ಮತ್ತೆ ನಾನು ಆ ಮುಂಚೆ ಅಷ್ಟೇ ಇನ್ಸ್ಪಿರೇಷನಲ್ ಬುಕ್ಸ್ ಓದೋದು ವಿಡಿಯೋಸ್ ನೋಡುವಂಥದ್ದು ಅದೆಲ್ಲ ಇರ್ತಿತ್ತು ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಈಗೆಲ್ಲ ಈ ಈ ಮಹಾತ್ಮ ಗಾಂಧಿ ಅವರಿರ್ಬೋದು ಮತ್ತು ಸುಭಾಷ್ ಚಂದ್ರ ಬೋಸ್ ಅವ್ರಿರ್ಬೋದು ಹಾಗೆ ಯಾರೆಲ್ಲ ಏನು ಈಗ ರತನ್ ಟಾಟಾ ಅವ್ರಿರ್ಬೋದು ಇವರೆಲ್ಲ ಮಾಡ್ತಿದ್ದಾರೆ ಏನೋ ಒಂದು ಒಳ್ಳೆಯ ಹೆಸರು ಐಡೆಂಟಿಟಿ ತೊಗೊಂಬರ್ತಿದ್ದಾರೆ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ನಾವು ಹುಟ್ಟಿದ್ದೀವಿ ಹುಟ್ಟಿದಕ್ಕೆ ಒಂದು ಸಾರ್ಥಕ ಆಗಬೇಕು ಏನೇ ಆಗಲಿ ಮನುಷ್ಯ ಹುಟ್ಟಿದಾನೆ ಸಹಾಯಕ್ಕೆ ಮುಂಚೆ ಅವನ ಹೆಸರನ್ನ ಒಂದು ಒಂದಷ್ಟು ಒಳ್ಳೆ ಕೆಲಸ ಮಾಡಿ ಹೋಗಬೇಕು ಅನ್ನೋದು ನಂದೊಂದು ಇದಿತ್ತು ಹಂಗಾಗಿ ಏನಾದ್ರು ಒಂದಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅವ್ರಿಗೆ ಸಹಾಯ ಆದಮೇಲೆ ಖಂಡಿತ ನನ್ನ ನೆನ್ಕೋತಾರೆ ಒಂದು ನಾವು ಮಾಡಿರುವಂಥ ಸಹಾಯ ಶಾಶ್ವತ ಉಳಿಬೇಕು ಅನ್ನೋದು ನನ್ನದೊಂದು ಎಸ್ ಸರ್ ಅಂದರೆ ನೋಡಿ ಹುಟ್ಟು ಗುಣ ಅಂದರೆ ತಂದೆ ತಾಯಿಯವರಿಂದ ಕಲಿತಂತಹ ಪಾಠಗಳು ನೀವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಿ ಜೊತೆಗೆ ನಿಮ್ಮನ್ನು ಕೂಡ ಸಮಾಜ ಹಾಗೇನೆ ಗುರುತಿಸ್ತಾ ಇದೆ ಸೊ ಅಂಥವ್ರ ಮಗನಪ್ಪ ಅನ್ನುವಂಥ ಗೌರವ ಕೂಡ ನಿಮಗೆ ವ್ಯಕ್ತಪಡಿಸ್ತಾ ಇದೆ ಸೊ ನೀವು ಸಾಕಷ್ಟು ಸಮಾಧಾನವಾಗಿದ್ದೀರಿ ಅಂದ್ರೆ ನಿಮಗೆ ನೀವು ಮಾಡುವಂಥ ಕೆಲಸಗಳು ಸಾರ್ಥಕತೆಯನ್ನು ಅನ್ನಿಸ್ತಾ ಇದೆ ನಾನು ಮಾಡಿದ್ದು ನನಗೆ ಸಾರ್ಥಕ ಅಂತ ಸರ್ ಮತ್ತಷ್ಟು ತಮ್ಮ ಜೊತೆ ಮಾತನಾಡ್ತೀನಿ ವೀಕ್ಷಕರೇ ಮಾತು ಮಂಥನ ನೋಡ್ತಾ ಇದ್ದೀರಿ ನಿಜ ಯಾರಿಗೆ ತಾನೇ ನೀವೇ ಕೇಳಿಸ್ಕೊಂಡ್ರಿ ಹನ್ನೆರಡು ಎಕರೆ ಹೊಲ ಈಗಿನ ಕಾಲದಲ್ಲಿ ಹನ್ನೆರಡು ಗುಂಟೆ ಜಾಗ ಇದ್ರೂ ಅದು ಕೋರ್ಟ್ ಕೇಸ್ನಲ್ಲಿ ನಡೀತಾರೆ ಅಣ್ಣ ತಮ್ಮಂದಿರ ಮಧ್ಯೆ ಬಟ್ ನೋಡಿ ರಾಜೀಗೌಡರ ತಂದೆ ತಾಯಿ ಅಂದರೆ ಅವರ ಕುಟುಂಬ ಹೇಗೆ ಸಮಾಜಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿದೆ ಏನೋ ಒಂದು ಸಹಾಯವನ್ನು ಮಾಡೋಣ ಅದು ನಮಗೆ ಒಳ್ಳೇದು ಮಾಡುತ್ತೆ ಇನ್ನೂ ನಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡುತ್ತೆ ಅನ್ನುವಂಥ ಮನಸ್ಥಿತಿ ಇದೆಯಲ್ಲ ಅದು ನಿಜವಾಗಿಯೂ ಗ್ರೇಟ್ ಅಂತ ಹೇಳ್ಬೋದು ನಾವು ಮಾತಾಡ್ತಾ ಇದ್ವಿ ಜನಾನುರಾಗಿ ರಾಜೀವ್ ಗೌಡ್ರ ಜೊತೆ ಮತ್ತು ನನ್ನ ಮಾತನ್ನು ಮುಂದುವರಿಸ್ತೀನಿ ರಾಜೀವ್ ಗೌಡ್ರ ಮೂಲತಃ ನೀವು ಹೊಸಕೋಟೆಯವರು ಅಂದರೆ ಬೆಂಗಳೂರು ಹತ್ತಿರದ ಊರಿನವರು ಆದರೆ ನೀವು ನಿಮ್ಮ ಸೇವೆ ಆಗಬಹುದು ಅಥವಾ ನಿಮ್ಮ ತುಂಬ ಅಟ್ಯಾಚ್ಮೆಂಟ್ ಇರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ಹೇಗೆ ಇದು ಅಂತ ನಾವು ಬಾಲ್ಯದಲ್ಲಿ ಈಗೆಲ್ಲ ಮಕ್ಕಳು ಏನು ಮಾಡ್ತಾರೆ ಶಾಲೆಗೆ ಹೋಗ್ತಿರ್ತಾರೆ ನಮ್ಗೆ ಬೇಸಿಗೆ ರಜಾ ಅಂತ ಬಂದಾಗ ಈ ಸಮ್ಮರ್ ಹಾಲಿಡೇಸ್ ಅಂತಂದ್ರೆ ಅಜ್ಜಿ ಮನೆಗಳಿಗೆ ಹೋಗೋದು ಮುಂಚೆ ತುಂಬಾ ಖುಷಿ ನಮಗೂ ಅದೇ ರೀತಿಲಿ ಈ ಬೇಸಿಗೆ ರಜಾ ಮತ್ತೆ ಈ ದಸರಾ ಹಾಲಿಡೇಸ್ ಅದು ಬಂದಾಗ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ ನಮ್ಮ ತಾಯಿಯವರ ತಾಯಿಯವರ ಮನೆ ನಮ್ಮ ತಾಯಿಯವರ ತಾಯಿ ಮನೆ ಬಂದು ಸೂಲು ಹತ್ರ ಅಂಕೋನಹಳ್ಳಿ ಅಂತ ಆ ಭಾಗ ಎಲ್ಲ ಶಿಡ್ಲಘಟ್ಟ ಹತ್ರದಲ್ಲೇ ಬರುವಂತದ್ದು ಆ ಭಾಗದಲ್ಲಿ ನಮ್ಮ ತಾಯಿಯವರು ಸಂಬಂಧಗಳು ಅಲ್ಲೇ ಶಿಡ್ಲಘಟ್ಟದಲ್ಲಿ ಮೇಲೂರು ಮಳ್ಳೂರು ಭಕ್ತರಹಳ್ಳಿ ಆ ಭಾಗದಲ್ಲಿ ಶಿಡ್ಲಘಟ್ಟದಲ್ಲಿ ತುಂಬಾ ಜನನೇ ನಮ್ಮ ರಿಲೇಟಿವ್ಸ್ ಇದರಲ್ಲಿ ನಾವೇನ್ ಮಾಡ್ತಿದ್ವಿ ಅಲ್ಲಿ ನಾವು ನಮ್ಮ ರಜಾ ದಿನಗಳಲ್ಲಿ ಕಳಿಯೋಂಥ ಸಂದರ್ಭದಲ್ಲಿ ಚಿಕ್ಕ ಬಾಲ್ಯದಲ್ಲಿ ಹೋಗ್ತಿದ್ದಾಗ ಅಲ್ಲಿ ಆ ಫಂಕ್ಷನ್ಗಳು ಜಾತ್ರೆಗಳು ಮತ್ತೆ ಅಲ್ಲಿ ರಿಲೇಟಿವ್ಸ್ ಯಾರು ನಮ್ಮ ತಾಯಿ ರಿಲೇಟಿವ್ಸ್ ಇದ್ರು ಅವ್ರ ಮನೆಗಳಿಗೆಲ್ಲ ಅಲ್ಲಿ ಹೋಗ್ತಿದ್ವಿ ಆ ಭಾಗದಲ್ಲಿ ನಾವೆಲ್ಲ ಚಿಕ್ಕವ್ರಿಂದ ಆಡಿರೋಂಥದ್ದು ಅದರದೆಲ್ಲ ಇವಾಗ್ಲೂ ನಮಗೆ ಸ್ವೀಟ್ ಮೆಮೊರೀಸು ತುಂಬಾ ಖುಷಿ ಆಗುತ್ತೆ ಅದೇ ರೀತಿಲಿ ಆ ಭಾಗದಲ್ಲಿ ನೋಡ್ತಿದ್ವಿ ನಾವು ಕೆಲವು ತುಂಬಾನೇ ಆ ಕಡೆ ಭಾಗದಲ್ಲಿ ಬರ್ತಾನೆ ಇತ್ತು ಅವಾಗ್ಲೂ ಬರ್ತಾನೆ ಇತ್ತು ಏನು ನೋಡಿದ್ವಿ ಇವತ್ಲೂನು ಶಿಡ್ಲಘಟ್ಟ ಹಂಗೇ ಇದೆ ಅಲ್ಲಿ ಚೇಂಜ್ ಆಗಲಿಲ್ಲ ಯಾಕಂದ್ರೆ ಆ ಭಾಗದಲ್ಲಿ ಏನು ಅಂತ ಡೆವಲಪ್ಮೆಂಟ್ಸ್ ಬರ್ಲಿಲ್ಲ ಬೆಂಗಳೂರಿಗೆ ಇಷ್ಟು ಹತ್ರದಲ್ಲಿದೆ ಬಟ್ ಆ ಭಾಗದಲ್ಲಿ ಏನು ಡೆವಲಪ್ ಆಗ್ಲಿಲ್ಲ ಅಷ್ಟೊಂದು ಹಾಗಾಗಿ ಏನ್ ಮಾಡಿದ್ವಿ ನಾವು ಆ ಬಾಲ್ಯ ಕಳೆದಿರುವಂತ ದಿನಗಳು ಎಲ್ಲ ನಮ್ಗೆ ಒಂದು ಕಣ್ಮುಂದೆ ಬರ್ತಿತ್ತು ಹಾಗಾಗಿ ನಾವು ಆ ಭಾಗದಲ್ಲಿ ನಾವು ಓಡಾಡ್ತಿರ್ಬೇಕಾದ್ರೆ ನಮ್ಮ ಇದನ್ನ ನೋಡಿದ್ವಿ ಆ ಕಷ್ಟಗಳು ಅದು ಇದು ಎಲ್ಲ ನಮ್ ಜನಗಳು ಲಿಂಕ್ ಅಲ್ಲಿ ಇದ್ರು ಅಲ್ಲಿರೋಂಥವ್ರು ಇವಾಗೆಲ್ಲ ಚಿಕ್ಕಂದ್ರಲ್ಲಿ ನಮ್ಮ ಜೊತೆ ಬೆಳೆದಿರಂಥವರೆಲ್ಲಾನು ಇವತ್ತು ನನ್ನಷ್ಟೇ ಅವರು ಬೆಳೆದಿದ್ದಾರೆ ಅವರು ಏನೋ ಒಂದ್ ಸಣ್ಣ ಪುಟ್ಟ ಅಲ್ಲಿ ಕೆಲ್ಸಗಳು ಮಾಡ್ತಿದ್ದಾರೆ ಈಗ ನಾನು ಸಣ್ಣದಾಗಿ ಏನಿದ್ದೆ ಇವತ್ತೇನೋ ಒಂದು ಕೆಲಸ ಕಾರ್ಯಗಳು ಮಾಡಿ ನಮ್ಗೆ ಅವಕಾಶಗಳು ಈ ಕಡೆ ಎಲ್ಲ ಭಾಗ ಚೆನ್ನಾಗ ಡೆವಲಪ್ ಆಗಿದೆ ಹಾಗಾಗಿ ನಮಗೂ ಏನೋ ಒಂದಷ್ಟು ಏನೋ ಕೆಲಸ ಕಾರ್ಯಗಳು ಬಿಸ್ನೆಸ್ಸು ಮತ್ತೊಂದು ಸಿಕ್ತು ಮಾಡಿದ್ವಿ ಅದೇ ರೀತಿಲಿ ಶಿಡ್ಲಘಟ್ಟ ಭಾಗದಲ್ಲೂ ಕೂಡ ನಾನು ಅನ್ಕೊಳ್ಳೋದೇನಂದ್ರೆ ಆ ಭಾಗದಲ್ಲಿ ಡೆವಲಪ್ ಆಗಿದ್ರೆ ಜನನೂ ಕೂಡ ಇನ್ನೊಂದಷ್ಟು ಬೆಳವಣಿಗೆ ಆಗ್ತಿದ್ರು ಆ ಭಾಗ ಏನಾಗಿದೆ ತುಂಬ ಹಿಂದುಳಿದಿದೆ ಅಲ್ಲಿ ಈಗ ಕೋವಿಡ್ ಸಮ ಕೋವಿಡ್ ಟೈಮಲ್ಲಿ ಏನಾಯಿತು ಒಂದಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ನಾವು ಆ ಕೋವಿಡ್ ಟೈಮಲ್ಲೇ ಅಲ್ಲದೆ ಮುಂಚಿನಿಂದಲೂ ನಾನು ಬೆಳೆದ ಮೇಲೆ ನಾನು ಈ ಬಿಸ್ನೆಸ್ಸಲ್ಲಿ ಸ್ವಲ್ಪ ಇಂಪ್ರೂವ್ ಆದಮೇಲೆ ಮುಂಚೆಯಿಂದಾನು ನಮ್ಮ ತಂದೆಯವರು ನಮ್ಮ ತಾತವ್ರು ಏನು ಮಾಡ್ತಿದ್ರು ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಂಬಂದೆ ಆ ಕಂಟಿನ್ಯೂ ಯಾವ ಥರ ಅಂತಂದರೆ ಬ ಕಷ್ಟದಲ್ಲಿರೋಂಥವ್ರು ಸಹಾಯ ಮಾಡೋದು ಬಡವರು ಮದುವೆಗಳಿಗೆ ಒಂದಷ್ಟು ಅನ್ನದಾನದ್ದು ಅನ್ನದ್ದು ಅನ್ನದ್ದು ಯಾಕೆಂದರೆ ಊಟ ಆಗ್ತಾರೆ ಬ ಮದುವೆ ಅಂತಂದಾಗ ಆ ಊಟದ ವ್ಯವಸ್ಥೆಗೆ ನಮ್ಮ ಕಡೆಯಿಂದ ಒಂದಷ್ಟು ದಿನಸಿ ಕೊಡಿಸೋದು ಇಲ್ಲ ಊಟದ ಒಂದಷ್ಟು ನಾವೇ ಪೂರ್ತಿ ಬರೆಸೋದು ಆ ಥರ ಮಾಡ್ತಾ ಇದ್ವಿ ಆ ಅದು ಇವತ್ತಿನ ದಿನದಿಂದೆಲ್ಲ ಸುಮಾರು ನಾನೊಂದು ಎರಡು ಸಾವಿರದ ಆರರಿಂದ ಬಿಸ್ನೆಸ್ಗೆ ಬಂದಾಗಲಿದ್ಲು ಅದನ್ನು ರೂಢಿ ಮಾಡ್ಕೊಳ್ತಾ ಬಂದಿದ್ವಿ ಹಾಗೆ ಯಾರಾದರೂ ಇದ್ದರೆ ಅಂಥವ್ರಿಗೆ ಏನಾದರೂ ಒಂದಷ್ಟು ಓದೋದಕ್ಕೆ ಮಕ್ಕಳಿಗೆ ಸಹಾಯ ಮಾಡೋದು ಬ್ಲೈಂಡ್ ಸ್ಕೂಲುಗಳಿಗೆ ಮತ್ತು ಹ್ಯಾಂಡಿಕ್ಯಾಪ್ಸು ಇರೋಂಥ ಈ ಸ್ಕೂಲುಗಳಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ನಂದಾದೀಪ ಅಂತ ಮಾಲೂರಲ್ಲಿ ಇದಿದೆ ಆ ಬ್ಲೈಂಡ್ ಸ್ಕೂಲ್ ಇದೆ ಅದಕ್ಕೂ ಕೂಡ ನಾವು ಒಂದು ಆಂಬ್ಯುಲೆನ್ಸ್ನ ಅವಾಗಲೇ ಫ್ರೀಯಾಗಿ ಕೊಡಿಸಿದೆ ನಾನು ಓಕೆ ಇದು ಪ್ರಜಾವಾಣಿ ಪೇಪರಲ್ಲೂ ಬಂತು ಅಂದ್ಕೊಟ್ರು ಅದೇನಾಗಿತ್ತು ರಾಜೀವ್ ಗೌಡ್ರು ಚೆನ್ನಾಗಿ ಸಮಾಜಮುಖಿ ಕೆಲಸಗಳು ಮಾಡ್ತಿದ್ದಾರೆ ಅಂತ ನನ್ನ ಫ್ರೆಂಡ್ ಸರ್ಕಲಲ್ಲಿ ಅವರೆಲ್ಲರೂ ಹೇಳ್ಕೊಳ್ಳೋರು ಅವರೇ ಅಲ್ಲಿ ಅದರಲ್ಲಿ ಇದ್ರಲ್ಲಿ ಹಾಕೊಳ್ಳೋರು ನೋಡಪ್ಪ ನನ್ನ ಜೊತೆಲಿ ಬೆಳೆದಿರೋಂಥ ನನ್ನ ಫ್ರೆಂಡು ಈ ಥರ ಎಲ್ಲ ಮಾಡ್ಕೋತಿದ್ದಾರೆ ಅಂತ ಅವ್ರಿಗೂ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಅಷ್ಟು ಪ್ರಾರಂಭ ಮಾಡಿದ್ರು ಅವಾಗ ಒಂದಷ್ಟು ಜನ ಕೇಳಿದ್ರು ನನ್ನ ಫ್ರೆಂಡ್ ಸರ್ಕಲ್ ಇರೋಂಥವ್ರೆ ಕೇಳಿದ್ರು ಈ ಥರ ಎಲ್ಲ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀರಿ ನೀವು ಚೆನ್ನಾಗಿ ಬಿಸ್ನೆಸ್ಸು ನಡೀತಾ ಇದೆ ಚೆನ್ನಾಗಿ ಮಾಡ್ತಿದೀರಾ ಕೂಡ ಈ ಕೋವಿಡ್ ಟೈಮಲ್ಲಿ ಏನಾದರೂ ಜನ ಸಹಾಯ ಮಾಡ್ಬೋದಾ ಅಂತ ಒಂದು ಯಾರೋ ನಮ್ಮ ಜೊತೆಲಿರೋಂಥವ್ರು ನಮ್ಮ ಒಬ್ಬರು ಪುರೋಹಿತರುಗಳು ಯಾರೋ ಕೇಳಿದ್ರು ಆಯಿತು ಮಾಡೋಣ ಅಂತಂದೆ ಯಾರೋ ಒಂದು ಬ್ರಾಹ್ಮಣರ ಸಂಘದಿಂದ ಒಂದಷ್ಟು ಜನಕ್ಕೆ ಕೇಳ್ಕೊಂಡ್ರು ಈ ರೀತಿ ಸುಮಾರು ಒಂದು ಎರಡು ತಿಂಗಳಿಂದ ಕೋವಿಡ್ ಲಾಕ್ಡೌನ್ ಆದಾಗ ಮನೇಲೇ ಇದ್ದೀವಿ ನಮ್ಗೆ ಏನಾದ್ರು ಸಹಾಯ ಮಾಡ್ಬೋದಾ ಅಂತಂದರು ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳ್ತಾರೆ ಅವರು ಊಟದ್ದು ಕೇಳಿದಾಗ ನಾವಿಲ್ಲ ಅನ್ನೋದು ಬೇಡ ನಮ್ಮಲ್ಲೂ ಕೂಡ ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅಂತ ಆಯಿತು ಒಂದು ಇನ್ನೂರು ದಿನಸಿ ಕಿಟ್ಕೊಳ್ಳೋಣ ವ್ಯವಸ್ಥೆ ಮಾಡಿ ಯಾರು ಬಡತನದಲ್ಲಿದ್ದಾರೆ ನಿಮ್ಮ ಇವ್ರ ಸಂಘದಲ್ಲಿ ಅಂತ ಹೇಳಿದೆ ಅವರು ಅರೇಂಜ್ ಮಾಡಿದ್ರು ಅದಕ್ಕೆ ನಮ್ಮ ಕಡೆಯಿಂದ ದಿನಸಿ ಕಿಟ್ಗಳು ಒಂದು ಕಿಟ್ಟು ಎಂಟುನೂರು ರೂಪಾಯಿ ಥರ ಒಂದು ಹತ್ತು ಕೆ ಜಿ ರೈಸು ಇದೇ ರೀತಿ ಒಂದು ಹನ್ನೊಂದು ಐಟಮ್ ಒಂದು ಕುಟುಂಬಕ್ಕೆ ಗಂಡ ಹೆಂಡತಿ ಒಂದ್ ಎರಡು ಮಕ್ಕಳು ಒಂದು ತಿಂಗಳು ತಿನ್ನುವಷ್ಟು ದಿನಸಿನ ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವತ್ತು ಒಂದ್ ಇನ್ನೂರು ಕಿಟ್ ಕೊಟ್ವಿ ಆ ಕೊಡುವಂತ ಸಂದರ್ಭದಲ್ಲಿ ಅವರೇ ಏನ್ ಮಾಡಿದ್ರು ಒಂದ್ ಕಡೆ ವ್ಯವಸ್ಥಿತವಾಗಿ ಅರೇಂಜ್ ಮಾಡಿ ಆ ಒಂದೆರಡ್ ಮೂರು ಮಾಧ್ಯಮದವ್ರು ಕೂಡ ಅಲ್ಲಿ ಗೊತ್ತಿಲ್ದೋ ಗೊತ್ತಿತ್ತೋ ಬಂದಿದ್ರು ಅವ್ರು ಈ ರೀತಿ ಈ ಕಷ್ಟ ಕಾಲದಲ್ಲಿ ರಾಜೀವ್ ಗೌಡನವ್ರು ಏನೋ ಒಂದಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಅದನ್ನು ನ್ಯೂಸ್ ಆಯಿತು ಎಲ್ಲೋ ಒಂದು ಕಡೆ ಅದನ್ನು ನೋಡಿದಂಥ ಜನ ಏನು ಮಾಡಿದ್ರು ಶಿಡ್ಲಿಘಟ್ಟ ಭಾಗದಿಂದ ನಮ್ಮ ಜೊತೆಲಿ ಬೆಳೆದಿದ್ದಂಥ ಬಾಲ್ಯದಲ್ಲಿ ಫ್ರೆಂಡ್ಸು ಅವರೆಲ್ಲ ಓ ನಮ್ಮ ರಾಜೀವ್ ಗೌಡರು ಸಹಾಯ ಮಾಡ್ತಿದ್ದಾರೆ ಈ ಭಾಗದಲ್ಲೂ ಕೂಡ ನಾವು ಅವ್ರನ್ನ ಕರಿಬೋದು ಅಂತ ಆ ಭಾಗದಲ್ಲಿ ಅಲ್ಲಿದ್ದಂಥವರು ಒಂದಷ್ಟು ಫೋನ್ ಮಾಡಿ ಈ ತರ ದಿನಸಿ ಕಿಟ್ಗಳು ಕೊಡ್ತೀರಂತೆ ನಮ್ಮ ಭಾಗದಲ್ಲಿ ತುಂಬಾನೇ ಕಷ್ಟ ಇದೆ ಮಾಡ್ಕೊಡ್ತೀರಾ ಅಂತ ಕೇಳಿದ್ರು ಆಯಿತು ಕೊಡೋಣ ಸ್ವಲ್ಪ ಕೊಡೋಣ ಅಂತ ಫಸ್ಟ್ ಅಲ್ಲಿ ನಾನು ನಮ್ಮತ್ತ ನನ್ನ ಪತ್ನಿ ಇಬ್ರು ಆಕ್ಚುಲಿ ಈ ದಿನಸಿ ಕಿಟ್ಗಳು ಕೊಡುವಂಥ ಇದನ್ನ ಕೊಟ್ಟಿದ್ದು ಐಡಿಯಾ ಕೊಟ್ಟಿದ್ದೇನೆ ನನ್ನ ವೈಫ್ ಸಹನಾ ರಾಜುಗೌಡರು ಅವ್ರಿಗೂ ಅಷ್ಟೇ ನಂತರನೇ ಉದಾರ ಮನಸ್ಸು ಏನಾರು ನಾನು ಒಂದ್ ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಅದರಲ್ಲಿ ಕೈ ಜೋಡಿಸ್ತಾರೆ ಅವರು ಕೂಡ ನನ್ನಷ್ಟೇ ಉದಾರವಾಗಿ ಸಹಾಯ ಮಾಡ್ತಿದ್ದಾರೆ ಅವತ್ತು ತೀರ್ಮಾನ ಮಾಡಿ ಅವರು ಕೂಡ ಕೇಳಿದ್ರೆ ಈ ರೀತಿ ಏನಾದ್ರು ಸಹಾಯ ಮಾಡಬಹುದು ಅಂದ್ರೆ ಏನ್ ಅಂತ ದಿನಸಿ ಕಿಟಡಳಿಕ ಕೊಡ್ಬೋದು ಅಂತ ತೀರ್ಮಾನ ಮಾಡಿ ಎಷ್ಟು ಕುಟುಂಬಕ್ಕೆ ಒಂದ್ ಸಾವಿರ ಕಷ್ಟದಲ್ಲಿರೋ ಕರೋನಾ ಕಷ್ಟ ಕಾಲದಲ್ಲಿ ಒಂದ್ ಸಾವಿರ ಕುಟುಂಬಕ್ಕೆ ಸಹಾಯ ಮಾಡೋಣ ಅಂತ ಅನ್ಕೊಂಡು ಓಕೆ ಇಲ್ಲಿ ಒಂದು ಕಡೆ ಚಾಮರಾಜಪೇಟೆಯಲ್ಲಿ ಇನ್ನೂರು ಕಿಟ್ಟ ಕೊಟ್ಟಾದ ನಂತರ ಈಗ ಶಿಡ್ಲಘಟ್ಟ ಭಾಗದಿಂದ ಕಾಲ್ ಬರುತ್ತೆ ನಮಗೆ ಆ ಕಾಲ್ ಬಂದಾಗ ಏನಪ್ಪ ಅಂತ ಕೇಳಿದ್ವಿ ನಾವು ನಾ ಈ ಭಾಗದಲ್ಲೂ ಸ್ವಲ್ಪ ಕಷ್ಟ ಇದೆ ಒಂದು ಸ್ವಲ್ಪ ಜನ ಇದ್ದಾರೆ ಕೊಡ್ತೀರಾ ಅಂತ ಹೇಳಿದ್ರು ಆಯ್ತು ಕೊಡ್ತೀವಿ ಅಂತಂದ್ವಿ ಎಲ್ಲಿ ಇಟ್ಕೊಳ್ತೀರಾ ನೀವು ಅಂತ ಕೇಳಿದ್ವಿ ಶಿಡ್ಲಘಟ್ಟ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇದೆ ಆ ಭಾಗದ ಹತ್ರನೇ ಅಲ್ಲೇ ಇಟ್ಕೋತೀವಿ ಬರ್ಬೇಕಣ್ಣ ಅಂತಂದ್ರು ಎಷ್ಟು ಕಿಟ್ ಬೇಕಾಗತ್ತಪ್ಪ ಅಂತ ನಮ್ಗೊಂದು ಐನೂರು ಕಿಟ್ ಬೇಕಾಗುತ್ತೆ ಐನೂರು ಒಂದಷ್ಟು ಜನಕ್ಕೆ ಸೇರಿಸ್ತಿದ್ದೀವಿ ಒಂದು ಐನೂರು ಕೊಡಿ ಅಂತಂದ್ರು ಸರಿ ವ್ಯವಸ್ಥೆ ಮಾಡ್ತೀವಿ ಅಂತ ಒಂದು ಐನೂರು ಕಿಟ್ಗೆ ವ್ಯವಸ್ಥೆ ಮಾಡಿದ್ವಿ ಅವತ್ತು ಐನೂರು ಕಿಟ್ಟಲ್ಲಿ ವ್ಯವಸ್ಥೆ ಮಾಡಿ ಕೊಡ್ತಿರ್ಬೇಕಾದ್ರೆ ಒಂದ್ ಐನೂರು ಜನ ನಾವೇನೇ ಮಾಡ್ಬೇಕಾದ್ರೂ ಒಂದು ವ್ಯವಸ್ಥಿತವಾಗಿ ಮಾಡ್ತೀವಿ ಆಯ್ತಪ್ಪ ಬರ್ತಿದ್ದೀವಿ ನೂಕು ನುಗ್ಲಿಲ್ದೆ ಒಂದು ಐನೂರು ಜನ ಕರೆಕ್ಟಾಗಿ ಯಾರು ಅವ್ರ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಕೊಡಿಸಿ ನಾವು ಅವ್ರ ಕೈಯಲ್ಲಿ ನಾನೇ ಕೊಟ್ಟು ಮುಟ್ಸ್ಬೇಕು ಆಯ್ತು ಅಂತ ಅಂತೇಳಿ ವ್ಯವಸ್ಥೆ ಮಾಡಿದ್ರು ಆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಹೋಗಿ ಒಳಗಡೆ ನಾವು ಒಂದು ಐನೂರು ಜನಕ್ಕೆ ಅದೆಲ್ಲ ಕೊಡ್ತಿರೋದು ಶಿಡ್ಲಘಡ ತಾಲೂಕಿನಲ್ಲಿ ಒಂದಷ್ಟು ಜನಕ್ಕೆ ಗೊತ್ತಾಗಿದೆ ಅಲ್ಲಿ ತುಂಬಾ ಜನ ಮಾಧ್ಯಮದವರು ಕೂಡ ಗೊತ್ತಾಗಿತ್ತು ವಿಚಾರ ಅಂತ ಹೇಳಿದ್ರು ಅವರು ನಾವೇನ್ ಮಾಡ್ತಿದೀವಿ ಅಲ್ಲಿ ಸುಮಾರು ಒಂದು ಲೋಕಲ್ ನ್ಯೂಸ್ ಅವರು ಮತ್ತೆ ಆಚೆಲ್ಲಾ ಸೇರಿ ಒಂದ್ ಮೂವತ್ತು ಜನ ನ್ಯೂಸ್ ಅವರು ಬಂದಿದ್ದಾರೆ ಆಚೆ ಕಡೆ ಒಂದು ಸಾವಿರ ಜನ ಈ ತರ ಕಷ್ಟದಲ್ಲಿ ಅಂತೋರನೆ ದಿನಸಿ ಕಿಟ್ ಕೊಡ್ತಾರೆ ನಮಗೂ ಕೂಡ ಅಂತ ಅವರು ತಿಳ್ಕೊಂಡು ಸಾವಿರ ಜನ ಆಚೆ ಕಡೆ ಕಾಯ್ತಿದ್ದಾರೆ ಒಳಗಡೆ ಒಂದು ಐನೂರು ಜನ ಇದ್ರು ಒಂದು ಐನೂರು ಕಿಟ್ ಅಷ್ಟೇ ತಗೊಂಡೋಗಿದ್ವಿ ಐನೂರು ಜನ ಕಿಟ್ ಕೊಟ್ಟು ಅಲ್ಲಿ ಆ ಮಾಧ್ಯಮದಲ್ಲಿ ಅವರು ಕೂಡ ನೋಡ್ಕೊತಿದ್ರು ಏನ್ ಸರ್ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಿದ್ರೆ ತುಂಬಾ ಒಳ್ಳೇದಾಯ್ತು ಅಂತಿದ್ರು ಆಯ್ತಪ್ಪ ಮಾಡ ಅನ್ಕೊಂಡ್ವಿ ಆ ಕಿಟ್ಟುಗಳು ಕೊಟ್ಬಿಟ್ಟು ಆಚೆ ಬರ್ತಾ ಇದೀವಿ ಆಚೆ ಕಡೆ ಸಾವಿರ ಜನ ಇದ್ದಾರೆ ಏನ್ ಸರ್ ಅವರೊಬ್ಬರನ್ನ ಬಡವರು ನಾವು ಬಡವರು ಇಲ್ವಾ ಅಂತ ತುಂಬಾನೇ ಕಷ್ಟದಲ್ಲಿರುವಂಥ ಜನ ಆಚೆ ಕಡೆ ನಿಂತ್ಕೊಂಡು ಕೇಳ್ತಾ ಇದ್ರು ಸರ್ ನಮಗೂ ಕೂಡ ಕಷ್ಟದಲ್ಲಿ ಇದೀವಿ ನೀವು ನಮ್ಗೆ ಸಹಾಯ ಮಾಡಲೇಬೇಕು ಅಂತ ಕೇಳ್ಕೊಂಡ್ರು ನಂದೊಂದು ಪಾಲಿಸಿ ಇದೆ ಏನೇ ಆಗ್ಲಿ ಮಾತು ಕೊಟ್ರೆ ಅದೇನೇ ಏನೇ ಆಗ್ಲಿ ಮಾತು ನಿಲ್ತೀನಿ ನೀಡೇರಿಸ್ತೀನಿ ಅವತ್ತು ಅವತ್ ಕೊಟ್ಟೆ ಆಯ್ತಪ್ಪ ನಿಮಗೂ ಕೂಡ ಕೊಡ್ತೀನಿ ಸಾವಿರ ಜನ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಆಯಿತು ಕೊಡ್ತೀವಿ ಅಂತ ಹೇಳಿದ್ರೆ ಕೇಳಿದೆ ಯಾವ ಭಾಗದಿಂದ ಬಂದಿದ್ದೆ ನೀವು ಅಂತ ಕೆಲವರು ಹೇಳಿದ್ರು ಸರ್ ನಾವು ದಿಬ್ಬುರಳ್ಳಿ ಕಡೆಯಿಂದ ಬಂದಿದ್ದೀವಿ ಕೆಲವರು ಚಿಲುಕಲ್ ನೇರ್ಪು ಹೋಬ್ಬಳಿ ಕಡೆಯಿಂದ ಬಂದಿದ್ದೀವಿ ಈ ಭಾಗದಲ್ಲಾದರೂ ಪರವಾಗಿಲ್ಲ ಶಿಡ್ಲಘಟ್ಟ ಟೌನ್ ಕಡೆ ಸ್ವಲ್ಪ ಅನುಕೂಲವಾಗಿದ್ದಾರೆ ನಮ್ಮ ಭಾಗದಲ್ಲಂತೂ ಏನೂ ಒಂದಿಷ್ಟು ಇನ್ಕಮ್ ಇಲ್ಲ ತುಂಬಾ ಕಷ್ಟದಲ್ಲಿದೆ ತುಂಬ ಹಿಂದುಳಿದೆ ನಮ್ಮ ಪ್ರ ಭಾಗ ಅಂತೇಳಿದ ಸರಿನಪ್ಪ ಆಯಿತು ಬರ್ತೀವಿ ನೀವೊಂದು ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಅದೇ ರೀತಿಯಲ್ಲಿ ಏನಾಯ್ತು ದಿಬ್ಬುರಳ್ಳಿ ಆ ಕಡೆಯೇ ಪಂಚಾಯತಿ ಅದು ಬಂದು ಸಾದ್ಲಿ ಹೋಗಳಿದು ತಲಕಾಯಿಲ್ ಬೆಟ್ಟ ಅಂತ ದೇವಸ್ಥಾನ ಇದೆ ಅಲ್ಲಿ ಆ ಭಾಗದಲ್ಲಿ ಕೊಡಬೇಕು ಅಂತ ಅಲ್ಲೊಂದಷ್ಟು ಒಂದು ಐನೂರು ಕಿಟ್ ಕೊಡೋಣ ಅಂತ ಓದ್ವಿ ಮಾತು ಕೊಟ್ಟನಂತೆ ಆ ಭಾಗಕ್ಕೆ ಹೋದ್ವಿ ಅಲ್ಲೊಂದು ಐನೂರು ಕಿಟ್ ಕೊಡಕ್ಕೆ ಹೋದಾಗ ನನಗೆ ಗೊತ್ತಿಲ್ಲ ಐನೂರು ಕಿಟ್ ಆ ಭಾಗದ್ದು ಬರೀ ದೇವಸ್ಥಾನದ ಹತ್ರ ನಾವು ಕೊಡ್ತಿದೀವಿ ಅಲ್ಲೇ ಆಲ್ಮೋಸ್ಟ್ ಆಲ್ ಆ ಭಾಗದ್ದು ಸಾದ್ಲಿ ಹೋಗ್ಳಿ ಅಷ್ಟು ಜನ ಅಲ್ಲಿ ನಾವು ಐನೂರು ಕಿಟ್ ಕೊಡೋವಾಗ ಒಂದು ಸುಮಾರು ಒಂದು ಎರಡು ಸಾವಿರ ಜನ ಅಷ್ಟು ಜನ ಇದ್ರಲ್ಲಿ ನಾವು ಹೋಗ್ಬೇಕಾದ್ರೆ ಏನು ಗಾಡಿಗಳು ಬರ್ತಾ ಇದೆ ಅಂತ ಯಾಕಂದ್ರೆ ಅಷ್ಟು ಕಷ್ಟ ಇದೆ ಅಷ್ಟು ಬಡತನ ಇದೆ ಆ ಭಾಗದಲ್ಲಿ ಯಾಕಂದ್ರೆ ಅಲ್ಲಿ ಎಂಬತ್ತು ಪರ್ಸೆಂಟ್ ಎಲ್ಲ ದಿನಗೂಲಿ ಊರು ಮತ್ತೆ ಕಷ್ಟದಲ್ಲಿರೋಂತ ಜನ ಇರೋದ್ಲಿ ಅವತ್ತೊಂದ್ ದಿನ ಬೆಳಗ್ಗೆ ಕೂಲಿ ಮಾಡಿ ಬಂದ್ರೆ ಸಾಯಂಕಾಲ ಹೋಗಿ ಅಂಗಡಿಗೆ ಹೋಗಿ ಏನೋ ಒಂದಷ್ಟು ತಂದು ಬೇಯಿಸಿ ತಿನ್ನೋಂತವ್ರು ಅವತ್ ಏನಾಯ್ತು ಈ ತರ ಆಲ್ರೆಡಿ ಅವ್ರಿಗೆ ಗೊತ್ತಿತ್ತು ಶಿಲ್ಗಢದಲ್ಲಿ ಒಂದಷ್ಟು ಕೊಟ್ಟಿದ್ರು ಅಂತ ಈ ಭಾಗದಲ್ಲಿ ಕೊಡಕ್ ಬರ್ತಿದಾರೆ ಅಂತ ಗೊತ್ತು ಎಷ್ಟು ಜನ ಕೊಡ್ತಿದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ನಾವೇನ್ ಮಾಡಿದ್ವಿ ಐನೂರು ಜನಕ್ಕೆ ಹೋಗ್ ಕೊಡೋಣ ಅಂತ ಅಲ್ಲಿ ಕೊಡಕ್ ಹೋದ್ವಿ ಕೊಡಕ್ ಹೋದ್ರೆ ಅಲ್ಲಿ ನಮ್ಗೆ ಕೊಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಎರಡು ಸಾವಿರ ಎರಡುವರೆ ಸಾವಿರ ಜನ ಇದ್ದಾರೆ ಹೆಂಗ್ ಕೊಡೋದು ಅಂತೇಳ್ಬಿಟ್ಟು ಆದ್ರೂ ಅವ್ರಿಗೆಲ್ಲ ಮಾತು ಕೊಟ್ವಿ ಅವತ್ತು ನಿಮಗೂ ಕೂಡ ಕೊಡ್ತೀವಿ ದಯವಿಟ್ಟು ಎಲ್ಲ ಮಾಡ್ಕೋಬೇಡಿ ಈಗ ಯಾರು ಹೇಳಿದ್ರಿ ಇಲ್ಲಿ ಅವ್ರ ಮಾತು ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ವಿ ಅವತ್ತೊಂದು ತೀರ್ಮಾನ ಮಾಡಿದ್ವಿ ಈ ರೀತಿ ಜನ ಜಾಸ್ತಿ ಬರೋದ್ರ ನೋಡಿ ಪ್ರತಿಯೊಂದು ಎಲ್ಲಿ ಅವಶ್ಯಕತೆ ಇದೆ ಆ ಹಳ್ಳಿಗೆ ಒಂದು ಟೋಕನ್ ಸಿಸ್ಟಮ್ ಮಾಡೋಣ ಮುಂಚಿತವಾಗಿನ ಟೋಕನ್ ಕಳಿಸ್ಬಿಡೋಣ ಅಲ್ಲಿ ಹೋಗಿ ನಾವು ಎಷ್ಟು ಜನ ವ್ಯವಸ್ಥಿತವಾಗಿ ಅಂತ ಪ್ಲಾನ್ ಮಾಡಿಕೊಂಡು ಅದನ್ನ ಮುಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಆ ಎರಡ್ ಸಾವಿರ ಜನ ಅಲ್ಲಿ ಸೇರಿದವರೆಗೂ ಹೇಳಿದ್ವಿ ಆ ಹಳ್ಳಿಗಳಿಂದ ಬಂದಿದ್ದವ್ರಿಗೆಲ್ಲ ನಿಮ್ಮ ಹಳ್ಳಿ ಹಳ್ಳಿಗೂ ಬಂದು ಕೊಡ್ತೀವಿ ಹೋಗ್ರಪ್ಪ ಅಂತ ಮಾತು ಕೊಟ್ವಿ ಅದೇ ರೀತಿ ಪ್ರತಿಯೊಂದು ಭಾಗಕ್ಕೆ ನಾವು ಎಲ್ಲಿ ಹೋದ್ರು ಸಾವಿರ ಇರೋದು ಐದ್ ಸಾವಿರ ಆಯ್ತು ಐದ್ ಹೌದು ಐದ್ ಸಾವಿರ ಹತ್ತ್ ಸಾವಿರ ಆಯ್ತು ಹತ್ ಸಾವಿರ ಕಿಟ್ಟಿ ಹೋಗಿ ಪ್ರತಿಯೊಂದು ಶಿಡ್ಲಿಗಡ ತಾಲೂಕಲ್ಲಿ ಪ್ರತಿಯೊಂದು ಮನೆ ಮನೆಗೂನು ಈಗ ದಿನಸಿ ಕಿಟ್ ಕೊಡ್ತೀವಿ ಅಂತ ಮಾತು ಕೊಟ್ವಿ ಆ ಪ್ರಕಾರ ಪ್ರತಿಯೊಂದು ಮನೆಗೂ ಒಂದು ಲಕ್ಷ ದಿನಸಿ ಕಿಟ್ ಕೊಟ್ಟಿದಿವಿ ಒಂದು ದಿನಸಿ ಕಿಟ್ ಒಂದು ತಿಂಗಳಿಗಾಗಷ್ಟು ದವಸ ಗ್ರಾಸರಿ ಇರುತ್ತೆ ಅದ್ರಲ್ಲಿ ಅದು ಎಂಟುನೂರು ರೂಪಾಯಿ ಬೆಲೆ ಬಾಳಂತ ದಿನಸಿ ಕಿಟ್ ನಾವು ಕೊಡ್ತಾ ಬಂದಿದೀವಿ ಹಾಗಾಗಿ ಪ್ರತಿಯೊಂದು ಮನೆ ಮನೆಗೂ ಮುಟ್ಸ್ತಾ ಇದ್ವಿ ಈ ತರ ಏನ್ ಮಾಡಿದ್ವಿ ನಾವೊಂದು ರಾಜೀವ್ ಗೌಡ್ರು ಒಳ್ಳೆ ಕೆಲಸ ಮಾಡ್ತಿದಾರೆ ಅನ್ಬಿಟ್ಟು ಅಲ್ಲಿರುವಂತರಲ್ಲ ಅವ್ರವ್ರೆ ಮಾತಾಡ್ಕೊಳಕಿ ಹೊರ್ಟು ಅಲ್ಲಿ ಹೋದಾಗ ಜೊತೆಲಿ ಎರಡು ಮೂರು ಜನ ಇದ್ವಿ ನಾವು ಇವತ್ತು ಯುವಕರೇ ನಮ್ಮ ಜೊತೆಲಿ ಇವತ್ತು ಸುಮಾರು ಒಂದು ಮುನ್ನೂರು ಜನ ಯುವಕರು ವಾಲಂಟಿಯರ್ಸ್ಟಿಯರ್ ಸರ್ ನಾವು ನಿಮ್ ಎ ಬಿ ಟ್ರಸ್ಟ್ ಜೊತೆಗೆ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ನಮ್ ಕೈಯಲ್ಲಿ ಏನ್ ಸಹಾಯ ಆಗತ್ತೆ ಅಂದ್ರೆ ನಿಮ್ ಜೊತೆಲಿ ನಿಂತು ನಾವು ಕೂಡ ನಿಮ್ ದಿನಸಿ ಟಂಚೋದಾಗ್ಲಿ ಏನೇ ಸಮಾಜಮುಖಿ ಕೆಲಸಗಳು ಬರ್ತೀವಿ ನಮ್ ಕಡೆ ದುಡ್ಡು ಕಾಸನ್ ಸಹಾಯ ನಾವು ಮಾಡಕ್ ಆಗದೆ ಇರ್ಬೋದು ನೀವು ಶಕ್ತಿಯಿಂದ ಅದನ್ನ ಮಾಡಿ ನಿಮ್ ಸಪೋರ್ಟ್ ನಿಲ್ತೀವಿ ಅಂತ ಹೇಳಿದ್ರು ಸರಿ ಓಕೆ ಅಂತ ಹೇಳ್ಬಿಟ್ಟು ನಾವೆಲ್ಲ ರಾಜೀವ್ ಗೌಡ್ರು ಬರೀ ಎ ಬಿ ಡಿ ಟ್ರಸ್ಟ್ ಅಷ್ಟೇ ಸ್ಥಾಪನೆ ಮಾಡಿಲ್ಲ ಒಂದು ಟ್ರಸ್ಟ್ ವರ್ದಿ ವ್ಯಕ್ತಿತ್ವ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಎಷ್ಟು ಜನ ನಿಮ್ಮನ್ನು ನಂಬಿದ್ದಾರೆ ಫಾಲೋಯರ್ಸ್ ಅಂತ ಸರ್ ಹಾಗೆಯೇ ಕೋವಿಡ್ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ಗಳನ್ನು ಸಾಕಷ್ಟು ಕೊಟ್ಟಿದ್ದೀರಿ ದಾನ ಮಾಡಿದ್ದೀರಿ ಅಂದರೆ ಅದನ್ನು ಟ್ಯಾಗ್ ಮಾಡಿದ್ದೀರಿ ಮತ್ತು ಇನ್ನೂ ಬೇರೆ ಬೇರೆ ವೈದ್ಯಕೀಯ ಸೌಲಭ್ಯ ಕೊಟ್ಟಿದ್ದೀರಿ ಅಂತ ಕೇಳ್ಪಟ್ವಿ ಮಕ್ಕಳಿಗೆ ವಿದ್ಯಾರ್ಜನೆಗೋಸ್ಕರ ಸ್ಕಾಲರ್ಶಿಪ್ಗಳನ್ನು ಕೂಡ ಕೊಡ್ತಾ ಇದ್ದೀರಿ ಅಂತ ಇದೆಲ್ಲ ಹೇಗೆ ಅಂತ ಈಗ ನಾನು ಈ ಹಿಂದೆ ಹೇಳದಂತೆ ದಿನಸಿ ಕಿಟಗಳು ಕೊಡ್ತಾ ಬರ್ತಾ ಇದ್ವಿ ಏನೇ ಮಾಡಿದ್ರು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ವ್ಯವಸ್ಥಿತವಾಗಿ ಮಾಡ್ತಾ ಹೋದ್ವಿ ಇದನ್ನು ದಿನಸಿ ಕಿಟಗಳು ಕೊಡ್ತಿದ್ದಾರೆ ಅಂತ ಗೊತ್ತಾದಾಗ ಏನಾಯ್ತು ಪ್ರತಿಯೊಂದು ಹಳ್ಳಿಯಿಂದನೂ ನಮ್ಗೆ ಈ ಥರ ಬೇಕು ಅಲ್ಲಿನ ಮುಖ್ಯಸ್ಥರುಗಳು ಪಂಚಾಯತಿ ಮೆಂಬರುಗಳು ಪಂಚಾಯತಿ ಯಾರ ಇರೋಂಥ ಎಲ್ಲ ಮುಖ್ಯಸ್ಥರುಗಳೂ ನಮ್ಮ ಹತ್ರ ಬರೋಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಹಳ್ಳಿಯಲ್ಲಿ ಇಷ್ಟು ಜನಕ್ಕೆ ಬೇಕು ಇದೊಂದು ಸಹಾಯ ಮಾಡ್ತೀನಿ ಮಾಡಿ ಅಂತ ಒಂದು ಹಳ್ಳಿಲಿ ಏನು ಮಾಡಿದ್ವಿ ಕೋಟೆ ಜಂಗಮ್ ಕೋಟೆ ಭಾಗದಲ್ಲಿ ನಮ್ಗಲ್ಲಿ ಗೊತ್ತಿರುವಂತ ಒಂದು ಮುಖಂಡರುಗಳು ಆಮೇಲೆ ಗೊತ್ತಾದ್ಮೇಲೆ ಅವ್ರ ಮುಖಂಡರುಗಳಲ್ಲಿ ಅವ್ರು ಬಂದು ನಮ್ಮನ್ನ ಬಂದ್ ಕೇಳ್ಕೊಂಡ್ರು ಸರ್ ನಮ್ ಭಾಗದಲ್ಲಿ ಏನಾದ್ರು ದಿನಸಿ ಕಿಟ್ ಕೊಡ್ತೀರಾ ಮಾಡೋಣ ಅಂತ ಹೌದು ಸರ್ ಕೊಡ್ತೀವಿ ನೀವ್ ಬರ್ತಾ ಇದ್ದೀರಾ ಸರ್ ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡ್ತಿದ್ದೀರಾ ಖಂಡಿತ ನಾವು ಕೂಡ ನಿಮ್ಮನ್ನ ಅದೇ ರೀತಿ ಸತ್ಕರಿಸಬೇಕು ಅಂತ ಏನು ಬೇಡಪ್ಪ ನೀವು ಸಿಂಪಲ್ ಆಗಿ ಏನ್ ಬೇಕೋ ನಾ ಬರ್ತಿದ್ದೀನಿ ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತಂದ್ರೆ ನನಗ್ ಗೊತ್ತಿಲ್ಲ ಅಷ್ಟ ದೂರಿಯಾಗಿ ಮಾಡ್ತಾರೆ ಅಂತ ಸುಮಾರು ಅವತ್ ಐದು ಸಾವಿರ ಜನ ಸೇರಿದ್ದಾರೆ ಶಿಡ್ಲ ಇದು ಜಂಗಮ್ ಕೋಟೆ ಭಾಗದಲ್ಲಿ ಅಲ್ಲಿ ನಮ್ಮ ಯುವಕರೇ ಒಂದ್ ಮುನ್ನೂರು ಜನ ಇದಾರೆ ಆ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡ್ರು ಪೂಜೆ ಇಟ್ಕೊಂಡ್ಬಿಟ್ಟು ಒಂದು ದೊಡ್ಡ ಕ ಸ್ಟೇಜ್ ವ್ಯವಸ್ಥೆ ಮಾಡಿಕೊಂಡ್ರಲ್ಲಿ ಆ ಸ್ಟೇಜ್ ವ್ಯವಸ್ಥೆ ಮಾಡಿಕೊಂಡಾಗ ನಾವು ದಿನಸಿ ಕಿಟ್ಗಳು ಕೊಡೋದು ಅಷ್ಟೇ ಅಂತ ತಿಳ್ಕೊಂಡಿದ್ವಿ ಆ ದಿನಸಿ ಕಿಟ್ ಕೊಡೋವಂಥ ಕೆಲಸಕ್ಕೆ ಅಂತ ನಾವಲ್ಲಿ ಒಂದು ಸಾವಿರ ಕಿಟ್ಟಲ್ಲಿ ಕೊಡಕ್ಕೆ ಹೋದ್ವಿ ಸಾವಿರ ಕಿಟ್ಟು ಕೂಡ ನಾನು ಹೋದಾಗ ಅಲ್ಲೊಂದು ಸ್ಟೇಜ್ ಮೇಲೆ ಕಾರ್ಯಕ್ರಮ ಮಾಡಿದ್ರು ಅಲ್ಲಿರೋಂಥ ಮುಖಂಡರುಗಳೆಲ್ಲ ಕೂರಿಸ್ಕೊಂಡ್ರು ಮಾತಾಡ್ತಾ ಇದ್ರು ಆಯ್ತು ದಿನಸಿ ಕಿಟ್ ಕೊಡೋದು ಅಷ್ಟೇ ಅಂತ ತಿಳ್ಕೊಂಡೆ ಅಲ್ಲಿಂದು ಕಷ್ಟ ಸುಖ ಅಲ್ಲಿಂದು ಏನಿತ್ತು ಚರಿತ್ರೆನೇ ಪೂರ್ತಿ ಹೇಳಕ್ಕೆ ಪ್ರಾರಂಭ ಮಾಡಿದ್ರು ಸರ್ ನಮ್ಮ ಶಿಡ್ಲಘಟ್ಟ ಭಾಗದಲ್ಲಿ ಕೋವಿಡ್ ಫಸ್ಟ್ ವೇವ್ ಸೆಕೆಂಡ್ ವೇವ್ ಬಂದಾಗ ಸುಮಾರು ಜನ ತೀರ್ಕೊಂಡ್ರು ಸರ್ ಎಷ್ಟೋ ಜನ ನಮ್ಮ ಈ ಭಾಗದಲ್ಲಿ ಸ್ವಲ್ಪ ಹತ್ರ ಇದಲ್ಗಳು ದಿಬ್ಬೂರಳ್ಳಿ ಮತ್ತೆ ಚಿಲುಕಲ್ ನೇರ್ಪು ಆ ಭಾಗದಲ್ಲಂತೂ ಅಲ್ಲಿಂದ ಇಲ್ಲಿಗೆ ಜನ ಬರೋಕೆ ಆಗಲ್ಲ ಅಲ್ಲಿಂದ ಶಿಡ್ಲಘಟ್ಟಿಗೆ ಬರ್ಬೇಕಾದ್ರೆ ಗೆ ಐದು ಸಾವಿರ ಕೊಡ್ಬೇಕು ಅಲ್ಲಿಂದ ಬೆಂಗಳೂರ್ಗೆ ಹೋಗೋದಲ್ಲ ಅದೆಲ್ಲ ಕನ್ಸು ಸರ್ ಎಷ್ಟೋ ಜನ ಇಲ್ಲಿ ಆಗಲ್ಲ ಅಂತಂದ್ರೆ ಏನ್ ಮಾಡಿದ್ರು ಬಡವರೆಲ್ಲ ಆಂಬುಲೆನ್ಸ್ ವ್ಯವಸ್ಥೆನೇ ಇಲ್ಲ ಕೆಲವ್ರು ಮನೆಗಳಲ್ಲಿ ಬಿಡಪ್ಪ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿಂದ ಅಲ್ಲಿ ಆಂಬುಲೆನ್ಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಹತ್ತು ಸಾವಿರ ಇದ್ರೆ ಒಂದು ಎರಡು ತಿಂಗಳು ಜೀವನ ಮಾಡ್ಕೋತಾರೆ ಹಾಗಾಗಿ ಏನಾಗೋಯ್ತು ಎಲ್ಲ ತೀರ್ಮಾನ ಮಾಡಿ ಎಷ್ಟೋ ಜನ ಹೇಳಿದ್ರು ಲೀಡರ್ಗಳು ಏನು ಹೇಳಿದ್ರು ಅಂದರೆ ಸರ್ ಅಲ್ಲಿರೋಂಥದ್ದು ಆ ಈ ಭಾಗದಲ್ಲಿ ಆಂಬ್ಯುಲೆನ್ಸ್ಗಳಿಂದ ಎಷ್ಟೋ ಜನ ಮನೇಲೆ ತೀರ್ಕೊಂಡ್ರು ಸರ್ ಆ ಕೇಳಿ ಒಂದು ನನ್ನ ಕರುಳು ಚೂರು ಅವತ್ತೇ ತೀರ್ಮಾನ ಮಾಡಿದ್ವಿ ಯಾಕಪ್ಪ ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ ಇಲ್ವಾ ಅಲ್ಲಿ ಅಂತ ಗೌರ್ಮೆಂಟಿಂದ ಎರಡು ಆಂಬ್ಯುಲೆನ್ಸ್ ಅಂತ ಕೊಟ್ಟಿದ್ದರು ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೂ ಕೂಡ ಸರಿಯಾಗಿ ಸ್ಯಾಲ್ರಿ ಬರ್ತಾ ಆ ಗಾಡಿಗಳು ಸರಿ ಮೇಂಟೆನೆನ್ಸ್ ಇಲ್ಲ ಅವು ಕೂಡ ನಿಂತೋಗಿದೆ ಸರ್ ಅಂತಂದರು ಅವತ್ತೊಂದು ತೀರ್ಮಾನ ಮಾಡಿದೆ ಅಲ್ಲಿ ಆಂಬ್ಯುಲೆನ್ಸ್ ಕೊರತೆ ಅನ್ನೋದೇ ಬರಬಾರ್ದು ನಾನು ಉಸಿರಿರೋ ತನಕ ಹತ್ತು ಆ್ಯಂಬುಲೆನ್ಸು ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಏನಿದೆ ಪೂರ್ತಿ ಅದಕ್ಕೆ ಇಪ್ಪತ್ನಾಲ್ಕು ಗಂಟೆನೂ ಸೇವೆ ಸಲ್ಲಿಸೋ ಥರ ನಾನು ಹತ್ತು ಆಂಬ್ಯುಲೆನ್ಸ್ ಕೊಡಿಸ್ತೀನಿ ಅಂತ ಹೇಳಿದೆ ಕೊಟ್ಟ ಒಂದು ಹದಿನೈದು ದಿನದಲ್ಲೇ ಕೊಟ್ಟಂತೆ ಹತ್ತು ಆಂಬ್ಯುಲೆನ್ಸು ಇಪ್ಪತ್ತು ನಾಲ್ಕು ಗಂಟೆನೂ ಇಪ್ಪತ್ತು ಡ್ರೈವರ್ ಇಟ್ಟು ಅದನ್ನು ನಮ್ಮ ಸ್ವಂತ ಖರ್ಚಿನಿಂದನೇ ಸ್ವಂತ ನಮ್ಮ ಡೀಸಲ್ಲು ಸ್ವಂತ ನಮ್ಮದೇ ಖರ್ಚು ನಮ್ಮ ಡ್ರೈವರ್ಗಳ ಖರ್ಚು ಮೇಂಟೆನೆನ್ಸ್ ಎಲ್ಲ ನಾವೇ ಮಾಡ್ತಿದ್ದೀವಿ ಒಂದು ತಿಂಗಳಿಗೆ ಆಂಬ್ಯುಲೆನ್ಸ್ ಖರ್ಚೇನೆ ನನಗೆ ಐದು ಲಕ್ಷ ರೂಪಾಯಿ ಖರ್ಚು ಮಾಡಿ ಆಂಬ್ಯುಲೆನ್ಸ್ಗಳ ಸೇವೆ ಒದಗಿಸ್ತಾ ಇದ್ದೀನಿ ಆಂಬ್ಯುಲೆನ್ಸ್ಗಳನ್ನ ಒಂದೂವರೆ ಕೋಟಿ ಕೊಟ್ಟು ಆ್ಯಂಬುಲೆನ್ಸ್ಗಳು ಕೂಡ ಪರ್ಚೇಸ್ ಮಾಡಿದ್ದೀನಿ ಹತ್ತು ಆಂಬ್ಯುಲೆನ್ಸ್ಗಳು ನಿರಂತರವಾಗಿ ಇಪ್ಪತ್ತ್ನಾಲ್ಕು ಗಂಟೆನೂ ಸೇವೆ ಇವಾಗ ಸೌ ಸ ಸಲ್ಲಿಸ್ತಾ ಇದಾವೆ ಸುಮಾರು ಅದ್ರಲ್ಲಿ ನೂರಾರು ಮಂದಿ ಆ ಆಂಬ್ಯುಲೆನ್ಸ್ ಸೇವೆಯನ್ನ ಉಪಯೋಗಿಸ್ಕೊಂಡ್ರು ಉಳಿಸ್ಕೊಂಡಿದ್ದಾರೆ ಅವರು ಕೂಡ ಮೊನ್ನೆ ಒಂದ್ ಕಡೆ ಎಲ್ಲೋ ಖುಷಿ ಆಗ್ತಿತ್ತು ನಮ್ಮ ಇವ್ರು ಹೇಳ್ತಿದ್ರು ಅಲ್ಲಿ ನಮ್ಮ ಯುವ ಮುಖಂಡರುಗಳೆಲ್ಲ ಹೇಳ್ತಿದ್ರು ಹಣ ಪಕ್ಕದಲ್ಲಿ ನಾವು ಆಂಬ್ಯುಲೆನ್ಸ್ ತಗೊಂಡು ಹೋದ್ವಿ ಅವ್ರು ಒನ್ ನಾಟ್ ಏಟಿಗೆ ಫೋನ್ ಮಾಡಿದ್ರು ಗಾಡಿ ಬರಲಿಲ್ಲ ಹತ್ತು ನಿಮಿಷದಲ್ಲಿ ರಾಜೀವ್ ಗೌಡರು ಆಂಬ್ಯುಲೆನ್ಸ್ ಬಂತು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿ ಆಕ್ಸಿಡೆಂಟ್ ಆಗಿತ್ತು ತಗೊಂಡೋಗಿ ಆ ಮಗುನ ಉಳಿಸ್ಕೊಂಬಂದ್ವಿ ಆ ತಂದೆ ತಾಯಿ ಹೇಳ್ತಿದ್ರಣ ನಾವು ಅದೇ ನಮ್ಮ ಆಂಬ್ಯುಲೆನ್ಸ್ ಡ್ರೈವರ್ ಹೇಳ್ತಿದ್ವಿ ಬಿಟ್ಬಿಟ್ಟು ಬರುವಾಗ ಏನೇ ಆಗಲಿ ರಾಜೀವ್ ಗೌಡರು ಪರವಾಗಿ ನಿಲ್ಬೇಕು ನಮ್ಮ ಮಗನ ಜೀವ ಉಳಿಸಿದ್ದಾರೆ ಯಾವ ಏನಕ್ಕೆ ಬರಲಿ ಏನೇ ಆಗಲಿ ಅವ್ರ ಪರವಾಗಿ ನಾವು ನಿಲ್ತೀವಿ ನಾವು ಪಾರ್ಟಿ ಪಕ್ಷ ಅಂತ ಏನು ನೋಡ್ಲಿಲ್ಲ ಅವರು ಮಾಡಿದ್ದಾರೆ ಅವ್ರು ಯಾವ ಪಾರ್ಟಿನ ಇರಲಿ ಯಾವ ಪಕ್ಷನ ಇರಲಿ ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರು ಏನು ಬೇಕನ್ನು ನಿಲ್ತೀವಿ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರೋದಿರ ಅವ್ರು ಪಾರ್ಟಿ ನಮ್ದು ಈ ಪಾರ್ಟಿ ಅಂತಲ್ಲ ಅವ್ರ ಪಾರ್ಟಿ ನಮ್ದು ಅವ್ರ ಸಹಾಯ ಮಾಡೋಕ್ಕೆ ನಾನೆಲ್ಲ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಆ ಒಂದು ಜಂಗಮ್ ಕೋಟೆಯಲ್ಲಿ ಏನ್ ಪ್ರೋಗ್ರಾಮ್ ನಡೀತಿತ್ತು ಅದೇ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ವಿಚಾರ ಮುಗೀತು ಅಲ್ಲೇನ್ ಮಾಡ್ಕೊಂಡಿದ್ರು ಒಂದಷ್ಟು ಮುಂದೆ ಸ್ಟೇಜಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹ್ಯಾಂಡಿಕ್ಯಾಪ್ಸು ಕುಂತಿದ್ರು ನಾನು ಹ್ಯಾಂಡಿಕ್ಯಾಪ್ಸ್ ಬಂದಿದ್ದಾರೆ ಇವ್ರಿಗೂ ದಿನಸಿ ಕಿಟ್ ಬೇಕನ್ನೋದು ದಿನಸಿ ಕಿಟ್ ತಗೊಳ್ಳಿ ಅಂತ ಕೇಳಿದೆ ಅವಾಗ ಅವ್ರು ಹೇಳ್ತಿದ್ರು ಸರ್ ನಮ್ಮ ಕಷ್ಟಗಳು ಯಾರೂ ನೋಡ್ತಾ ಇಲ್ಲ ಸರ್ ನನಗೇನು ಇಲ್ಲ ಊಟಕ್ಕೂ ಕೂಡ ಕಷ್ಟ ಆಗಿದೆ ಹ್ಯಾಂಡಿಕ್ಯಾಪ್ಸು ತುಂಬಾನೇ ಹೇಳ್ಕೊತಿದ್ರು ಮತ್ತೆ ನಮ್ಮ ಚಿಕಿತ್ಸೆಗೂ ಕೂಡ ಏನು ಸಿಕ್ತಿಲ್ಲ ಅಂತ ಅವತ್ತೇನೆ ಅಲ್ಲೇ ಸ್ಟೇಜಲ್ಲೇ ತೀರ್ಮಾನ ನಂದೊಂದಿದೆ ಏನಾದರೂ ಹೇಳಿದ್ರೆ ನನ್ನ ಶಕ್ತಿ ಮೀರಿ ಅವತ್ತೇನೋ ಇತ್ತು ಅಂದ್ರೆ ಅಲ್ಲೇ ಸಹಾಯ ಮಾಡ್ತೀನಿ ಯಾಕಂದ್ರೆ ನಾಳೆ ಅಂದಿದ್ದು ಆಳು ನಮ್ಮ ತಂದೆಯೂ ಹೇಳೋರು ನಾಳೆ ಅಂದಿದ್ದಾಳು ಇವತ್ತು ಮಾಡ್ಬೇಕಾ ಇವತ್ತು ಅಂದ್ಕೊಂಡಿದ್ದಾವ ಈಗ ಮಾಡಿದ್ರೆ ಒಳ್ಳೇದು ಹೇಳ್ಬಿಟ್ಟು ಅದಕ್ಕೆ ಅಲ್ಲೇ ತೀರ್ಮಾನ ಮಾಡಿ ಏನು ಮಾಡಿದ್ವಿ ಅವತ್ತೆ ಅಲ್ಲ ಹ್ಯಾಂಡಿಕ್ಯಾಪ್ಸ್ ಇದ್ದವ್ರದವ್ರಿಗೆ ಒಬ್ಬೊಬ್ರಿಗೊಂದು ಎರಡೆರಡು ಸಾವಿರ ರೂಪಾಯಿ ಅಲ್ಲೇ ಸಹಾಯಧನ ಅಂತ ಕೊಟ್ವಿ ಅವ್ರಿಗೂ ಸಂತೋಷ ಆಯಿತು ಅದನ್ನ ಇಲ್ಲೆಲ್ಲ ಯಾವತ್ತೊಂದಷ್ಟು ಜನ ಮೀಡಿಯಾದವ್ರು ಬಂದಿದ್ರು ಅದನ್ನೆಲ್ಲ ಕವರ್ ಮಾಡ್ತಾಯಿದ್ರು ಅದು ವಿಚಾರ ಕೂಡ ಎಲ್ಲ ಕವರಾಗಿ ಆಚೆ ಕಡೆ ತಿಳಿತಾ ಹೋಯಿತು ಆಂಬ್ಯುಲೆನ್ಸ್ ವಿಚಾರ ಮತ್ತು ಇದು ಹಾಗೆ ಕರೋನಾ ಅಂತ ತೀರ್ಕೊಂಡ್ರಂಥವ್ರು ಯಾಕಂದ್ರೆ ನಾವು ಹೋಗಿದ್ದ ಟೈಮ್ ಸೆಕೆಂಡ್ ವೇವಲ್ಲಿ ಲಾಕ್ಡೌನ್ ಟೈಮಲ್ಲೇ ಲಾಕ್ಡೌನ್ ಟೈಮಲ್ಲೇ ಮಾಡ್ತಿದ್ವಿ ನಾವು ಆದರೂ ಈ ಕಷ್ಟಗಳಿದೆ ಅಂತ ಮಾತು ಕೊಟ್ಟಿದೀವಿ ಕಷ್ಟ ಅಂತಿದ್ದಾರೆ ಆಯಿತು ಆಗಿದ್ದಾಗಲಿ ಅಂತ ನಾವು ಏನಿದೆಯೋ ಕೋವಿಡ್ ಇದನ್ನು ಪಾಲನೆ ಮಾಡಿಕೊಂಡು ಹೋದ್ವಿ ಇಲ್ಲಿ ಆ ಕೊಡ್ತಾ ಇರೋಂಥ ಟೈಮ್ದಲ್ಲಿ ಹೇಳಿದ್ರು ಕೋವಿಡಿಂದ ತೀರ್ಕೊಂಡಿರೋಂಥ ಕುಟುಂಬಗಳು ತುಂಬ ಕಷ್ಟದಲ್ಲಿದೆ ಇಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ ಕೂಲಿ ಇಲ್ಲ ಅಂಥ ಟೈಮಲ್ಲಿ ಇಲ್ಲಿ ತೀರ್ಕೊಂಡಿದ್ದಾರೆ ಗಂಡ ತೀರ್ಕೊಂಡಿದ್ದಾನೆ ಹೆಂಡ್ತಿಗೇನೂ ಗೊತ್ತಿಲ್ಲ ಅಮ್ಮನಿಗೆ ಏನು ಕೆಲಸ ಮಾಡಬೇಕು ಕೆಲ್ಸಕ್ಕೆ ಹೋಗಬೇಕು ಅಂತನೂ ಗೊತ್ತಿಲ್ಲ ಕೆಲವು ಕುಟುಂಬಗಳಲ್ಲಿ ಪಾಪ ಅವರು ಕೂಲಿಗೆ ಹೋಗೋಕ್ಕೂ ಆಗಲ್ಲ ಪರಿಸ್ಥಿತಿಯಲ್ಲಿದೆ ಎರಡು ಸಣ್ಣ ಸಣ್ಣ ಮಕ್ಕಳಿರ್ತವೆ ಆ ಕುಟುಂಬಕ್ಕೆ ಅವ್ರು ಬಂದು ಕೇಳ್ತಾರೆ ಹಿಂಗಿದೆ ಅಂತ ನಮ್ಗೆ ತಡ್ಕೊಳಕ್ಕಾಗಲಿಲ್ಲ ಆಯ್ತಮ್ಮ ಏನೋ ಸಹಾಯ ಮಾಡೋಣ ಅಂದ್ಬಿಟ್ಟು ಅವತ್ತೊಂದು ತೀರ್ಮಾನ ಮಾಡಿದ್ವಿ ಕೋವಿಡಿಂದ ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಂತ ಕೇಳ್ಕೊಂಡೆ ಅವಾಗ ಅವಾಗಲೇ ಒಂದು ನೂರೈದು ಜನ ತೀರ್ಕೊಂಡಿದ್ರು ಪ್ರತಿಯೊಂದು ಕುಟುಂಬಕ್ಕೂ ಇವತ್ತಿಂದನೇ ಅಲ್ಲೇ ನಾನು ಸ್ಟೇಜಲ್ಲಿ ಹೇಳ್ದೆ ತೀರ್ಮಾನ ಮಾಡ್ತಿದ್ದೀನಿ ಎಷ್ಟೇ ಜನ ತೀರ್ಕೊಂಡಿರಲಿಲ್ಲ ಆ ಕುಟುಂಬಕ್ಕೆ ಪ್ರತಿಯೊಂದು ಕುಟುಂಬಕ್ಕೂ ಹತ್ತು ಸಾವಿರ ರೂಪಾಯಿ ಸಾಯಧನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಸ್ಟೇಜಲ್ಲೇ ತೀರ್ಮಾನ ಮಾಡಿ ಆ ಕುಟುಂಬಕ್ಕೆ ಹತ್ತು ಸಾವಿರ ರೂಪಾಯಿ ಸಹಾಯಧನ ಕೊಟ್ವಿ ಅವತ್ತು ಅಲ್ಲಿಂದ ಪ್ರಾರಂಭ ಆಯಿತು ತಾಲೂಕಲ್ಲಿ ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಷ್ಟು ಕುಟುಂಬಗಳಿಗೆ ಹತ್ತು ಸಾವಿರ ರೂಪಾಯಿ ಸಹಾಯಧನ ಇವಾಗವರೆಗೂ ಕೊಟ್ಟಿದ್ದೀವಿ ಓಕೆ ಅದೂ ನಡೆದಿದೆ ಅದ್ರ ಜೊತೆಗೆ ಓ ಇಷ್ಟೆಲ್ಲ ನಿಲ್ತಿದ್ದಾರೆ ರಾಜೀವ್ ಗೌಡರು ಅಂದರೆ ನಾವು ಕಷ್ಟ ಅಂತ ಹೋದಾಗ ಸಹಾಯ ಮಾಡ್ತಾರೆ ತೀರ್ಮಾನ ಮಾಡಿಕೊಂಡು ಅದು ಪ್ರತಿಯೊಂದು ಕಷ್ಟಗಳಿಂದ ಕೇಳಕ್ಕೆ ಪ್ರಾರಂಭ ಮಾಡಿದ್ರು ಸರ್ ನನಗೆ ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಷನ್ಗಳಿಗೆ ಈ ಥರ ತೊಂದರೆ ಆಗ್ತಾ ಇದೆ ಅಂತ ನೋಡ್ತಾ ನೋಡ್ತಾ ಏನೋ ಸಹಾಯ ಮಾಡೋಕ್ಕಾಗತ್ತಾ ಅಂಥದ್ದು ಹೌದಮ್ಮ ಮಾಡೋಣ ತೊಂದರೆ ಇಲ್ಲ ಬನ್ನಿ ಅಂತಂದ್ವಿ ಯಾರಿಗೋ ಒಂದೆರಡು ಜನಕ್ಕೆ ಸಹಾಯ ಮಾಡಿದಾಗ ಅವರು ಹೋಗಿ ಬೇರೆಯವ್ರು ಹೇಳ್ಕೊತಿದ್ರು ರಾಜೀವ್ ಹತ್ರ ಹೋದ್ರೆ ಏನೇ ಆಗಲಿ ಇಲ್ಲ ಅಂದರೆ ಸಹಾಯ ಸಿಗುತ್ತೆ ಅಂತ ಅದೇನಾಯಿತು ಸುಮಾರು ಲಾಸ್ಟು ಅಂದರೆ ರಾಜೀವ್ ಮನುಷ್ಯತ್ವಕ್ಕೆ ಬೆಲೆಯನ್ನು ಕೊಡ್ತಾರೆ ಅನ್ನೋದು ಜನರಿಗೆ ಪರಿಚಯ ಆಯಿತು ಸೊ ಹಾಗಾಗಿ ಅನೇಕರು ನಿಮ್ಮ ಜೊತೆ ಸಹಾಯಕ್ಕೆ ಅಂದರೆ ನಿಮ್ಮ ಹತ್ರ ಸಹಾಯಕ್ಕೆ ಬಂದರು ಸರ್ ಮತ್ತಷ್ಟು ಮಾತಾಡ್ತೀನಿ ತಮ್ಮ ಜೊತೆ ಯಾಕೆಂದರೆ ಒಂದು ನಿರಂತರ ಅಭಿಯಾನದ ರೀತಿ ಮಾಡ್ತಾ ಇದ್ದೀರಿ ನೀವು ಜೀವನದಲ್ಲಿ ಇದನ್ನು ಪ್ರತಿ ಅಂತ ಜೊತೆ ಜೊತೆಗೂ ಕೂಡ ಸಹಾಯ ಅನ್ನುವಂಥದ್ದು ಒಂದು ಅಭಿಯಾನ ಥರ ಮಾಡ್ತಾ ಇದ್ದೀರಿ ಮತ್ತಷ್ಟು ಮಾತಾಡ್ತೀನಿ ತಮ್ಮ ಜೊತೆ ವೀಕ್ಷಕರೇ ನೋಡಿದ್ರಿ ಸಹಾಯ ಹಸ್ತ ಅನ್ನುವಂಥದ್ದು ಅದು ಇವತ್ತು ಕೊಟ್ಟು ಸುಮ್ಮನೆ ಆಗ್ಬಿಡುವಂಥದ್ದಲ್ಲ ಅಥವಾ ತೋರಿಕೆಗೋಸ್ಕರ ಮಾಡುವಂಥ ಸಹಾಯ ಅಲ್ಲ ಅದು ನಿರಂತರವಾದಂಥ ಅಭಿಯಾನ ಆಗಿದೆ ಯಾರೇ ಕಷ್ಟ ಅಂತ ಬಂದರೂ ಕೂಡ ಇದ್ದಾರೆ ಅನ್ನುವಂಥ ಒಂದು ಸಮಾಧಾನ ಆ ಕಷ್ಟಪಟ್ಟಂಥವ್ರಿಗೆ ಖಂಡಿತ ಇದೆ ಸೊ ಹಾಗಾಗಿ ಅನೇಕರು ಅವರನ್ನು ಇನ್ನೂ ಬೇರೆ ರೀತಿಯಾಗಿದ್ದಾಗಿ ನಾವು ನೋಡಬೇಕು ಏನೇ ನಿರ್ಧಾರ ತೆಗೆದುಕೊಂಡು ನಾವು ಅವರ ಜೊತೆ ನಿಲ್ತೀವಿ ಅನ್ನುವಂಥ ಧೈರ್ಯದ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾವು ಮಾತನಾಡ್ತಾ ಇದ್ವಿ ಜನಸೇವಕ ರಾಜೇಗೌಡ್ರ ಜೊತೆ ಮತ್ತು ನಮ್ಮ ಮಾತನ್ನು ಮುಂದುವರ್ಸೋಣ ರಾಜೇಗೌಡ್ರ ಇನ್ನು ಶಿಡ್ಲಘಟ್ಟದ ಭಾಗ ಏನಿದೆ ನೀವಾಗಲೇ ಹೇಳಿದಾಗೆ ಸಾಕಷ್ಟು ಹಿಂದುಳಿದಂಥ ಪ್ರದೇಶ ಇದೆ ಈಗಲೂ ಕೂಡ ಅವತ್ತು ದುಡಿದು ಅವತ್ತು ತಿನ್ನುವಂಥ ಜನ ಇದ್ದಾರೆ ಮೇಲಾಗಿ ಕೋವಿಡ್ ಹೊಡ್ತಾ ಇದೆಯಲ್ಲ ಇದು ಜಗತ್ತಿಗೆ ಒಂದು ರೀತಿ ಚೇತರಿಸಿಕೊಳ್ಳಲಾಗದಂಥ ಏನೇ ಹೇಳಬಹುದು ನಾವು ಅಷ್ಟು ಮಾಡಿದ್ದೀವಿ ಇಷ್ಟು ಮಾಡಿದ್ದೀವಿ ಏನೇ ಹೇಳ್ಕೊಳ್ಬೋದು ಬಟ್ ಅದನ್ನು ನಿಜವಾಗಿ ಹಸಿವನ್ನು ಅನುಭವಿಸಿದವರಿಗೆ ಗೊತ್ತಿದೆ ಮತ್ತು ನಿಮ್ಮಂಥವ್ರು ಏನು ಹತ್ತಿರದಿಂದ ನೋಡಿದ್ದೀರಿ ಅವಂಥವ್ರಿಗೆ ಗೊತ್ತಿದೆ ಏನಾಗಿದೆ ಅಲ್ಲಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ರಾಜೀಗೌಡರಿಗೆ ಒಂದು 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 ಓಪನಿಂಗ್ ಸಿಕ್ತು ಅಂತಂದರೆ ಅಥವಾ ಇನ್ನಷ್ಟು ಅವರಿಗೆ ಜನಸೇವೆ ಮಾಡುವಂತಹ ಒಂದು ದಾರಿ ಸಿಕ್ತು ಅಂತಂದರೆ ಮತ್ತಷ್ಟು ಜನರನ್ನ ರೀಚ್ ಆಗಬಹುದು ಅಂತ ಹೇಳ್ತಾ ಇರ್ತಾರೆ ಸೊ ಆ ನಿಟ್ಟಿನಲ್ಲಿ ನಿಮ್ಗೇನಾದರೂ ದಾರಿಗಳಿದೆಯಾ ಅಥವಾ ಆ ರೀತಿ ಏನಾದ್ರು ಯೋಚನೆ ಮಾಡಿದ್ದೀರಾ ಗೊತ್ತಿಲ್ಲ ಅದು ರಾಜಕಾರಣಕ್ಕೆ ಬರಬೇಕು ಅನ್ನೋವಂಥದ್ದಲ್ಲ ಬಟ್ ರಾಜಕಾರಣಕ್ಕೆ ಬಂದರೂ ಕೂಡ ಜನಸೇವೆ ಇನ್ನಷ್ಟು ಆ್ಯಕ್ಯುರೇಟಾಗಿ ಮಾಡಬಹುದು ಅನ್ನೋವಂಥ ಇಂಟೆನ್ಷನ್ಸ್ ಏನಾದರೂ ಇದೆಯಾ ನಿಮಗೆ ಹೇಗೆ ನಾನು ಈಗಾಗಲೇ ತಿಳಿಸಿದಂತೆ ಶಿಡ್ಲಘಟ್ಟ ಭಾಗದಲ್ಲಿ ಒಂದಷ್ಟು ದಿನಸಿ ಕೆಟ್ಟಗಳನ್ನ ಕೂಡ ಪ್ರಾರಂಭ ಮಾಡಿದಾಗ ಒಂದು ಕೋಟೆ ಭಾಗದಲ್ಲಿ ನೋಡಿದ್ದಂತ ಜನ ಮತ್ತೆ ತಿರ್ಗ ಅಲ್ಲಿ ಮೀಡಿಯಾದಲ್ಲಿ ಒಂದಷ್ಟು ಜನ ಗೊತ್ತಾಯ್ತು ಬೇರೆ ಕಡೆ ಎಲ್ಲ ಕೊಡ್ತಾರೆ ಏನೇ ಕೇಳಿದ್ರು ಸ್ಟೇಜ್ ಏನಾಯ್ತು ನಾನು ಏನೇ ಒಂದು ಸಭೆ ಅಂತ ನಿಂತಾಗ ಅಲ್ಲಿ ಹತ್ತು ನಿಮಿಷ ಎಲ್ಲರೂ ಮಾಡ್ತಾರೆ ಭಾಷಣನೋ ಇಲ್ಲ ಒಂದು ಸಭೆನಲ್ಲಿ ಮಾತಾಡಿದ್ಮೇಲೆ ಒಂದು ನಿಮಿಷದಲ್ಲಿ ಹೊರಟು ಬಿಡಿರ್ತಾರೆ ಮಾಡ್ತೀನಿ ನಾವು ಬಂದಿರೋ ಉದ್ದೇಶನೋ ಸಹಾಯ ಮಾಡಕ್ಕೆ ಅಂತ ಆ ಭಾಗದಲ್ಲಿ ನಿಜವಾಗ್ಲಿ ಕಷ್ಟ ಇದೆಯಾ ಯಾರಿಗಾರು ಕಷ್ಟ ಇದ್ರೆ ನಿಂತು ಯಾವುದೇ ಕಾರ್ಯಕ್ರಮ ಇರ್ಬೋದು ಮುಗಿದ್ರೆ ಒಂದು ಹತ್ತು ನಿಮಿಷ ಅಲ್ಲಿ ಟೈಮ್ ಕೊಟ್ಟು ಕೇಳ್ತೀನಿ ಅವ್ರ ಪಾಪ ಕೇಳಕ್ಕೆ ಅಂತ ಬಂದಿರ್ತಾರೆ ಆಗಲ್ಲ ಏನಪ್ಪಾ ನಮ್ಗೆ ಅವಕಾಶ ಸಿಕ್ಲಿಲ್ಲ ಅಂತ ಅವರು ಕೂಡ ಫೀಲ್ ಆಗ್ತಾರೆ ಅದಕ್ಕೆ ಆಗ್ಬಾರ್ದು ಅಂತ ನಾನು ನಿರ್ಧಾರ ಮಾಡಿ ಹತ್ತು ನಿಮಿಷ ಅಲ್ಲಿ ಇರ್ತೀನಿ ಕೇಳ್ಕೊಂಡು ಏನಿದೆ ಅಂತ ತಿಳ್ಕೊತೀನಿ ಅದೇ ರೀತಿಲಿ ಕೋಟೆ ಭಾಗದಲ್ಲಿ ನೋಡಾದ್ಮೇಲೆ ದಿಬ್ಬುರಳ್ಳಿ ಭಾಗದಲ್ಲಿ ಜರ್ಗನಹಳ್ಳಿ ಅಂತಿತ್ತು ಜರ್ಗನಹಳ್ಳಿನಲ್ಲಿ ಒಂದು ಕಾರ್ಯಕ್ರಮ ಇದೇ ಥರ ದಿನಸಿ ಕಿಟ್ ಕೊಡೋದಕ್ಕೆ ಅಂತ ಅವರು ಪ್ರಾರಂಭ ಮಾಡಿಕೊಂಡು ಅಲ್ಲೊಂದು ಸಾವಿರ ಕಿಟು ಕುಟುಂಬಗಳಿಗೆ ಸಹಾಯ ಮಾಡಬೇಕು ಅಂತ ಹೊರಟಿವಿ ಅಲ್ಲಿ ಒಂದು ಇದೇ ರೀತಿಯಲ್ಲೇ ಒಂದು ಸಭೆ ಕರೆದು ಒಂದು ಸ್ಟೇಜ್ ಹಾಕಿ ಎಲ್ಲ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಕರೋನಾಯಿಂದ ತಿರ್ಕೊಂಡಿರ್ತ ಕುಟುಂಬಗಳಿಗೂ ಕೊಟ್ವಿ ದಿನಸಿ ಕಿಟ್ಟು ಕೊಟ್ವಿ ಅಲ್ಲಿ ಮೆಡಿಕಲ್ದು ಆ ಭಾಗದಲ್ಲಿ ತುಂಬಾ ಅಲ್ಲಿಂದ ಹಾಸ್ಪಿಟ್ಲ್ಗಳೆಲ್ಲ ತುಂಬ ದೂರ ಇದೆ ಅವಾಗ ಹೇಳ್ತಿದ್ರು ಸರ್ ಈ ಥರ ಮೆಡಿಕಲ್ದು ತುಂಬಾ ಇದೆ ಆಪ್ರೇಷನ್ಗಳು ಮಾಡಿಸ್ಬೇಕು ನಾವು ಮನೆಯಲ್ಲೇ ಇದೀವಿ ಸುಮಾರು ಒಂದು ವರ್ಷಗಳಿಂದನೇ ಇದ್ದೀವಿ ನನ್ನ ಕಣ್ಣ ಆಪರೇಷನ್ ಇದೆ ಮತ್ತೆ ಏನೋ ಒಂದು ಅಪೆಂಡಿಕ್ಸ್ ಆಪರೇಷನ್ಗಳಿದೆ ಈ ರೀತಿ ಇದೆ ನಮ್ಗೆ ಹೋಗ್ಬೇಕು ಎಷ್ಟು ಖರ್ಚಾಗುತ್ತೋ ಆಗಲ್ಲ ಸರ್ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳ ಸರಿ ನನಗೆ ಸೌಲಭ್ಯನೂ ಸಿಕ್ತಿಲ್ಲ ನಿಮ್ಮ ಕಡೆಯಿಂದ ಏನಾದ್ರು ಮಾಡ್ಕೊಡಕ್ಕೆ ನಾವು ಸಹಾಯ ಮಾಡಿಕೊಡಿ ಸರ್ ಅಂತಂದ್ವಿ ಅವತ್ತೊಂದು ತೀರ್ಮಾನ ಮಾಡಿದ್ವಿ ಆಯ್ತಮ್ಮ ತೀರ್ಮಾನ ಮಾಡಿ ನಿಮ್ಗೆ ನಮ್ಗೆ ಆಂಬ್ಯುಲೆನ್ಸ್ ಗಳು ತಗೊಂತ ಇದೀವಿ ತಗೊಂಡ್ ಬಂದ ನಂತರನೇ ಇಮಿಡಿಯೇಟ್ ನೀವು ನಮ್ಮ ಆಂಬುಲೆನ್ಸ್ ಗಳಲ್ಲೇ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ ನಮ್ಮ ಕಡೆಯಿಂದಾನೆ ಚಿಕಿತ್ಸೆಗೆ ಎಷ್ಟು ದುಡ್ಡು ಆಗುತ್ತೆ ಅಷ್ಟು ಬರ್ಸ್ತೀವಿ ಅಂತ ಹೇಳಿ ಅವ್ರ ಕೊಟ್ವಿ ಅದೇ ರೀತಿ ಹೋಗಿ ಚಿಕಿತ್ಸೆಯನ್ನು ಕೊಡಿಸಿ ಅವ್ರ ಮನೆಗೆ ಹೋಗಿ ಮತ್ತೆ ಡ್ರಾಪ್ ಮಾಡಿದ್ವಿ ಅವಾಗ ಏನಾಗೋಯ್ತು ಅವ್ರಿಗೆಲ್ಲ ಕಾನ್ಫಿಡೆನ್ಸ್ ಬಂತು ರಾಜೀವ್ ಮಾತು ಕೊಟ್ರೆ ಉಳಿಸ್ಕೋತಾರೆ ಏನೇ ಆಗ್ಲಿ ನಿಲ್ತಾರೆ ಮಾತಿಗೆ ಅಂತ ಕಾನ್ಫಿಡೆನ್ಸ್ ಬಂತು ಜನ ಅವರೇ ಹೇಳ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಏನಾಗ್ಲಿ ರಾಜೀವ್ ಗೌಡ್ರ ಹತ್ರ ನಮ್ ಕಷ್ಟ ತೀರ್ತದೆ ಬೇರೆ ಇನ್ ಬೇರೆ ಅವ್ರ ಹತ್ರ ಬೇಡ ನಡೀರಿ ಹೋಗೋಣ ಅಂತಂದ್ರು ಅವಾಗ ಇರುವಂತ ಏನ್ ಮಾಡಿದ್ರು ಮುಂಚೆ ನಾವು ಕೇಳ್ತಿದ್ವಿ ನಾವು ಕಿಟಗಿ ಕೊಡಕ್ಕೆ ಸಹಾಯ ಬೇಕು ಕೆಲವು ಮುಖಂಡರು ಇದ್ರು ಸರ್ ಈ ತರ ಕೊಡಿ ನಿಮ್ ಊರಿಂದ ಬಂದಿದ್ದಾರೆ ಕೊಡ್ಸಕ್ಕೆ ಅವರೆಲ್ಲ ಏನ್ ತಿಳ್ಕೊಂತಿದ್ರು ಇಲ್ಲಪ್ಪ ನಮ್ಮೂರಲ್ಲಿ ರಾಜಕೀಯ ಅಂತ ತಿಳ್ಕೊಂಬಿಡ್ತಾರೆ ಮತ್ತೆ ಬೇರೆ ತರ ಆಗತ್ತೆ ಅಂತ ನಮ್ಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಪ್ರತಿಯೊಂದು ಹಳ್ಳಿಲೂ ಜನ ಎಲ್ಲ ಪೂರ್ತಿ ಮಾತಾಡಕ್ ಶುರು ಮಾಡಿದ್ರು ಏನಾಯ್ತು ಈ ತರ ಎಲ್ಲಾ ರಾಜ್ಯದ್ರು ಸಹಾಯ ಸಿಗುತ್ತೆ ಅಂತ ನಾನು ಯಾರನ್ನ ಅಪ್ರೋಚ್ ಮಾಡಿದ್ದೆ ಆ ಮುಖಂಡ ನಾನು ಹೋದಾಗ ಅವತ್ತು ಯಾರನ್ನ ಸ್ಪಂದಿಸ್ಲಿಲ್ಲ ಆ ಚಾನೆ ಮತ್ತೆ ಹುಡ್ಕೊಂಡ್ ಬರ್ತಾನೆ ಸರ್ ನಿಮ್ ನಮ್ ಜನ ಎಲ್ಲಾ ನಿಮ್ ಬಗ್ನೇ ಹೇಳ್ತಿದ್ದಾರೆ ಸರ್ ಖಂಡಿತ ಒಳ್ಳೆ ಕೆಲಸ ಮಾಡ್ತೀರಿ ಸರ್ ಈ ಕೆಲಸ ಇದೆ ಮಾಡ್ಕೊಡಿ ಆ ಕೆಲಸ ಇದೆ ಗೊತ್ತಾಯ್ತು ಅವಾಗ ಏನಾಯ್ತು ಅವ್ರಿಗೆ ಇದೇ ರೀತಿಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂನು ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಮತ್ತೆ ಯುವಕರು ಇರ್ಬೋದು ಎಲ್ಲರೂ ಒಂದಷ್ಟು ಜನ ಸ್ಪಂದಿಸಿ ಏನೇ ಕೆಲಸಗಳು ಮಾಡ್ತಿದ್ದೀನಿ ಅವರೇ ಫೋನ್ ಮಾಡೋದು ಸರ್ ಇಲ್ಲಿ ಕಷ್ಟ ಇದೆ ಅಲ್ಲಿ ಕಷ್ಟ ಇದೆ ಅಂತ ಜಾಸ್ತಿ ಜನ ಕಾಲ್ಸ್ ಬರೋಕೆ ಶುರುವಾಯಿತು ಅವಾಗ ಒಂದು ನಾನು ನಿರ್ಧಾರ ಮಾಡಿದೆ ಈ ಥರ ಮಾಡಬೇಕು ಅಂದರೆ ಎಲ್ರಿಗೂ ನಾವು ಮಾತು ಕೊಡ್ತಾ ಇದ್ದೀವಿ ಉಳಿಸ್ಕೊಳ್ಬೇಕು ಅಂದ್ರೆ ಏನು ಮಾಡಬೇಕು ಒಬ್ಬರಿಗೆ ಇಬ್ಬರಿಗೆ ಹತ್ತು ಜನಕ್ಕೆ ಪರವಾಗಿಲ್ಲ ನೂರಾರು ಜನ ಸಾವಿರಾರು ಜನ ಕಾಲ್ ಮಾಡ್ತಿದಾರೆ ಏನು ಮಾಡಬೇಕು ಅಂತಂದ್ರೆ ಒಂದು ವ್ಯವಸ್ಥಿತವಾಗಿ ಇಮಿಡಿಯೇಟು ಅಲ್ಲೇ ಒಂದು ಶಿಡ್ಲುಘಟ್ಟ ಭಾಗದಲ್ಲಿ ಒಂದು ಆಫೀಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅವತ್ತಿನ ದಿನನೇ ಒಂದು ಆಫೀಸಲ್ಲಿ ನೋಡ್ಬಿಟ್ಟು ಒಂದು ಅರವತ್ತು ಲಕ್ಷ ಖರ್ಚು ಮಾಡಿ ಅಲ್ಲೇ ಒಂದು ಆಫೀಸು ತೊಗೊಂಡ್ವಿ ಪರ್ಮನೆಂಟ್ ಆಗಿರಲಿ ಶಿಡ್ಲಘಟ್ಟದಲ್ಲೇ ತೀರ್ಮಾನ ಮಾಡಿ ಒಂದು ಸುಮಾರು ಒಂದು ಹದಿನೈದು ಜನ ಈಗ ಅಲ್ಲಿ ಆಫೀಸಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಟ್ರಸ್ಟ್ಗೆನೆ ಅಲ್ಲಿ ಅಪಾಯಿಂಟ್ ಮಾಡಿದೀವಿ ಏನಾಯ್ತು ಒಂದಷ್ಟು ನಂಬರ್ಗಳು ಕೊಟ್ಬಿಟ್ಟು ನೋಡ್ರಮ್ಮ ಏನೇ ಯಾವ ಊರಿನಲ್ಲೇ ಇರಲಿಕ್ಕೆ ಕಂಪ್ಲೇಂಟ್ಸ್ ಇದ್ರೂ ಫೋನ್ ಮಾಡಿ ಅಲ್ಲಿ ನಿಮ್ಗೆ ನೋಟ್ ಮಾಡ್ತಾರೆ ಇಮಿಡಿಯೇಟು ಆದಷ್ಟು ಬೇಗನೆ ನಿಮ್ಗೆ ಸೌಲಭ್ಯ ಕಲ್ಪಿಸೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಪ್ರಾರಂಭ ಮಾಡಿದ್ವಿ ಇವತ್ತು ಇನ್ನೂ ಹೆಚ್ಚೆಚ್ಚಿಗೆ ನಡೀತಾ ಹೋಗ್ತಾ ಇದೆ ನಮ್ಮ ಜೊತೆ ಮುನ್ನೂರು ಜನ ಯುವಕರು ವಾಲಂಟಿಯರ್ ವರ್ಕ್ ಮಾಡ್ತಿದ್ದಾರೆ ಅವ್ರು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ನಮ್ಮ ಹತ್ರ ಇವತ್ತು

ಇದೇ ರೀತಿಯಲ್ಲಿ ನಾವು ಜರಗನಹಳ್ಳಿ ಭಾಗದಲ್ಲಿ ಈ ಕಿಟ್ಸ್ ಕಿಟ್ಸ್ಕೊಡೋಂಥ ಸಂದರ್ಭದಲ್ಲಿ ಕಿಟ್ ಕಿಟ್ಕೊಡ್ತಿರ್ಬೇಕಾರೆ ಸರ್ ನೀವು ತಿನ್ನೋಕೆ ಊಟ ಕೊಡ್ತಿದ್ದೀರಾ ತುಂಬ ಒಳ್ಳೆಯ ಕೆಲಸ ಆಗ್ತಾಯಿದೆ ಕುಡಿಯೋಕ ನೀರಿನ ತೊಂದರೆ ತುಂಬ ಇದೆ ನೀರಿನ ವ್ಯವಸ್ಥೆ ಮಾಡ್ಕೊಡೋಕ್ಕಾಗತ್ತಾ ಒಂದು ಬೋರ್ವೆಲ್ ಹಾಕ್ಸ್ಕೊಡಿ ಸರ್ ಆಗತ್ತಾ ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀವಿ ಅಂತಂದರು ನಾನು ತೀರ್ಮಾನ ಮಾಡಿದೆ ಕುಡಿಯೋಕ್ಕೆ ನೀರು ತುಂಬಾ ಇಂಪಾರ್ಟೆಂಟು ಆಯಿತು ಮಾಡಿಸ್ಕೊಡೋಣ ನಾವು ಹೋಗಮ್ಮ ಅಂತ ಹೇಳ್ಬಿಟ್ಟು ಒಂದು ಬೋರ್ವೆಲ್ ಮಾಡಿಸ್ಕೊಡ್ತೀವಿ ಅಂತ ಮಾತು ಕೊಟ್ವಿ ಅಲ್ಲಿ ಬೋರ್ವೆಲ್ ಅಂತ ಅನೌನ್ಸ್ ಮಾಡಿದ್ದೆ ಅಲ್ಲಿ ಆ ಭಾಗದಲ್ಲಿ ತುಂಬಾ ನೀರಿನ ತೊಂದರೆ ಇದೆ ಅದು ನನಗೂ ಅಷ್ಟು ಇದರಲ್ಲಿ ಗೊತ್ತಿರಲಿಲ್ಲ ಇರ್ಲಿ ಮಾಡಿಸ್ಕೊಡೋಣ ಅಂತಿದೆ ಪ್ರತಿಯೊಂದು ಹಳ್ಳಿಗೆ ಹೋದ್ರು ಏನಾಗ್ತಾ ಇತ್ತು ಸರ್ ನೀರಿನ ವ್ಯವಸ್ಥೆ ಜಗನಹಳ್ಳಿ ಮಾಡ್ಕೊಡ್ತಾ ನಮ್ಮೂರಲ್ಲೂ ತುಂಬಾ ಕಷ್ಟ ಇದೆ ವ್ಯವಸ್ಥೆ ತಿನ್ನೋದು ಊಟದ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಮಾಡ್ಬೇಕು ಅಂತಂದೆ ಹಳ್ಳಿ ಹಳ್ಳಿನಲ್ಲೂ ಮೂರ್ನಾಲ್ಕು ಕಡೆ ಇದೆ ರೀತಿ ಬಂತು ಮಾತು ಕೊಟ್ವಿ ಅದಕ್ಕೊಂದು ತೀರ್ಮಾನ ಮಾಡಿ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಬೋರ್ವೆಲ್ ರಿಗ್ಗೆ ಕೊಂಡ್ಕೊಂಡು ತಾಲೂಕ್ ಅಂತ ಎಲ್ಲಿ ಹಳ್ಳಿನಲ್ಲಿ ಎಲ್ಲಿ ನೀರಿನ ತೊಂದರೆ ಇದೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಈಗ ನೀರಿನ ಪ್ರಾಬ್ಲಮ್ ಇರೋ ಕಡೆ ಕೊರೆಸ್ತಾ ಹೋಗ್ತಾ ಇದೀವಿ ನೀರನ್ನು ಅನುಕೂಲ ಮಾಡ್ತಾ ಇದೀವಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಆಗ್ತಾ ಇದೆ ಸರಿ 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 ಅದೇ ರೀತಿ ನಮ್ದು ಏನಾಗಿದೆ ಒಂದು ಸಮಾಜಮುಖಿ ಕೆಲ್ಸಕ್ಕಲ್ಲಿ ಹೊರಟಿರೋದ್ರಿಂದ ಏನೇ ಕಷ್ಟ ಇರಲಿ ಫಸ್ಟ್ ಬಂದ ಮಾತ್ರ ಕೇಳ್ತಾರೆ ಪಾಪ ಅವರು ರಿಕ್ವೆಸ್ಟ್ ಮಾಡ್ತಾರೆ ನಮ್ ಕೈ ಶಕ್ತಿ ಮೀರಿ ಮಾಡ್ತಾ ಹೋಗ್ತಿದೀವಿ ಕೆಲವು ಆ ಭಾಗದಲ್ಲಿ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇದೆ ಕುಡಿಯೋ ನೀರಿನ ನೀರು ಕೊಡ್ತಾ ಇದೀವಿ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇದೆ ನೀರು ಕೊಟ್ಟಿದ್ವಿ ಆ ನೀರ್ಗೆ ನಾವು ಕುಡಿಯೋದಕ್ಕಾಗ್ತಾ ಇಲ್ಲ ಕೆಲವ್ರಿಗೆ ಏನು ಹೇಳಿದ್ರು ಅದಕ್ಕೆ ವಾಟರ್ ಫಿಲ್ಟರ್ಗಳು ಬೇಕು ಅಂತ ಹೇಳಿದ್ರು ಆರ್ಒ ಪ್ಲಾಂಟ್ಸ್ ಒಂದೊಂದು ಆರ್ವೋ ಪ್ಲಾಂಟ್ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಆಗುತ್ತೆ ಆರ್ವೋ ಪ್ಲಾಂಟುಗಳು ಕೂಡ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೊಡ್ತಾ ಹೋದ್ವಿ ಅದನ್ನು ನೂರು ಆರ್ಒ ಪ್ಲಾಂಟ್ಸು ಅಲ್ಲೂ ಮಾತಾಡಿ ತೀರ್ಮಾನ ಮಾಡಿದೀವಿ ಈಗಾಗಲೇ ಒಂದು ಐದು ಆರ್ಒ ಪ್ಲಾಂಟ್ ಹಾಕಿಕೊಟ್ಟಿದೀವಿ ಕಾಮಗಾರಿಗಳು ಎಲ್ಲ ಕೆಲಸ ಪ್ರಗತಿಯಲ್ಲಿದೆ ನೂರು ಆರ್ಒ ಪ್ಲಾಂಟ್ ಕೊಡ್ತಾ ಇದೀವಿ ನೂರು ಬೋರ್ವೆಲ್ಸು ಅಲ್ಲೇ ಇಟ್ಟಿದ್ದೀವಿ ಬೋರ್ವೆಲ್ಲು ಈ ಒಂದು ನೂರು ಬೋರ್ವೆಲ್ಸ್ ಆಲ್ರೆಡಿ ಕೇಳಿದಾರೆ ಆಗ್ತಾ ಇದೀವಿ ಇನ್ನೂ ಹೆಚ್ಚಿಗೆ ಬೇಕು ಅಂದ್ರೆ ಆ ಬೋರ್ವೆಲ್ ಶಾಶ್ವತವಾಗಿ ಅಲ್ಲೇ ಇರುತ್ತೆ ಆ ಸೇವೆ ಕೂಡ ಕಂಟಿನ್ಯೂ ಆಗತ್ತೆ ಈ ಎಲ್ಲಾ ಸೇವೆಗಳು ಏನಪ್ಪಾ ಅಂತ ಕೇಳ್ತಿದ್ರು ಎಲ್ಲರೂ ಅನ್ಕೋತಿದ್ರು ಇರ್ತದಾ ಇಲ್ಲ ಇಲ್ಲ ಏನು ಏನ್ ಎಲೆಕ್ಷನ್ ಗಿಮಿಕ್ಸ್ ಅಂತ ಇದೇ ತರನೇ ಮಾತಾಡ್ತಾರೆ ಲೋಕಲ್ ಟ್ಯಾಕ್ಸ್ ಲೋಕಲ್ ಟ್ಯಾಕ್ಸ್ ನಾನು ಅದಕ್ಕೆ ನನ್ನ ಉಸಿರು ತನಕ ಅಲ್ಲೇ ಇರಬೇಕು ಅಂತ ಟ್ರಸ್ಟ್ ಹೆಸರಿಗೆ ಮಾಡಿದಿನಿ ಆ ಟ್ರಸ್ಟ್ ಅಲ್ಲೇ ನಡ್ಕೊಂಡು ಹೋಗುತ್ತೆ ಈ ಕೆಲಸ ಕಾರ್ಯಗಳು ಮುಂಚೆ ನಾನು ಹೇಳಿದೆ ಅಲ್ಲಿ ಹೋದಾಗ ನಾವು ಯಾರೋ ಒಬ್ಬರ ಇಬ್ಬರೋ ಇದ್ವಿ ನಾನು ನನ್ನ ವೈಫು ಇನ್ನೊಂದ್ ಯಾರೋ ಒಂದ್ ಜನ ಇದ್ವಿ ಇವತ್ತು ನಮ್ಮ ಜೊತೆ ಮುನ್ನೂರು ಜನ ಇದಾರೆ ಅದೇ ರೀತಿಲಿ ದಿನಾ ಅಲ್ಲಿ ಏನಾಗಿದೆ ಪ್ರತಿಯೊಂದು ಊರ್ಗೂ ಒಂದೊಂದು ಗ್ರೂಪ್ ಆಗ್ತಾ ಇದೆ ಒಂದೊಂದು ಗ್ರೂಪ್ ಅಲ್ಲಿ ಮಿನಿಮಮ್ ಅಂದ್ರೆ ಒಂದು ಹಳ್ಳಿಯಿಂದ ಐವತ್ತು ಜನ ಅರವತ್ತು ಜನ ಈ ತರ ದಿನೇ 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 ಹಾಡಾಗ್ತಾ ಇದೆ ಪ್ರತಿಯೊಂದು ಹಳ್ಳಿ ಅಲ್ಲಿ ಮುನ್ನೂರು ಮುನ್ನೂರ ಹಳ್ಳಿ ಇದೆ ಪ್ರತಿಯೊಂದು ಹಳ್ಳಿಯಿಂದ ಒಂದು ಗ್ರೂಪ್ ಆಗ್ತಾ ಇದೆ ದಿನ ಅಲ್ಲಿಂದು ಏನು ಕಷ್ಟಗಳಿದೆ ಅದನ್ನು ಕೂಡ ಹೇಳ್ಕೊತಿದ್ದಾರೆ ಆ ಗ್ರೂಪ್ ಅಲ್ಲಿ ಹೀಗೆ ಈ ಇಷ್ಟೆಲ್ಲ ಸಮಾಜಮುಖಿ ಕೆಲ್ಸಗಳು ಮಾಡ್ತಿರ್ಬೇಕಾದ್ರೆ ನಮ್ಗೆ ಏನೋ ಬೇರೆ ಅದಕ್ಕೆ ಸ್ಪಂದಿಸ್ತಾರೆ ಅನ್ಬಿಟ್ಟು ಬಡವರು ಅಲ್ಲಿ ಕೆಲವರೆಲ್ಲ ಬಡಬಗ್ರು ದಿನ ದಲಿತರೆಲ್ಲ ಏನ್ ಮಾಡ್ತಿದಾರೆ ಇನ್ವಿಟೇಷನ್ ಕಾರ್ಡ್ಗಳು ತರ್ತಿದ್ದಾರೆ ನಮ್ಗೆನೋ ಮದುವೆಗಳಿಗೆ ಸಹಾಯ ಆಗತ್ತೆ ಅಂತ ಅವತ್ತು ಒಂದಷ್ಟು ಜನಕ್ಕೆ ಇನ್ವಿಟೇಷನ್ ತಂದವರಿಗೆ ಹತ್ ಸಾವಿರ ರೂಪಾಯಿ ಸಹಾಯಧನ ಅಂತ ಕೊಟ್ಟು ಕಳಿಸಿದ್ವಿ ಅದು ಕೂಡ ಬಡವರೆಲ್ಲ ಅದು ನಾನ್ ಮಾಡ್ತಿರೋ ಕೆಲಸ ಏನಂದ್ರೆ ನಾನ್ ನೋಡ್ತೀನಿ ಅವ್ರ ನಿಜವಾಗ್ಲೂ ಅವಶ್ಯಕತೆ ಇದೆಯಾ ಅಂತ ಅಂತ ಬಡವ್ರಿಗೆ ತಲುಪ್ತಾ ಇದೆ ನಾವು ಮಾಡ್ತಾ ಇರೋ ಸೇವೆ ನಿಜ ಯಾಕೆಂದ್ರೆ ಸಹಾಯ ವೇಸ್ಟ್ ಆಗ್ಬಾರ್ದು ಯಾರಿಗೆ ನಿಜಕ್ಕೂ ಅರ್ಹತೆ ಇರುತ್ತೆ ಅವ್ರಿಗೆ ಅಂತವ್ರಿಗೆ ಸಹಾಯ ಸಿಗಬೇಕು ಮಾಡ್ತಾ ಇದೀವಿ ಹತ್ತ್ ಸಾವಿರ ರೂಪಾಯಿ ಅಂತ ಯಾರು ನಮ್ಮವರ್ಗು ಬರ್ತಾ ಇದಾರೆ ಕಷ್ಟ ಅಂತ ಯಾರಿಗಿರುತ್ತೆ ಪ್ರತಿಯೊಂದು ಇನ್ವಿಟೇಷನ್ ತಂದವರಿಗೆ ಹತ್ತ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಕುಟುಂಬಗಳಲ್ಲಿ ತೀರ್ಕೊಂಡಿರ್ತಾರೆ ಇವಾಗ್ಲೂ ಅಷ್ಟು ಯಾರು ತೀರ್ಕೊಂಡಿದ್ರೆ ಏನಾರ ಕಾರ್ಯಗಳು ಮಾಡೋದಕ್ಕೆ ಅದಕ್ಕೆ ಅಂತ ಬಡತನದಲ್ಲಿ ಕಷ್ಟ ಆಗತ್ತೆ ಅಂತವ್ರು ಬಂದವರು ಐದು ಸಾವಿರ ರೂಪಾಯಿ ಅಂತ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರು ತಗೋತಾ ಇದ್ರು ಆ ಒಂದು ಇದನ್ನ ಮುಂದಿನ ವರ್ಷ ನಾವೇನ್ ತೀರ್ಮಾನ ಮಾಡಿದೀವಿ ಅಂದ್ರೆ ಈ ಶಾಲೆಗಳ ಬಗ್ಗೆ ಈ ವರ್ಷ ಒಂದು ನೂರೈವತ್ತು ಮಕ್ಕಳಿಗೆ ಸ್ಕೂಲ್ ಅಡ್ಮಿಷನ್ಗಳು ಮಾಡಿದ್ದೀವಿ ಒಂದಿಷ್ಟು ಅಂತ ನಿರ್ಧಾರ ಮಾಡಿ ಮುಂದಿನ ವರ್ಷ ತಾಲೂಕಿನಾದ್ಯಂತ ಇಷ್ಟು ಬಡ ಮಕ್ಕಳಿದ್ದಾರೆ ಕಡಿಮೆ ಅಂದ್ರೂ ಅಲ್ಲಿ ಒಂದು ಇಪ್ಪತ್ತು ಸಾವಿರ ಮಕ್ಕಳಿಗೆ ಎಲ್ಲ ಯಾವುದೇ ಶಾಲೆ ಇರ್ಬೋದು ಗೌರ್ಮೆಂಟ್ ಸ್ಕೂಲ್ ಇರ್ಬೋದು ಪ್ರೈವೇಟ್ ಸ್ಕೂಲ್ ಇರ್ಬೋದು ಒಂದನೇ ತರಗತಿಯಿಂದ ಕಾಲೇಜ್ವರೆಗೂ ಎಷ್ಟು ಮಕ್ಕಳಿಗೆ ಸಹಾಯ ಆಗುತ್ತೋ ಮ್ಯಾಕ್ಸಿಮಮ್ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಕಡಿಮೆ ಅಂದರೂ ಒಂದು ಇಪ್ಪತ್ತು ಸಾವಿರ ಎಷ್ಟು ಅಲ್ಲಿ ಇರುತ್ತೋ ಅಷ್ಟು ಜನಕ್ಕೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ ಕೂಡ ಓಕೆ ಓಕೆ ಸರ್ ಇನ್ನು ಜನ ಕೇಳ್ತಾರೆ ಅಂದರೆ ನೀವಾಗಲೇ ಹೇಳಿದ್ರೆ ಎಲೆಕ್ಷನ್ ಗಿಮಿಕಾ ಇದು ಹಾಗೆ ಹೀಗೆ ಅಂತ ಆದರೆ ಕೆಲವು ಕೆಲವರಿಗೆ ಒಂದು ಸಿದ್ಧಾಂತ ಅಂತ ಇರುತ್ತೆ ನಾನು ಈ ಸಿದ್ಧಾಂತದ ತಳಹದಿ ಮೇಲೆ ನಾನು ಅದನ್ನು ಬಿಟ್ಟು ಹೋಗೋದಿಲ್ಲ ಯಾರು ಏನೇ ಆಮಿಷ ಕೊಡಲಿ ಅಥವಾ ಯಾರೇನೇ ಆಡ್ಕೊಂಡ್ಲಿ ನನಗೆ ನಾನು ಇರೋದು ಹೀಗೆ ಅಂತ ನಿಮಗೆ ನಿಮ್ಮ ನಿಮ್ಮ ಸಿದ್ಧಾಂತ ಏನು ಅಂತ ನಂದೊಂದು ಸಿದ್ಧಾಂತ ಏನಂದರೆ ನನ್ನ ನಾನು ಮನುಷ್ಯನಾಗಿ ಹುಟ್ಟಿದ್ದೀನಿ ಓಕೆ ಒಂದಷ್ಟು ಜನಕ್ಕೆ ಒಳ್ಳೇದು ಮಾಡಿ ಸಾಯ್ಬೇಕು ಒಳ್ಳೇದನ್ನು ಮಾಡಿ ಒಂದಷ್ಟು ಜನ ಒಳ್ಳೇದನ್ನ ನಮ್ಗೆ ಬಯಸ್ಬೇಕು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಬೇಕು ಇದೇ ನಂದೊಂದು ಸಿದ್ಧಾಂತ ಪ್ಲಸ್ ಏನೇ ಮಾಡಿದ್ರು ಒಂದು ಅದು ಉಳಿಬೇಕು ಶಾಶ್ವತವಾಗಿ ಉಳಿಬೇಕು ನಾವು ಮಾಡಿರೋಂಥ ಕೆಲಸ ನಮ್ಮ ಹೆಸರು ಉಳಿಬೇಕು ಅನ್ನೋದೇ ನಂದು ಒಂದು ಧ್ಯೇಯ ಓಕೆ ಮಿತ್ರರು ಇದ್ದ ಹಾಗೇ ಕೆಲವರು ತುಂಬ ಮಿತ್ರರು ಇರ್ತಾರೆ ಕೆಲವರು ಹಿತಶತ್ರು ಇರ್ತಾರೆ ಹಿಂದೆ ಬೆನ್ನ ಹಿಂದೆ ಇನ್ನೇನೋ ಮಾತಾಡ್ಕೊಳ್ತಾರೆ ಮುಂದೆ ಚೆನ್ನಾಗಿದ್ದು ಸೊ ಅಂಥವ್ರಿಗೆ ಏನು ಹೇಳ್ತೀರಿ ಅಂತ ಈಗ ಏನಾಗುತ್ತೆ ನಮಗೆ ಪಾಸಿಟಿವ್ಗಿಂತ ನೆಗೆಟಿವೇ ಸ್ಪ್ರೆಡ್ ಆಗೋದು ಜಾಸ್ತಿ ಶತ್ರುಗಳೇ ಜಾಸ್ತಿ ನಮ್ಮ ಬಗ್ಗೆ ನಮ್ಮ ಒಳ್ಳೆತನನ ಅವರು ನೆಗೆಟಿವ್ ಆಗಿ ಪಬ್ಲಿಸಿಟಿ ಮಾಡ್ತಾರೆ ಜನಕ್ಕೆ ಅರ್ಥ ಆಗ್ಬಿಡುತ್ತೆ ಯಾರು ಸಹಾಯ ಪಡ್ಕೊಂಡಿರ್ತಾನೆ ಆ ಬಡವ ಏನಾಗುತ್ತೆ ಅಂದ್ರೆ ಬಡವರು ಇರ್ಬೋದು ಶ್ರೀಮಂತರು ಯಾರು ನಾವು ಸಹಾಯ ಮಾಡಿರ್ತೀವಿ ಅವನ್ ಅದ್ರ ಬೆಲೆ ಏನು ಅಂತ ಅವ್ರು ಏನ್ ಮಾಡ್ತಾರೆ ಈ ತರ ಕೆಟ್ಟದಾಗ ಯಾರೋ ನಮ್ಗೆ ಇದ್ದೇ ಇರ್ತಾರೆ ಎಂತ ಒಳ್ಳೆ ಮನ್ಸನಿಗೂನು ಅದ್ ಭಗವಾನ್ ದೇವತೆ ದೇವನ್ ದೇವತೆಗಳಿಗೆ ಶತ್ರುಗಳು ಇದ್ದೇ ಇತ್ತು ಇದ್ರಲ್ವಾ ಅದೇ ರೀತಿಲಿ ನಮಗೂ ಕೂಡ ಇದ್ರಲ್ಲಿ ಶತ್ರು ಅನ್ನೋದಕ್ಕಿಂತ ನಾವ್ ಮಾಡ್ತಿರೋ ಕೆಲ್ಸಗಳನ್ನ ಅಪೋಸ್ ಪಬ್ಲಿಸಿಟಿ ಮಾಡ್ತಿದ್ರು ಏನಂತ ಹೇಳ್ತಿದ್ರು ಏನಪ್ಪಾ ದಿನ ಅವರು ಕೊಡೋದಿನ ಜೀವನ ಪೂರ್ತಿ ಕೊಟ್ಬಿಡ್ತಾರ ಒಂದ್ ತಿಂಗಳು ಕೊಟ್ರು ಹೋದ್ರಲ್ವಾ ಅಂತಂದ್ರು ಅವತ್ ಜನ ಏನಂತಿದ್ರು ಕಷ್ಟ ಕಾಲದಲ್ಲಿ ಇದ್ವಿ ನಾವು ಆಪಾತ್ ಗಾದವನೇ ನೆಂಟ ಅಂದಂಗೆ ಕಷ್ಟ ಕಾಲ ಕೊಟ್ಟವ್ರೆ ಇವತ್ತು ಹೇಳ್ತಾರ ಅದ್ ಖುಷಿ ಏನಂದ್ರೆ ಕೆಲವು ಹಳ್ಳಿಗಳಲ್ಲಿ ನಾನು ಹೋಗ್ತಿರ್ಬೇಕಾರೆ ಕಾರು ಆ ಕಾರನಾರು ಕೊಡಕ್ಕೆ ಹೋಗ್ತಿರ್ತೀವಿ ಅವತ್ತು ಹೇಳ್ತಿರ್ತಾರೆ ಎಲ್ಲ ಹೆಣ್ಣು ಹೆಂಗಸರು ಲೇಡೀಸ್ ಎಲ್ಲ ನಿಂತ್ಕೊಂಡು ಹೇಳ್ತಿರ್ತಾರೆ ಅಪ್ಪ ಆ ರಾಜೀವ್ ಗೌಡ ಅದೇ ಅಪ್ಪ ದಿನಸಿ ಕಿಟ್ಲಿಕ್ಕೆ ರೇಷನ್ ಕಿಟ್ಲಿ ಇಚ್ಕದ ಆ ಕಷ್ಟ ಕಾಲೋ ಎಪ್ಪ ಮಂಚಗ ಸಲ್ಲಗ ಅಮ್ಮ ಆ ಭಾಗದಲ್ಲಿ ಸ್ವಲ್ಪ ತೆಲುಗು ಮಾಡಬೇಕು ಮಾತಾಡ್ತಾರೆ ಹಾಗಾಗಿ ತೆಲುಗುಲೆಲ್ಲ ಸ್ವಲ್ಪ ಮಾತಾಡ್ಕೊಂಡು ಹೇಳ್ತಿರ್ತಾರೆ ಪ್ಲಸ್ ಹೇಳ್ತಾರೆ ಏಮೇ ಕಣ ಕಷ್ಟು ಇಚ್ಛಿನಾರಂತ ಹಾಗಾಗಿ ಶತ್ರುಗಳು ಇರ್ತಾರೆ ಆ ಶತ್ರು ಪಡೆಗೂ ಕೂಡ ನಾನು ಏನಂದ್ರೆ ಅವ್ರನ್ನೂ ಕೂಡ ನಾನು ಏನಂದ್ರೆ ಅವ್ರಿಗೂ ಕೂಡ ಕೆಲವ್ರು ಇದ್ರು ಮುಂಚಿತವಾಗಿ ನಮ್ ತರ ಅಲ್ಲಿ ನಿಂತೋರು ಕೂಡ ಇವತ್ತು ನಮ್ ಜೊತೆ ಮಿತ್ರರಾಗಿದ್ದಾರೆ ಹೆಂಗೆ ಅಂದ್ರೆ ಕೆಲವರು ಒಳ್ಳೆತನಕ್ಕೆ ಖಂಡಿತ ಆ ಒಳ್ಳೆತನಕ್ಕೆ ಏನಾಗಿದೆ ಅವ್ರಿಗೂ ಹೇಳಿದ್ರು ಹಳ್ಳಿಲಿ ಹೇಳಕ್ ಪ್ರಾರಂಭ ಮಾಡಿದ್ರು ಏನೋ ಕೆಟ್ಟದಾಗ ಅಬ್ಸಕ್ ಸ್ಟಾರ್ಟ್ ಮಾಡಿದ್ರು ಏನ್ ರಾಜೀವ್ ಗೌಡದಾಗ ಅಟ್ಲೈತಿ ಬಿಡು ಅಡಿಗಿಡಿ ಇದೇ ರೀತಿ ಇಲ್ಲೇ ಕೇಳ್ಬಿಡಿ ಹೋಗ್ ನೋಡೋಣ ಈಗೇನೋ ದಿನಸಿ ಕಿಟ್ ಕೊಟ್ಬಿಟ್ರು ಹೋಗ್ ಕೇಳಿ ನೋಡೋಣ ಏನ್ ನೀರು ಇಲ್ಲ ನೀರು ಬೋರ್ ಹಾಕ್ಸ್ಬಿಡ್ತಾರ ಬಿಡ್ತಾರ ಲಕ್ಷಗಳು ಖರ್ಚಾಗತ್ತೆ ಆಗತ್ತ ಅಂತ ಅವ್ರು ಹೇಳ ಕಳಿಸಿದ್ರು ಅಂತ ಇಟ್ಕೊಳ್ಳಿ ಅವ್ರು ಹೇಳಿದ್ರು ಬಿಟ್ರೋ ಬಂದು ಕೇಳಿದ್ರು ನನ್ ಕೊಟ್ಟೆ ಅವಾಗೇನಾಯ್ತು ಒಬ್ಬರು ಹಾಕ್ಸ್ಬಿಟ್ರು ಆ ಊರಲ್ಲಿ ಏನಾಯ್ತು ಅವ್ರು ಹೇಳ್ಕೊಟ್ಟಿದ್ರು ಅಲ್ಲಿ ಶತ್ರುಗಳು ಹೇಳ್ಕೊಟ್ಟಿದ್ರು ಅವ್ರು ಏನಾಗೋಯ್ತು ರಾಜೀವ್ ಗೌಡ್ರೆಲ್ಲ ಹಾಕಿದ್ರು ಇನ್ನ ಅವ್ನ ಲೀಡರ್ ಏನ್ ಮಾಡ್ತಾನೆ ಇವರೆಲ್ಲ ರಾಜೀವ್ ಗೌಡ್ರ ಶುರು ಮಾಡ್ತಾರೆ ನಾನು ಬೆಲೆ ಇರಲ್ಲ ಅಂತ ಅವರು ಸೇರಿ ಅವ್ರ ಜೊತೆ ಬಂದ್ಬಿಟ್ರು ಆ ಶತ್ರು ಅಂತ ಯಾರು ಅನ್ಕೊಂಡಿದ್ರು ಅವರು ಕೂಡ ಇವತ್ತು ನಮ್ಮ ಜೊತೆ ಮಿತ್ರ ಬಣ ಆಗಿದೆ ಅದೇ ರೀತಿ ಎಲ್ರು ಇದ್ ಮಾಡ್ತಿದ್ರು ಸಪೋರ್ಟ್ ಮಾಡ್ತಿದ್ದಾರೆ ಕೆಲವ್ರು ಇವಾಗ್ಲೂ ಮಾಡ್ತಾರೆ ಯಾರೋ ಕೆಲವ್ರು ಏನಂತ ಅಪೋಸ್ ಮಾಡ್ತಾರೆ ಮತ್ತೆ ಈ ರೀತಿ ನಿಮ್ಮ ಕೆಲಸ ಕೈಂಕರ್ಯ ಮುಂದುವರಿತಾ ಇರಬೇಕು ಜನ ಏನ್ ಬಯಸ್ತಾರೆ ರಾಜೀವ್ ಗೌಡ್ರನ್ನ ಕೇವಲ ಎ ಬಿ ಡಿ ಗ್ರೂಪ್ ಟ್ರಸ್ಟ್ನಾಗಿ ನೋಡಬೇಕಾ ಅಥವಾ ಜನ ಸೇವಕನಾಗಿ ಅಥವಾ ಇನ್ನು ಸ್ವಲ್ಪ ಎಲಾಬ್ರೇಟ್ ಆಗಿ ಅವ್ರನ್ನ ಒಂದು ಸ್ಥಾನದಲ್ಲಿ ನೋಡಬೇಕು ಅಂತ ಅನ್ಸುತ್ತೆ ಜನ ಏನಂತಾರೆ ಈಗ ನಮ್ಮ ಜೊತೆ ಇರೋಂಥ ಯುವ ಪಡೆ ಮತ್ತೆ ಈಗಿರೋಂಥ ನಮ್ಮ ಜೊತೆ ಇರೋಂಥ ಲೇಡೀಸ್ ಇರ್ಬೋದು ದೊಡ್ಡವರು ಇರ್ಬೋದು ಲೀಡರ್ಸ್ ಎಲ್ಲ ಅವರೆಲ್ಲ ಈಗೆಲ್ಲ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಈ ರೀತಿ ನಿಮ್ಮ ಸೇವೆ ಸಿಗ್ತಾ ಇದೆ ದೇವಸ್ಥಾನ ಅಂದ್ರೆ ಕೊಡ್ತೀರಾ ಹಾಸ್ಪಿಟ್ಲಂದರೆ ಇವಾಗ ಒಂದು ಮೆಡಿಕಲ್ ಕ್ಯಾಂಪ್ಸ್ ಮಾಡಿದ್ದೀರಲ್ಲಿ ಮೆಡಿಕಲ್ ಕ್ಯಾಂಪ್ಸಲ್ಲೂ ಸುಮಾರು ಒಂದು ಏಳ್ನೂರ ಎಂಟು ಜನ ಒಂದೊಂದು ಕ್ಯಾಂಪಲ್ಲಿ ಫೆ ಎಲ್ಲರೂ ಸೌಲಭ್ಯ ಪಡ್ಕೊಂಡ್ರು ಯಾರೇ ಹೋಗಿ ಕೇಳಿದ್ರು ಪ್ರತಿಯೊಂದು ಹಳ್ಳಿನಲ್ಲೂ ರಾಜೀವ್ ಗೌಡ್ರು ಸೇವೆ ಹಿಂಗೆ ಮಾಡಿದ್ದಾರೆ ಹಂಗ್ ಮಾಡಿದ್ದಾರೆ ಅಂತ ಜನರಲ್ ಜನನೇ ಅಲ್ಲಿ ಪಬ್ಲಿಕ್ ಟಾಕ್ಸ್ ಆ ಥರ ಬರ್ತಾ ಇದೆ ಅಂತ ಏನು ಮಾಡಿದ್ರು ತೀರ್ಮಾನ ಮಾಡಿ ನೀವು ಇಷ್ಟೆಲ್ಲ ಮಾಡ್ತಿದ್ದೀರಾ ನೀವು ಕೂಡ ಯಾಕೆ ರಾಜಕೀಯಕ್ಕೆ ಬರಬಾರ್ದು ಅಂತ ಒಂದು ಕಡೆಯಲ್ಲೋ ಕೇಳಿದ್ರು ನಾನು ಸದ್ಯಕ್ಕೆ ಇವಾಗ ಏನು ತೀರ್ಮಾನ ಮಾಡಲ್ಲ ಅಂತ ಆದಿಂದಲ್ಲ ಅವತ್ತು ಹೇಳಿದೆ ಏನು ಬೇಡ ತೀರ್ಮಾನ ಅಂತ ಅವ್ರು ಏನ್ಮಾಡ್ತೀರ ಪ್ರತಿಯೊಂದು ಕಡೆಯಲ್ಲೋ ಒಂದ್ ಕಡೆ ಸ್ಟೇಜಲ್ಲಿ ಹೋದಾಗ ನಮ್ಮ ಮುಂದಿನ ಜನ ನಾಯಕರು ಅದು ಇದು ಅವರ ಲೀಡರ್ ಪಬ್ಲಿಸಿಟಿ ಮಾಡಕ್ ಸ್ಟಾರ್ಟ್ ಮಾಡುದು ಅದೇನಾಯ್ತು ಜನಗಳಿಗೆಲ್ಲ ಅದು ಮುಟ್ತಾ ಮತ್ತೆ ಏನಾಯ್ತು ಅವ್ರು ಕೇಳಿದ್ರು ಸರ್ ಇಲ್ಲ ನೀವು ಏನಾರು ಆಗ್ಲಿ ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡ್ತೀರಿ ಶಾಶ್ವತವಾಗಿ ನಮ್ಮ ಭಾಗದಲ್ಲಿ ಉಳ್ಕೋಬೇಕು ನಮ್ಮ ಕಷ್ಟಗಳಿಗೆ ನೀವು ಸ್ಪಂದಿಸಬೇಕು ನಿಮ್ ಸ್ವಂತ ಖರ್ಚಿಂದ ನಿಮ್ ಸಂಸ್ಥೆಯಿಂದ ಏನ್ ಕಷ್ಟಪಟ್ಟು ನೀವು ಸಂಪಾದನೆ ಮಾಡಿದ್ರ ಅದ್ರಲ್ಲಿ ಒಂದಷ್ಟು ಭಾಗ ಅಂತ ಖರ್ಚು ಮಾಡ್ತಿದಿರಿ ನಿಮ್ ಕೈಲಿ ದುಡ್ಡನ್ನ ದುಡ್ಡು ಖರ್ಚು ಮಾಡ್ತಿದ್ರ ಅಂದ್ರೆ ಗೌರ್ಮೆಂಟ್ ಇಂದ ಸೌಲಭ್ಯ ಬಂದ್ರೆ ಖಂಡಿತ ನೀವು ಅದ್ರ ತಲುಪ್ತೀರಾ ಖಂಡಿತ ಜನರು ದುಡ್ಡು ಜನರು ನೀವು ಸೌಲಭ್ಯ ಮಾಡಿಸ್ಕೊಟ್ಟೆ ಕೊಡ್ತೀರ ಅನ್ನೋ ವಿಶ್ವಾಸ ನಮಗಿದೆ ಯಾಕಂದ್ರೆ ನೀವು ಮಾತು ಕೊಟ್ಟರೆ ಉಳ್ಸ್ಕೊತೀರಾ ಹಂಡ್ರೆಡ್ ಪರ್ಸೆಂಟ್ ನಮ್ಗದು ನಂಬಿಕೆ ಇದೆ ಈಗ ಆಲ್ರೆಡಿ ಕೊಟ್ಟರೆ ಮಾತು ಉಳ್ಸ್ಕೊಂಡಿದೀರಾ ನೀವು ಖಂಡಿತ ನಮ್ಗ್ ಈ ಭಾಗದಲ್ಲಿ ನಾಯಕರಾಗಿ ಬರ್ಬೇಕು ಸರ್ ಇಲ್ಲಿ ನಾವು ತುಂಬಾ ಕಷ್ಟ ಇದೆ ತುಂಬಾ ಎಳ್ದು ಹಿಂದುಳಿದಿದೆ ಈ ಭಾಗ ಬೆಂಗಳೂರಿಗೆ ಐವತ್ತು ಐವತ್ತೈದು ಕಿಲೋಮೀಟರ್ ಭಾಗ್ದಲ್ಲಿ ಇದ್ದೀವಿ ನಾವು ಈ ಭಾಗ ನೀವು ನೋಡಿದ್ರೆ ಕಣ್ಣಲ್ಲಿ ಎಲ್ಲೋ ನಾರ್ತ್ ಕರ್ನಾಟಕ ಹೋದಂಗೆ ಆಗುತ್ತೆ ಒಂದು ಹಳ್ಳಿಗೆ ಸರಿಯಾಗಿ ರಸ್ತೆಗಳು ಒಂದು ಸೌಲಭ್ಯ ಇಲ್ಲ ಮಕ್ಳಿಗೆ ಓದೋದಕ್ಕೂ ಸೌಲಭ್ಯಗಳಿಲ್ಲ ಒಂದು ಒಳ್ಳೆ ಅಲ್ಲಿ ಜಾಬ್ ಅಪರ್ಚುನಿಟೀಸ್ ಇಲ್ಲ ಮೇನ್ ಅಲ್ಲಿ ಏನಾಗ್ತಾ ಇದೆ ತುಂಬಾ ಜನ ಎಂಪ್ಲಾಯೀಸ್ ಅಲ್ಲಿಂದ ಜಾಬ್ ಬರ್ಬೇಕು ಅಂದ್ರೆ ಬೆಂಗಳೂರಿಗೆ ಬರ್ಬೇಕು ಬೆಂಗ್ಳೂರಲ್ಲೂ ಇವತ್ತು ತುಂಬಾನೇ ಕಷ್ಟ ಆಗಿದೆ ಜಾಬ್ ಸಿಗೋದು ಅದಕ್ಕೆ ಆ ಭಾಗದಲ್ಲೇ ಏನಾಗುತ್ತೆ ಒಂದಷ್ಟು ಜಾಬ್ಸ್ ಏನಾರು ಮಾಡ್ಕೊಟ್ರೆ ಅನುಕೂಲ ಆಗುತ್ತೆ ಆಗತ್ತೆ ಹೌದು ಅವ್ರ ಭಾಗ ಅವ್ರದ್ದು ಏನಂದ್ರೆ ಉದ್ದೇಶ ಈ ಭಾಗದಲ್ಲಿ ರಾಜೀವ್ ಗೌಡರನ್ನ ನಾವ್ ನಿಲ್ಸ್ಕೊಂಡ್ರೆ ಖಂಡಿತ ಏನಾರು ಈ ಜನಕ್ಕೆ ಒಂದ್ ಕಷ್ಟ ಅಂದ್ರೆ ಅವ್ರು ನಿಲ್ತಾರೆ ನಮಗೂ ಏನಾದ್ರು ಮಾಡ್ತಾರೆ ಅಂತ ಅವ್ರು ಕೇಳ್ಕೊಂಡು ಯಾವ ದಾರಿ ಇದೆ ರಾಜೇಗೌಡರ ಮುಂದೆ ಯಾವ ಆಪ್ಷನ್ಸ್ ಇದೆ ನಾನು ಅಲ್ಲಿ ಅದನ್ನು ತೀರ್ಮಾನ ಮಾಡಿ ತುಂಬ ಜನ ಅನ್ಎಂಪ್ಲಾಯ್ಮೆಂಟ್ ಇದೆ ಅಲ್ಲಿರುವಂತಹ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಒಂದಷ್ಟು ಜನಕ್ಕೆ ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಆಫೀಸಲ್ಲಿ ಕೂಡ ಈ ಜಾಬ್ ಕೊಟ್ಟಿದ್ದೀನಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ತುಂಬಾ ಖುಷಿ ಪಡ್ತಾ ಇದ್ದಾರೆ ಅವ್ರ ಕುಟುಂಬ ತುಂಬಾ ಖುಷಿಯಾಗಿದೆ ಒಂದು ಹದಿನೈದು ಸಾವಿರ ಇಪ್ಪತ್ ಸಾವಿರ ಸ್ಯಾಲರಿಗಳು ಏನು ಸಿಗುತ್ತೆ ಅವರಿಗೆ ಒಂದು ಜೀವನ ಕುಟುಂಬ ನಡ್ಕೊಂಡು ಹೋಗ್ತಾ ಇದೆ ಈ ರೀತಿ ಕೇಳಿದ್ರು ಅದನ್ನೆಲ್ಲ ನೋಡಿ ತೀರ್ಮಾನ ಮಾಡಿ ಆ ಭಾಗದಲ್ಲೇ ಅಲ್ಲಿ ಸಿಲ್ಕ್ ಅಂಡ್ ಮಿಲ್ಕ್ ರೇಷ್ಮೆ ಮತ್ತು ಅಲ್ಲಿ ಹೈನುಗಾರಿಕೆ ತುಂಬಾನೇ ಪ್ರಮುಖವಾಗಿ ಅಲ್ಲಿ ನಡೀತಾ ಇರೋ ಕೆಲಸಗಳಲ್ಲಿ ರೈತರು ತುಂಬಾನೇ ರೈತರುಗಳಿರೋದದು ರೇಷ್ಮೆ ಅಲ್ಲಿ ಚೆನ್ನಾಗಿ ಬೆಳೀತಾ ಇದಾರೆ ರೇಷ್ಮೆ ಬರುತ್ತೆ ಆ ರೇಷ್ಮೆ ಕರೆಕ್ಟ್ ರೇಟ್ ಸಿಕ್ಕಿದ್ರೆ ಅವ್ರಿಗೆನೋ ಒಂದಷ್ಟು ದುಡ್ಡು ಸಿಗುತ್ತೆ ಅದಕ್ಕೆ ಆ ಭಾಗದಲ್ಲಿ ನಾವೊಂದು ಸಿಲ್ಕ್ ಪಾರ್ಕ್ ಮಾಡಬೇಕು ಒಂದು ಒಳ್ಳೆ ಗಾರ್ಮೆಂಟ್ಸ್ ಕೂಡ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿಕೊಂಡು ಒಂದು ಹತ್ತು ಸಾವಿರ ಜನ ಎಂಪ್ಲಾಯೀಸ್ ಗೆಲ್ಲ ಕೆಲಸ ಮಾಡೋಂಥದ್ದು ನಮ್ಮ ಸಂಸ್ಥೆಯಿಂದಾನೇ ಆದ್ರೆ ಸಂಸ್ಥೆಯಿಂದಾನೇ ಮಾಡೋಣ ಒಂದಷ್ಟು ಕೆಲಸಗಳು ಒಂದಷ್ಟು ಒಂದು ಸುಮಾರು ಒಂದು ಐದಾರು ಸಾವಿರ ಜನದಿಂದ ಹತ್ತು ಸಾವಿರ ಜನಕ್ಕೆ ಕೆಲಸ ಕೊಡೋಂಥ ಕೆಲಸ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಇದೆಲ್ಲ ನಾನು ಏನ್ ನೋಡ್ತಿರೋಂಥದ್ದು ಇವ್ರಿಗೆ ಒಳ್ಳೆ ವಿಷನ್ ಇಟ್ಕೊಂಡಿದ್ದಾರೆ ಇಂಥವ್ರು ನಮ್ ನಾಯಕರಾಗಿ ಬಂದ್ರೆ ತುಂಬಾ ಈ ಭಾಗ ನಮ್ಮ ಡೆವಲಪ್ ಆಗತ್ತೆ ನಾವಲ್ದೆ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ಇದು ಸಿಗುತ್ತೆ ಈ ಭಾಗದಲ್ಲಿ ಅಂತ ಹೇಳ್ಬಿಟ್ಟು ಅವರೆಲ್ಲ ತೀರ್ಮಾನ ಒಳ್ಳೆ ಫ್ಯೂಚರ್ ಇದೆ ಅಂತ ತೀರ್ಮಾನ ಮಾಡಿ ಪ್ರತಿಯೊಂದು ಹೋಗಿದ ಕಡೆ ಎಲ್ಲಾನು ಅವ್ರು ಯಾವ್ದೇ ಪಾರ್ಟಿ ಪಕ್ಷ ಅಂದೆ ನಾವ್ ಯಾವ ಪಾರ್ಟಿಲ್ ನಮ್ ಸಹಾಯ ಸಿಕ್ಕಿದೆ ನಿಮ್ದು ಯಾವ ಪಕ್ಷದಲ್ಲಾರು ನಿಂತ್ಕೊಳ್ಳಿ ಸಹಾಯ ಮಾಡ್ತೀವಿ ಮಾಡ್ಲೇಬೇಕು ನೀವು ಅಂತ ತುಂಬಾ ಜನನೇ ಪ್ರೆಷರ್ ಮಾಡ್ತಿದ್ರು ಈ ಇಷ್ಟೆಲ್ಲ ಸಮಾಜಮುಖಿ ಕೆಲ್ಸಗಳು ಇದೆಲ್ಲಾ ಮಾಡಿ ಏನ್ ಮಾಡ್ತಿದ್ರು ಅಂದ್ರೆ ನನಗೆ ಎಲ್ಲಾ ಪಾರ್ಟಿ ಅಲ್ಲಿ ಲೀಡರ್ಗಳು ಮತ್ತೆ ಮೇನ್ ಲೀಡರ್ಸ್ ಯಾರು ಇರ್ತಾರೆ ಅವ್ರ ಪಾರ್ಟಿನಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳು ಯಾರು ಇರ್ತಾರೆ ಅವ್ರಗಳೆಲ್ಲ ಹೋಗಿ ತಿಳಿಸ್ತಿದ್ರು ಅವ್ರವ್ರ ಹೈಕಮಾಂಡ್ಗಳು ಇಲ್ಲಿರುವ ಕಡೆ ಎಲ್ಲ ಈ ಶಿಡ್ಲಘಟ ಭಾಗದಲ್ಲಿ ನಡೀತಿದೆ ತಿರು ಮಾಧ್ಯಮದಲ್ಲೂ ಕೂಡ ನೋಡ್ತಿದ್ರು ಯಾರು ಅಲ್ಲಿ ಮಾಡ್ತಿಲ್ಲ ಯಾರೋ ರಾಜೀವ್ ಗೌಡರ ಅಂತ ಆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಅವಾಗ ಒಂದು ಸಮೀಕ್ಷೆ ಕೂಡ ಮಾಡಿದ್ರು ಕೋವಿಡ್ ಟೈಮ್ ಅಲ್ಲಿ ಯಾರು ಜಾಸ್ತಿ ಮಾಡಿದ್ರು ಅಂತ ಅದರಲ್ಲಿ ನಮ್ದೇ ಫಸ್ಟ್ ಬಂದಿತ್ತು ಇಷ್ಟೊಂದು ಜನಕ್ಕೆ ಸಹಾಯ ಆಗಿದೆ ಅಂತ ಅದೆಲ್ಲ ಮೊಟ್ಟಿ ಏನಾಯ್ತು ನಮ್ಮ ಮುಂಚೆಯಿಂದಾನು ಇಲ್ಲಿ ನಮ್ಮ ತಂದೆಯವರೆಲ್ಲ ಕಾಂಗ್ರೆಸ್ ಪಾರ್ಟಿನಲ್ಲೇ ಉಳ್ಕೊಂಡ್ ಬಂದಿದ್ರು ಹಂಗಾಗಿ ನೋಡೋಣ ಅಂತ ಬಿಟ್ಟು ನಾವುನು ಅಕಸ್ಮಾತ್ ಜನಗಳನ್ನ ಬಿಡಲ್ಲ ಬಿಡೋದಕ್ಕಾಗಲ್ಲ ಜನ ಬಂದಿದ್ದಾರೆ ಆದ್ರೆ ಕಾಂಗ್ರೆಸ್ ಪಾರ್ಟಿಯಿಂದಾನೆ ನಾವು ಅಂತ ನನ್ನ ಮನ್ಸಲ್ಲೂ ಅಂದ್ಕೊಂಡಿದ್ದೆ ಅದಕ್ಕೆ ಮುಂಚಿತವಾಗಿ ಏನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅಣ್ಣವ್ರೆ ಹೇಳ ಕಳಿಸಿದ್ರು ಯಾರೋ ಒಬ್ಬರಲ್ಲಿರುವ ನಾಯಕರುಗಳು ನಮ್ಮ ಜೊತೆ ಈ ಕೆಲ್ಸಗಳು ಮಾಡ್ತಿರೋ ನಾಯಕರುಗಳು ಹೇಳಿ ಕಳಿಸಿದ್ರು ಅವ್ರಿಗೆ ಬರ ಕೇಳಿ ತುಂಬಾ ಒಳ್ಳೆ ಕೆಲ್ಸಗಳು ಮಾಡ್ತಿದ್ದಾರೆ ಅಂತ ಒಂದಿನ ನಾನು ಅವ್ರ ಹತ್ರ ಭೇಟಿ ಆದಾಗ ನಾನು ಕೇಳಿದ್ರು ಏನಪ್ಪಾ ತುಂಬಾ ಚೆನ್ನಾಗಿ ಮಾಡ್ತಿದಿರಿ ಕೋವಿಡ್ ಟೈಮ್ ಅಲ್ಲೆಲ್ಲ ಮಾಡಿದಿರಿ ಅಂತ ನಮ್ಮ ಇಲ್ಲಿನ ಭಾಗದ ಮುಖಂಡರುಗಳು ಹೇಳಿದ್ರು ಏನು ನಿಮ್ಮ ಉದ್ದೇಶ ಏನು ಅಂತಂದ್ರೆ ಇಲ್ಲಣ್ಣ ನಾನು ಮಾಡ್ತಿರೋದು ಸಮಾಜಮುಖಿ ಕೆಲಸಗಳು ಮಾಡ್ತಿದ್ದೀವಿ ಈ ರೀತಿ ನಮ್ಮದು ಎ ಬಿ ಡಿ ಟ್ರಸ್ಟ್ ಅಂತ ಇದೆ ಮುಂಚೆಯಿಂದನೂ ಸುಮಾರು ಒಂದು ಹನ್ನೊಂದು ವರ್ಷಗಳಿಂದ ಇದೀವಿ ಅದನ್ನು ಇವಾಗಲೂ ಈ ಭಾಗದಲ್ಲಿ ಮಾಡಿದ್ದೀವಿ ಸ್ವಲ್ಪ ಹೆಚ್ಚಿಗೆ ಮಾಡಿದ್ವಿ ಹಾಗಾಗಿ ಇವರೆಲ್ಲ ನಮ್ಮ ಜೊತೆಲಿ ಇದ್ದಾರೆ ಇವರು ಸ್ವಲ್ಪ ಫೋರ್ಸ್ ಮಾಡ್ತಿದ್ರಲ್ಲಣ್ಣ ನೀವು ಬರಬೇಕು ನಮ್ಮ ಇರಬೇಕು ಅಂತ ಫೋರ್ಸ್ ಮಾಡ್ತಿದಾರಣ್ಣ ಅಂತಂದೆ ಕರೆಕ್ಟ್ ನೀವು ಹೇಳೋದಲ್ಲ ಅದಕ್ಕೆ ನಾನು ಕರೆಸ್ದೆ ನಿಮಗೆ ಆಗದೆ ಇರೋಂಥವ್ರು ಇದ್ದೇ ಇರ್ತಾರೆ ಆ ಭಾಗದಲ್ಲಿ ನಿಮ್ಮ ವಿರೋಧಿಗಳೇ ಹೇಳಿದ್ರು ಏನಣ್ಣ ನೀವೇ ಕಳಿಸ್ಬಿಟ್ಟಿದ್ದೀರಂತೆ ಏ ರಾಜೀವ್ ಗೌಡ್ರಣ್ಣ ಈ ರೀತಿ ಎಲ್ಲ ಇಷ್ಟೊಂದೆಲ್ಲ ಕೆಲಸಗಳು ಮಾಡ್ತಿದ್ದಾರೆ ಅಂತ ಈ ಭಾಗದಲ್ಲಿ ಯಾರೋ ಒಂದಷ್ಟು ಜನ ಬಂದು ಹೇಳಿದ್ರು ತುಂಬ ಚೆನ್ನಾಗಿ ಮಾಡ್ತಿದಿರ ನೀವು ಇದೇ ರೀತಿ ನೀವು ಕಂಟಿನ್ಯೂ ಮಾಡಿ ಜನ ಪರ ಕೆಲಸಗಳು ಏನು ಮಾಡ್ತಿದ್ದೀರ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಆಯ್ತಣ್ಣ ನಾವು ಮಾಡ್ತೀವಿ ಖಂಡಿತ ಮಾಡ್ತೀವಿ ಅಂತ ಹೇಳಿದ್ರು ಹಾಗೆ ಇನ್ನೇನಾದ್ರು ಅಲ್ಲಿ ಕೆಲಸ ಕಾರ್ಯಗಳು ಇತ್ತು ಅಂದ್ರೂ ನಮ್ಮ ಇದ್ರ ಪರವಾಗಿ ನೀವು ಹೇಳ್ತೀವಿ ಮಾಡಿ ಅಂತಂದ್ರು ಸರಿ ಅಂತ ತಿಳಿಸಿದ್ವಿ ಮತ್ತೆ ಸರಿ ಅವ್ರು ಕರೆದ್ರು ಕರೆದ್ಬಿಟ್ಟು ಈ ರೀತಿ ನಾವು ನೀರಿನ ವಿಚಾರಕ್ಕೆ ಮೇಕೆದಾಟುಗೆ ನಾವೆಲ್ಲ ಇದು ಮಾಡ್ತಿದೀವಿ ಒಂದು ಪಾದಯಾತ್ರೆ ಮಾಡ್ತಿದೀವಿ ನೀವು ಕೂಡ ಅದ್ರ ಜೊತೆ ಆದ್ರೆ ಕೈ ಜೋಡಿಸಿ ಮಾಡ್ರಿ ಅಂತದ ನಾನು ನಮ್ಮ ಇದೇ ರೀತಿ ನಮ್ಮ ಮುಖಂಡರ್ ತಿಳಿಸಿದ್ವಿ ಹೆಂಗೋ ನಮ್ ಶಿಡ್ಲಗಡ ಭಾಗದಲ್ಲಿ ನೀರಿನ ತೊಂದ್ರೆ ತುಂಬಾ ಇದೆ ಕುಡಿಯೋ ನೀರು ಬಂದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ ಅಂತ ಅಣ್ಣ ಅವ್ರು ಹೇಳ್ತಿದ್ರೆ ಖಂಡಿತ ಮಾಡಿಸ್ಕೊಡೋಣ ಅಂತ ಏನ್ ಮಾಡೋಣ ಅಂತ ಹೇಳಿದ್ವಿ ಇಲ್ಲ ನಾವೆಲ್ಲ ಹೋಗೋಣ ನಮ್ ತುಂಬಾನೇ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಇಡೀ ಆ ಭಾಗಕ್ಕೆ ಎಲ್ಲಿ ನಾವು ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ ಅವ್ರು ಹೇಳ್ತಿದ್ರು ಶಿಡ್ಲಘಟ್ಟ ಭಾಗದಿಂದ ಇವತ್ತವರೆಗೂ ನಾವು ಇಷ್ಟು ಜನ ನೋಡಿದ್ದು ಇಲ್ಲ ಸುಮಾರು ಒಂದು ಇನ್ನೂರು ಬಸ್ ಅಲ್ಲಿ ಹತ್ತು ಸಾವಿರ ಜನ ಹೋಗಿದ್ವಿ ಇದಕ್ಕೆ ಅವ್ರು ನಾವು ಏನು ವಾಲಂಟಿಯರ್ ಆಗಿ ನಾವು ಕೂಡ ಬರ್ತೀವಿ ನಿಮ್ ಜೊತೆ ಕೈ ಜೋಡಿಸ್ತೀವಿ ನೀರ್ ಬೇಕು ನಮ್ಗೆ ಅವರು ಕೂಡ ನಮ್ಮ ಜೊತೆ ಬಂದ್ರು ಮತ್ತೆ ಅಲ್ಲೂ ಕೂಡ ಹೇಳಿ ತೀರ್ಮಾನ ಮಾಡಿದ್ರು ಇಲ್ಲ ನಿಮ್ಗೆ ಇಷ್ಟೊಂದು ಜನ ಬೆಂಬಲಿಸ್ತಿದ್ದಾರೆ ಅಂದ್ರೆ ಅಲ್ಲಿ ಅವಶ್ಯಕತೆ ಇದೆ ಜನ ಅವಶ್ಯಕತೆ ಇದೆ ನೀವು ಬೇಕಲ್ಲಿ ನೀವು ಆ ಭಾಗದಲ್ಲಿ ಕಂಟಿನ್ಯೂ ಮಾಡಿ ನಿಮ್ ಕೆಲ್ಸಗಳನ್ನ ಏನಾದ್ರು ಎಲೆಕ್ಷನ್ ಅಂತ ಸ್ಪರ್ಧಕ್ರೆ ನಮ್ಮ ಇದರಿಂದಾನೆ ಮಾಡಿ ಅದಕ್ಕೂ ಕೂಡ ನಮ್ಮ ಕಡೆ ಸಪೋರ್ಟ್ ಮಾಡ್ತೀವಿ ಅಲ್ಲಿರುವಂತ ನಾಯಕರು ವಿಶ್ವಾಸ ತಗೊಂಡು ಎಲ್ಲ ಒಟ್ಟಾರೆ ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿ ನಾನು ಕಳ್ಸಿ ತಿರ್ಗಿ ಅಷ್ಟೆಲ್ಲ ಆದ್ಮೇಲೆ ಜನ ಬಿಡ್ತಾ ಇಲ್ಲ ಮತ್ತೆ ಪ್ರತಿ ಏನ್ ಕೆಲಸಗಳು ಮಾಡ್ತಿದ್ರೆ ಅದು ಒಂದಕ್ಕೆ ಹತ್ತರಷ್ಟು ನೂರಷ್ಟು ಇನ್ನೂ ಕೆಲಸಗಳು ಜಾಸ್ತಿ ಆಗ್ತಾ ಇದೆ ಈಗ ಸಮಾಜಮುಖಿ ಕೆಲಸಗಳು ಹೆಚ್ಚಿಗೆ ನಡೀತಾ ಇದೆ ಪ್ಲಸ್ ಅಲ್ಲಿ ನಾವ್ ಏನ್ ಮಾಡ್ತಿದೀವಿ ಈಗಲೂ ಅಷ್ಟೇ ಯಾವುದೇ ಪಾರ್ಟಿ ಪಕ್ಷ ಅಂತ ನೋಡ್ತಿಲ್ಲ ನಾವೇನು ಸೌಲಭ್ಯಗಳು ಕೊಡ್ತಿದೀವಿ ಪ್ರತಿಯೊಬ್ಬರಿಗೂ ತಲುಪ್ತಾ ಇದೆ ಅದೇ ರೀತಿ ನಾವು ಮುಸಿರೋ ತರಕಾರಿ ನಮ್ಮ ಮನಸ್ಸು ಕೇಂದ್ರೀಕೃತವಾಗಿರುವಂತದ್ದು ಜನಸೇವೆ ಕಡೆ ಅಷ್ಟೇ ಅದು ಯಾರೇ ಪಕ್ಷದ ಏನು ನೋಡ್ತಾ ಇಲ್ಲ ಸೊ ಅದು ನಡೀತಾ ಇದೆ ನಿರಂತರವಾಗಿ ನಾನು ಒಂದು ಅಭಿಯಾನ ತರ ನಡೀತಾ ಇದೆ ಸೊ ಹಾಗೆ ನಡೀತಾ ಇದೆ ರಾಜೀಗೌಡ್ರೆ ಇನ್ನು ಯುವಕರನ್ನು ಕೂಡ ನೀವು ಸೂಜಿಗಲ್ಲಿನ ಹಾಗೆ ಸೆಳಿತಾ ಇದ್ದೀರಿ ನೀವಾಗಲೇ ಹೇಳಿದ್ರಿ ಉದ್ಯೋಗಗಳನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ ಮುಂದೆ ಸಾಕಷ್ಟು ಅದರ ಬಗ್ಗೆ ಕನಸಿದೆ ನನಗೆ ಅಂತ ಸೊ ಇನ್ನೂ ಕೆಲವ್ರನ್ನ ಉತ್ತೇಜನ ಮಾಡೋದಕ್ಕೂ ಕೂಡ ಸಾಕಷ್ಟು ಅವರಿಗೆ ಸಹಾಯ ಮಾಡ್ತಾ ಇದ್ದೀರಿ ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳನ್ನು ಕೂಡ ಅವ್ರ ಆ್ಯಕ್ಟಿವಿಟೀಸ್ಗೋಸ್ಕರ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಸೊ ಅದ್ರ ಬಗ್ಗೆ ಹೇಳುವಂಥದ್ದಾದರೆ ಈಗ ನನ್ನ ಉದ್ದೇಶ ಏನಂದರೆ ಯಾವುದೋ ಒಂದು ರೂಪದಲ್ಲಿ ಸಹಾಯ ಆಗಬೇಕು ಯುವಕರಿರಲಿ ದೊಡ್ಡವ್ರು ಇರಲಿ ಕಷ್ಟದಲ್ಲಿರೋಂಥವ್ರ ಸಹಾಯೂ ಆಗಬೇಕು ಪ್ಲಸ್ ಏನಿದೆ ಯುವಕರಿಗೆ ನಮ್ಮ ಉತ್ತೇಜಿಸಬೇಕು ಕ್ರೀಡೆಗಳಲ್ಲಿ ಮತ್ತು ಈ ಒಂದು ಎಂಪ್ಲಾಯ್ಮೆಂಟಲ್ಲಿ ಇಲ್ಲದೆ ಇರೋದು ಅದು ಒಂದು ನಮಗೆ ತುಂಬಾ ನೋವಿದೆ ಇದೆ ಮುಂದಿನ ದಿನಗಳ ಅದು ಮಾಡ್ತಿದ್ದೀನಿ ಹಾಗೆ ಕ್ರೀಡೆಗಳನ್ನ ಉತ್ತೇಜಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಪ್ರತಿ ಇದರಲ್ಲೂ ಪ್ರತಿ ಒಂದು ವರ್ಷ ಕೂಡ ನನ್ನದು ಒಂದು ಬರ್ತ್ಡೇ ಸಂದರ್ಭದಲ್ಲಿ ಏನಾದ್ರು ಒಂದು ಯುವಕರಿಗೆ ಒಂದು ಉತ್ಸಾಹವಾಗಿರಬೇಕು ಎಲ್ಲರೂ ಒಂಥರ ಆಕ್ಟಿವ್ ಆಗಿ ಆ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅನ್ನೋದಕ್ಕೋಸ್ಕರ ಈ ಟೂರ್ನಮೆಂಟ್ಸ್ ಮಾಡ್ತಾ ಹೋಗ್ತಾ ಇರ್ತೀನಿ ಅದೇ ರೀತಿಲಿ ಈಗಾಗಲೇ ಒಂದು ಕಬಡ್ಡಿ ಟೂರ್ನಿಮೆಂಟ್ ಮಾಡಿದ್ವಿ ಅಂತ ಅಲ್ಲಿ ಸುಮಾರು ನಾವು ಒಂದು ಐವತ್ತು ಟೀಮ್ ಬರ್ಬೋದು ಅಂತಿದ್ವಿ ತಾಲೂಕಿನಾದ್ಯಂತ ಈ ಶಿಡ್ಲಘಟ್ಟ ಭಾಗದಲ್ಲಿ ಸುಮಾರು ಒಂದು ನೂರು ಟೀಮ್ ಬಂದಿತ್ತು ತುಂಬನೇ ಎಲ್ಲರೂ ಇಷ್ಟಪಟ್ಟರು ತುಂಬನೇ ಗೇಮ್ಸು ಚೆನ್ನಾಗಾಯಿತು ಎಲ್ಲರೂ ಖುಷಿ ಪಟ್ಟರು ಹಾಗಾಗಿ ಈ ಒಂದು ನಂದು ಬರ್ತ್ಡೇ ಒಂದು ಜನ ಈಗೇನು ಫೆಬ್ರವರಿ ಇಪ್ಪತ್ತೊಂದಕ್ಕಿದೆ ಅವತ್ತೊಂದು ದಿನ ಒಂದು ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ವಿ ಟೂರ್ನಿಮೆಂಟನ್ನು ಈ ಶಿಡ್ಲಘಟ್ಟ ಭಾಗದಲ್ಲಿರುವಂಥ ಜನಕ್ಕೆ ಒಂದು ಒಳ್ಳೇದಾಗಬೇಕು ಅಂತ ತೀರ್ಮಾನ ಮಾಡಿ ಯುವಕರುಗಳಿಗೆ ಒಂದು ತಾಲೂಕಿನಾದ್ಯಂತ ಈಗ ಕ್ರೀಡೆಗಳನ್ನ ಉತ್ತೇಜಿಸೋ ಒಂದು ಉದ್ದೇಶದಿಂದ ಈಗ ಟೂರ್ನಮೆಂಟ್ ಆಯೋಜನೆ ಮಾಡಿದಿವಿ ತಾಲೂಕಿನಾದ್ಯಂತ ಆರು ಕಡೆ ಪಂದ್ಯಾವಳಿಗಳನ್ನ ಏರ್ಪಾಡು ಮಾಡಿದೀವಿ ಹೋಬಳಿ ಆರು ಐದು ಅಲ್ಲಿ ಹೋಬಳಿಗಳಿದೆ ಪ್ಲಸ್ ಅದರ ಜೊತೆಗೆ ಒಂದು ಟೌನ್ ಭಾಗ ಇದೆ ಆರು ಕಡೆ ಪ್ರತಿಯೊಂದು ಭಾಗದಲ್ಲೂ ಕೂಡ ನಾಲ್ಕು ಜನ ನಾಲ್ಕು ಟೀಮ್ ಅನ್ನ ಸೆಲೆಕ್ಟ್ ಮಾಡಿಸಿ ಆ ಪ್ರತಿಯೊಂದು ಟೀಮ್ ಕೂಡ ಫೈನಲ್ಸ್ಗೆ ತರ್ತಾ ಇದೀವಿ ಹಾಗಾಗಿ ಈ ಒಂದು ಕ್ರೀಡೆನಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಿಂದನು ಭಾಗವಹಿಸ್ತಾರೆ ಜನ ಯುವಕರು ಯಾರಿದ್ದಾರೆ ಭಾಗವಹಿಸ್ಲಿ ಪ್ರತಿಯೊಬ್ಬರಿಗೂ ಅವಕಾಶಗಳು ಸಿಕ್ಕಲಿ ಹಾಗೆ ಪ್ರತಿಯೊಂದು ಯುವಕರುಗಳು ನಾವು ತಿಳಿತಾರ ಮಾಡ್ತಿರುವಂಥ ಕೆಲಸಗಳೂ ಮುಟ್ಟತ್ತೆ ಇನ್ನೊಂದಷ್ಟು ಜನಕ್ಕೆ ಅವ್ರಿಗೂ ಕೂಡ ಸೇವೆ ಮಾಡ್ಬೋದು ಅದು ಒಂದು ಉದ್ದೇಶ ಇದೆ ಹಾಗಾಗಿ ಪ್ರತಿಯೊಬ್ಬರೂ ಇಲ್ಲಿ ಭಾಗವಹಿಸ್ತಿದ್ದಾರೆ ಆ ಪ್ರತಿಯೊಂದು ಭಾಗದಲ್ಲೂ ಕೂಡ ನಾವು ಹೋಬಳಿ ವಾರು ಅಲ್ಲೂ ಕೂಡ ಪ್ರೈಝ್ ಇದ್ವಿ ಹೋಬಳಿ ವಾರ ಗೆದ್ದಂಥವ್ರಿಗೆ ಐವತ್ತು ಸಾವಿರ ರೂಪಾಯಿ ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಝು ಮೂವತ್ತು ಸಾವಿರ ತರ್ಡ್ ಪ್ರೈಸು ಇಪ್ಪತ್ತು ಸಾವಿರ ರೂಪಾಯಿ ಅಲ್ಲೂ ಕೂಡ ಹುಬ್ಳಿವಾರು ಕೊಡ್ತ ಇದ್ದೀವಿ ಮತ್ತೆ ತಾಲೂಕು ಮಟ್ಟದಲ್ಲೂ ಕೊಡ್ತಿದ್ದೀವಿ ಇದನ್ನ ಬರಿ ಕ್ರಿಕೆಟ್ ಅಲ್ಲದೆ ಕ್ರಿಕೆಟ್ ಕಬಡ್ಡಿ ಮತ್ತೆ ವಾಲಿಬಾಲ್ ಇಷ್ಟಕ್ಕೂ ಇದೇ ರೀತಿ ಆಯೋಜನೆ ಮಾಡ್ತಿದೀವಿ ಪ್ರತಿಯೊಂದು ಆಟಕ್ಕೂ ಐದು ಲಕ್ಷ ರೂಪಾಯಿ ಮೊದಲನೇ ಬಹುಮಾನ ಇರುತ್ತೆ ಹಾಗೆ ಈಗ ಹೇಳಿದಂತೆ ಎಲ್ಲ ಒಂದು ಕ್ರೀಡಾ ಇದನ್ನು ಕೂಡ ಉತ್ತೇಜಿಸುವ ಒಂದು ಉದ್ದೇಶದಿಂದ ಪ್ರಾರಂಭ ಮಾಡ್ತಾ ಜನತೆಗೆ ಮತ್ತು ನಿಮ್ಮನ್ನ ಪ್ರೀತಿಸುವಂತಹ ನಿಮ್ಮನ್ನ ಬಯಸುವಂತಹ ಜನತೆಗೆ ನಿಮ್ಮ ಮಿತ್ರರಿಗೆ ನಿಮ್ಮ ಹಿತಕ್ಷೇತ್ರಗಳಿಗೆ ಏನ್ ಹೇಳ್ತೀನಿ ಈಗ ನಮ್ಮ ಕ್ಷೇತ್ರದಲ್ಲಿರುವಂಥ ಜನತೆಗೆ ನಾನೊಂದು ಮಾತು ಹೇಳ್ತಿದ್ದೀನಿ ಖಂಡಿತ ನಾನು ಸುಳ್ಳ ತನಕ ಆ ಭಾಗದಲ್ಲೇ ಹುರ್ಕೋತೀನಿ ಈಗ ಏನು ಸಮಾಜಮುಖಿ ಕೆಲ್ಸಗಳು ಮಾಡ್ತಿದ್ದೀನಿ ಸಮಾಜ ಸೇವೆ ಮಾಡ್ತಿದ್ದೀನಿ ಈಗ ಹತ್ತರಷ್ಟು ನೂರಷ್ಟು ಹೆಚ್ಚಿಸ್ತೀನಿ ಈಗ ಖಂಡಿತವಾಗ್ಲೂ ಹೇಳ್ತಿದ್ದೀನಿ ಅಲ್ಲಿರುವಂಥ ಯುವಕರಿಗೆ ಮತ್ತೆ ಯಾರೋ ಕೆಲಸ ಮಾಡೋಕೆ ಅವಶ್ಯಕತೆ ಇದೆ ಎಂಪ್ಲಾಯ್ಮೆಂಟ್ ಏನು ಅವಶ್ಯಕತೆ ಇದೆ ಅದನ್ನಂತೂ ಮುಂದಿನ ದಿನಗಳಲ್ಲಿ ಖಂಡಿತ ಒಂದು ಹತ್ತು ಸಾವಿರ ಜನ ವರ್ಕ್ ಮಾಡತ್ತಾರ್ಟ್ ಇಂಡಸ್ಟ್ರೀಸು ಸಿಲ್ಕ್ ಪಾರ್ಕು ಏನಿದೆ ಅದನ್ನಂತೂ ಆ ಭಾಗ ತಂದೆ ತರ್ತೀನಿ ಮಾಡ್ತೀನಿ ಹಾಗೆ ಖಂಡಿತ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರನ ಮಾಡಿ ತೋರಿಸ್ತೀನಿ ಅಂತಲೂ ಕೂಡ ಖಂಡಿತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆ ಭಾಗದಲ್ಲಿ ಕಷ್ಟದಲ್ಲಿರುವಂಥವ್ರಿಗೆ ಖಂಡಿತ ಸ್ಪಂದಿಸ್ತೀವಿ ಆ ಭಾಗನ ಒಂದು ಜನ ಗುರುತಿಸ್ಬೇಕು ಈಗ ಬೆಂಗಳೂರು ಈ ಭಾಗದಲ್ಲಿ ಯಾರಿದ್ದಾರೆ ಇಲ್ಲ ಕರ್ನಾಟಕದಲ್ಲೇ ಶಿಡ್ಲಘಟ್ಟ ಭಾಗ ಶಿಡ್ಲಘಟ್ಟ ಕ್ಷೇತ್ರ ಅಂತಂದ್ರೆ ಜನರು ಅದನ್ನು ನೋಡೋ ರೀತಿಯಲ್ಲಿ ಖಂಡಿತ ಅದಕ್ಕೆ ಎಂಪ್ರೋಲ್ ಮಾಡೋ ಥರ ಹೇಗೆ ಹೌದು ಆ ಅದೇ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಮಾಡಿ ಆ ಭಾಗನ ಎಷ್ಟು ಶಕ್ತಿ ಮೇಲು ಮಾಡೋಕ್ಕಾಗುತ್ತೊ ಅಷ್ಟು ಡೆವಲಪ್ಮೆಂಟ್ಸ್ ಮಾಡುವಂಥ ಕೆಸ್ಗಳನ್ನ ಖಂಡಿತ ಮಾಡ್ತೀನಿ ಓಕೆ ರಜೆಗೊಂಡ್ರೆ ಥ್ಯಾಂಕ್ ಯು ನಮ್ಮ ಜೊತೆ ಇಷ್ಟೊತ್ತು ನೀವು ನಿಮ್ಮ ಸಮಯವನ್ನು ಸ್ಪೆಂಡ್ ಮಾಡಿದ್ದಕ್ಕೆ ಮತ್ತು ನಿಮ್ಮ ಅಭಿಯಾನದ ಒಳಗಿನ ಹೋರಾಟದ ವಿಚಾರವನ್ನು ತಿಳಿಸೋದಕ್ಕೆ ಮತ್ತು ನಿಮ್ಮ ಅನೇಕ ಸೇವಾ ಕೈಕರಿಗಳು ಜನ ಜನರಿಗೆ ಸಹಾಯ ಮಾಡ್ತಾ ಇದ್ದೀರಿ ನಿಜವಾಗಿಯೂ ಕೂಡ ಕಷ್ಟದಲ್ಲಿರುವಂತಹ ಜನರಿಗೆ ನೀವು ಸಹಾಯ ಮಾಡ್ತಾ ಇದೀವಿ ಈ ಅಭಿಯಾನ ನಿಮ್ಮ ಎ ಬಿ ಡಿ ಟ್ರಸ್ಟ್ ಗ್ರೂಪ್ ಟ್ರಸ್ಟ್ ವತಿಯಿಂದ ಹೀಗೆ ಮುಂದುವರಲಿ ಮತ್ತಷ್ಟು ಮಗದಷ್ಟು ಅಭಿಮಾನಿಗಳು ನಿಮ್ಗೆ ಹೆಚ್ಚ ಹೆಚ್ಚಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಮತ್ತು ಜನತೆ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ ಸೊ ಅದು ನಿರಂತರವಾಗಿ ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ ಸರ್ ಧನ್ಯವಾದ ವೀಕ್ಷಕರೇ ನೋಡೋದಲ್ಲ ಎ ಬಿ ಡಿ ಗ್ರೂಪ್ಸ್ ನ ರಾಜೀವ್ ಗೌಡ್ರ ಜೊತೆ ನಾವು ಮಾತನಾಡ್ತಾ ಇದ್ವಿ ನಿಜ ಸಮಾಜ ಸೇವೆ ಅನ್ನುವಂಥದ್ದು ಒಂದು ನಿರಂತರ ಅಭಿಯಾನ ಅದು ಯಾವುದೇ ಪಕ್ಷ ಆಗಲಿ ಯಾವುದೇ ಜಾತಿ ಆಗಲಿ ಯಾವುದೇ ಧರ್ಮ ಆಗಲಿ ನಾನು ಮಾಡ್ತಾ ಇರ್ತೀನಿ ನೋಡೋಣ ಮುಂದೆ ದಾರಿ ಸಿಕ್ಕಿದರೆ ಅದಕ್ಕೂ ಕೂಡ ನಾನು ಸಿದ್ಧನಾಗಿದ್ದೀನಿ ನನ್ನ ಸಿದ್ಧಾಂತಗಳು ಕೂಡ ಇದ್ದಾವೆ ಅನ್ನುವಂಥದ್ದನ್ನು ಒಬ್ಬ ಸಿದ್ಧಾಂತಿಯಾಗಿ ನಮ್ಮ ಜೊತೆ ರಾಜೇಗೌಡರು ಹಂಚ್ಕೊಂಡ್ರು ಅವರು ಇನ್ನೊಂದು ಮಾತು ಹೇಳಿದರು ನಮ್ಮ ಹಿತಶತ್ರುಗಳೂ ಕೂಡ ಒಳ್ಳೇದಾಗಲಿ ಅನ್ನುವಂಥ ಯಾರು ಹೇಳ್ತಾರೆ ಈ ಕಾಲದಲ್ಲಿ ಸೊ ಇದು ರಾಜೀಗೌಡರ ವಿಶೇಷತೆ ಇದಿಷ್ಟು ಇವತ್ತಿನ ಪ್ರಮುಖವಾದಂತಹ ವಿಶೇಷವಾದಂತಹ ಕಾರ್ಯಕ್ರಮ ಆಗಿತ್ತು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ